ಕರ್ತನಲ್ಲಿ ಪ್ರೀತಿಯಂತ ಸೋದರ ಸೋದರರೆ ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕರು ಮೊಡನಾಗಿರಂತ ಯೇಸು ಕ್ರಿಸ್ತ ನಮ್ದಲು ವಂದನೆಗಳ ಸ್ತೋತ್ರವಾಗಿದ್ದೀರಿ. ತಂದೆಯ ದೇವರು ಒಂದು ಮಹಾ ಪ್ರೀತಿಯಿಂದ ಆತನ ಒಂದು ಕೃಪೆಯಿಂದ ನಾವೆಲ್ಲ ದೇವ್ರ ಮಕ್ಕಳು ಇದರ ಒಟ್ಟಾಗಿ ಸೇರಿ ಆತನನ್ನು ಸತ್ಯಕ್ಕೆ ತಕ್ಕಾಗೆ ಆತ್ಮಿಕ ರೀತಿಯಲ್ಲಿ ಆರಾಧನೆ ಮಾಡಕ್ಕೆ ದೇವ್ ಕೊಟ್ಟಂತ ಮಹಾಭಾಗ್ಯ ದೇವರಿಗೆ ತುಂಬಾ ಕೃತಜ್ಞರಾಗಿದ್ದೇವೆ. ಈ ಒಂದು ಮುಂಜಾನೆ ಒಂದು ಆರಂಭ ಮಾಡುವಾಗ ನಾವು ಹಾಡುವಂತ ಒಂದು ಸಂಗೀತಗಳಲ್ಲಿ ನಮ್ಮ ಸಂಗೀತ ಪುಸ್ತಕಗಳಲ್ಲಿ 32ನೇ ಸಂಗೀತ ಕುಯ್ಯವನೇ ಕುಯ್ಯವನೇ ಅಂತ ಒಂದು ಸಂಗೀತನ ಹಾಡಿಕೊಳ್ಳೋಣ. ಕುಯ್ಯವನೇ ಕುಯ್ಯವನೇ ಸಾಂಗ್ ನಂಬರ್ 32 32ನೇ ಸಂಗೀತ. ನಮ್ಮ ಆಡಿಯೋಗಳನ್ನ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ನಾನು ಮ್ಯೂಟ್ ಮಾಡಿದ್ದೀನಿ. ನಾವು ಪ್ರೇಯರ್ ಮಾಡ್ಬೇಕಾದ್ರೆ ಆಮೇಲೆ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ, ನಾನು ಅನ್ಮ್ಯೂಟ್ ಮಾಡ್ತೀನಿ ಎಲ್ಲರೂ, ನಾನೇ ಮ್ಯೂಟ್ ಮಾಡಿದ್ದೀನಿ. ಓಕೆನಾ? ಸೊ ಈ ಒಂದು ಪುಟನ ಆರಂಭ ಮಾಡುವಾಗೆ ನಾವೇನ್ ಮಾಡೋಣ, ಪ್ರಾರ್ಥನೆ ಮಾಡಿ ನಾವು ಇದನ್ನ ಆರಂಭ ಮಾಡೋಣ. ಮತ್ತೆ ಒಂದು ಸಂಗೀತನ ಹಾಡಿಕೊಡೋಣ, ಕುಯ್ಯವನೇ ಕುಯ್ಯವನೇ ಅಂದ್ಬಿಟ್ಟು ಸಂಗೀತ. ಕುಯ್ಯವನೇ ಮಣ್ಣೋಕಿ ಪಾಟಿಡೋಮಿ ಕುಯವನಿ ಕುಯವನಿ ಪಡೆಪಿನ್ ಕಾರಣನೆ ಕಳಿ ಮಣ್ಣಾನಯನ್ನಯುಮಿ ಕಣ್ಣೋಕಿ ಪಾಟಿಡೋಮಿ ಕೇಳ್ತಾ ಇದೆಯಾ? ಪ್ರಾರ್ಥನೆ ಮಾಡೋಣ. ಸಕಲ ದೇವರಾಶಿಗಳನ್ನು ಉಂಟು ಮಾಡಿ ಸಲ್ಬುತ್ತಾ ಬರುವಂತ ಪರಲೋಕದ ನಮ್ಮ ತಂದೆಯ ದೇವರೇ, ಮಾನವರಾತ ನಮ್ಮನ್ನು ನೀನು ಅಪಾರವಾಗಿ ಪ್ರೀತಿ ಮಾಡಿ ಈವರೆಗೂ ಸಂರಕ್ಷಿಸಿ ನಡೆಸ್ತಾ ಬರುತ್ತಿರುವುದಕ್ಕಾಗಿ ನಿಮ್ಮ ಪರಿಸ್ಥಿತಿ ದೃಢಾಂಬಿಕೆ ಅನಂತ ಸ್ತೋತ್ರವಾಗಲಿ.
ಹೌದು ಕರ್ತನೆ ಈ ಲೋಕದ ನಮ್ಮ ಜೀವಿತದ ಒಂದೊಂದು ದಿನವೂ ನಿಮ್ಮ ಕೃಪೆ ಆಶೀರ್ವಾದಗಳಿಂದ ನಮಗೆ ದೊರಕುವಂತದ್ದಾಗಿದೆ ಈ ಲೋಕದಲ್ಲಿ ನಿಮ್ಮನ್ನ ಬಿಟ್ಟು ನಾವು ಏನು ಮಾಡಲಾರೆವು ಕರ್ತನೆ ಈವರೆಗೂ ನಮಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನ ಲೌಕಿಕವಾಗಿ ಆತ್ಮಿಕವಾಗಿ ನಮಗೆ ಅನುಗ್ರಹಿಸ್ತಾ ಈ ಕಠಿಣ ದಿನಗಳಲ್ಲಿ ಕೂಡ ಕರ್ತನೆ ನಿಮ್ಮ ವಾಕ್ಯಗಳ ಮರೆಯಲ್ಲಿ ಈ ಮಾಧ್ಯಮದ ಮೂಲಕವಾಗಿ ನಾವು ಸೇರಿ ನಿಮ್ಮನ್ನ ಸ್ತುತಿಸುವಂತ ಕೊಂಡಾಡುವಂತ ನಿಮ್ಮ ನಾಮವನ್ನ ಸಂಕೀರ್ತಿಸುವಂತ ಈ ಕೃಪಾ ಸಮಯಗಳನ್ನ ನಮ್ಮ ಜೀವಿತಕ್ಕೆ ಆಗಿಂದಾಗಿ ಒದಗಿಸಿಕೊಟ್ಟು ನಮ್ಮನ್ನ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ ಕರ್ತನೆ ನೀವೇ ನಮ್ಮ ಸಂಗಡೆದು ನಮ್ಮನ್ನ ನಿಮ್ಮ ದಿವ್ಯ ಚಿತ್ತಕ್ಕೆ ತಕ್ಕಾಗೆ ನಡೆಸಬೇಕೆಂಬುದಾಗಿ ಕೂಡ ಬೇಡಿಕೊಳ್ತೇವೆ ಈ ಭಾನುವಾರದ ಉದಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮ್ಮ ಪರಿಶುದ್ಧ ವಾಕ್ಯಗಳನ್ನು ಧ್ಯಾನಿಸುವಂತ ಆ ವಾಕ್ಯದಲ್ಲಿ ಅಡಕವಾಗಿರುವಂತಹ ರಹಸ್ಯಗಳನ್ನ ತಿಳ್ಕೊಳ್ಳುವಂತ ಆ ಮೂಲಕವಾಗಿ ನಾವು ಆತ್ಮಿಕ ರೀತಿಯಲ್ಲಿ ಬಲಗೊಂಡು ಲೋಕದಲ್ಲಿ ನಿಮ್ಮವರಾಗಿ ಜೀವಿಸುವಂತ ಕೃಪೆ ಕೊಟ್ಟು ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ ಹೇಳ್ತೇವೆ ಕರ್ತನೆ ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೂ ನೀವೇ ನಿಮ್ಮ ಪ್ರಸನ್ನತೆಯನ್ನಿಟ್ಟು ಮಾತಾಡುವಂತ ಭಕ್ತರನ್ನ ಕೇಳುವಂತ ನಮ್ಮೆಲ್ಲರನ್ನ ನಿಮ್ಮ ಪರಿಶುದ್ಧಾತ್ಮನಿಂದ ತುಂಬಿಸಿ ಈ ಆರಾಧನೆಯ ಪ್ರಾರಂಭವು ಅಂತ್ಯವೂ ನೀವು ಆಗಿದ್ದುಕೊಂಡು ನಮ್ಮನ ವಾಕ್ಯದ ಮರೆಯಲ್ಲಿ ನಡೆಸಬೇಕೆಂಬುದಾಗಿ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ದಿವ್ಯವಾದ ಹೆಸರಿನಲ್ಲಿ ಏಕದೇವರಾಗಿರುವ ನಿಮ್ಮನ್ನು ಅತ್ಯಂತ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸುತ್ತೇವೆ ಆಮೇನ್ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ ಈ ದಿನದ ಪರಲೋಕವನ್ನ ಆಗಸ್ಟ್ 23 ತಾರೀಕು ಮಧ್ಯದಲ್ಲಿ ಮ್ಯಾಚಿ ಬುದ್ಧರು ಓದಬೇಕು ಕಂದ ಇದು ವಾಯ್ಸ್ ಬರ್ತಾ ಇಲ್ಲ ನೋಡಪ್ಪ ಇದು ವಾಯ್ಸ್ ಬರ್ತಾ ಇಲ್ಲ ನಮಗದು ಗೊತ್ತಾಗ್ತಾ ಇಲ್ಲ பிரமாணம் மிக நோக்கமாக உள்ளது அதனால் நிலையத்திற்கு விசுவாசம் நம்பிக்கை அன்பிலே பூரணப்படுகிறது இது பூர்ணப்படும் போது கடமை பிதா நமக்கு வாக்குத்தம் பண்ணப்பட்டுள்ள யாவற்றையும் பெற்று 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 கொள்ள தன் தகுதி உள்ளவராகிய நற்கீரைகளை தரக்கூடியவர்களாக மற்றும் இருக்கிறது அன்பு ஒரு காலத்திலும் அழித்து போதும் தேவன் அன்பே அன்பாக இருக்கிறார் அவருக்கு துக்கம் அன்புக்கு துக்கம் கிடையாது அன்பு அவரில் குணலட்சணம் இது அவரிடத்தில் மாம்சமும் அவர் சதாக்காலத்தில் இருக்கிறது போல அன்பு சதா காலத்திலும் இருக்கிறது அன்பே அன்பில்லாத அன்பில்லாதவன் தேவனை அடையான் ஆமீன் ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರೇ ಇವಾಗ ನಾವು ದೇವರ ವಾಕ್ಯ ಸಂದೇಶಕ್ಕೆ ಹೋಗೋಣ ದೇವರ ವಾಕ್ಯ ಸಂದೇಶಕ್ಕೆ ಹೋಗಿಂತ ಮುಂಚೆ ತಮ್ಮ ಏನ್ ಮಾಡಿ ನಾವು ಎಲ್ಲರದ್ದು ಮ್ಯೂಟ್ ಮಾಡಿದ್ದೀನಿ ದಯವಿಟ್ಟು ಯಾರು ಅನ್ಮ್ಯೂಟ್ ಮಾಡ್ಕೊಂಡಿದ್ದೀನಿ ದೇವರ ವಾಕ್ಯ ಕೇಳೋ ಸಂದರ್ಭದಲ್ಲಿ ನಮ್ಗೆ ಅಡಚಣೆ ಆಗೋದು ಬೇಡ ದಯವಿಟ್ಟು ನಿಮ್ಮ ಆಡಿಯೋ ಮತ್ತೆ ನಿಮ್ಮ ವಿಡಿಯೋನ ಆಫ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಕ್ಲಾರಿಟಿ ಸಿಗ್ತದೆ ಓಕೆನಾ ಸೊ ಅದಕ್ಕೆ ನೋಡ್ಬೇಕಂದ್ರೆ ಆ ಸಿಚುವೇಶನ್ ತಕ್ಕಂತೆ ನೀವು ಏನ್ ಮಾಡಿ ಬದಲಾವಣೆ ಮಾಡ್ಕೊಳ್ಳಿ ಈಗ ನಮ್ಮ ಮಧ್ಯದಲ್ಲಿ ಜಯಪ್ರಸಾದ್ ಅವರು ತಂದೆ ದೇವರ ದಯೆ ಹಾಗೂ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದಾಗಿ ನಾವೆಲ್ಲರೂ ಮತ್ತೊಂದು ಆವರ್ತಿ
ಶಾರೀರಿಕವಾಗಿ ಒಂದೇ ಕಡೆ ಒಂದು ಕಡೆ ಸೇರೋಕ್ಕೆ ಸಾಧ್ಯವಿಲ್ಲದಾಗ್ಯೂ ಆತ್ಮಿಕವಾಗಿ ಈ ಒಂದು ಝೂಮ್ ಸಾಧನದ ಮುಖಾಂತರ ದೇವರ ಸನ್ನಿಧಾನಕ್ಕೆ ಕೂಡಿ ಈ ವಾರದ ಮೊದಲನೇ ದಿನದಲ್ಲಿ ಒಬ್ಬನೇ ಸತ್ಯ ದೇವರಾದ ನಮ್ಮ ಪರಲೋಕದ ತಂದೆ ದೇವರಾದ ಯೆಹೋವನನ್ನ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಆರಾಧಿಸುವಂತ ಮತ್ತೊಂದು ಅವಕಾಶ ಉಂಟಾದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನ ಸ್ತೋತ್ರ ನೀಡೋಣಾಗ್ತೇನೆ. ಮತ್ತು ದೇವರು ಕೃಪೆ ಮಾಡಿದ ಸಂಗತಿಗಳನ್ನ ನಿಮ್ಮ ಮುಂದೆ ಅಂತಿಕೊಳ್ಳಲು ಸಹಾಯವಾದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನ ಸ್ತೋತ್ರ ಹೇಳೋಣಾಗ್ತೇನೆ. ಈ ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಸಭೆ ಹಿರಿಯರಿಗೆ ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆಯನ್ನು ತಿಳಿಸಲಾಗ್ತೇನೆ. ಈ ದಿನ ನಾವು ಧ್ಯಾನ ಮಾಡಕ್ಕಿರುವಂತ ಭಾಗ ಅದು ಈಗ ಇಲ್ಲಿ ಮುಂದೆ ನಿಮಗೆ ಹೇಳಿರುವಂತೆ ಪ್ರಾಡಿಗಲ್ ಸನ್ ಅಥವಾ ತಪ್ಪಿ ಹೋದ ಮಗನ ಸಾಮ್ಯ, ಇದರ ವಿಷಯವಾಗಿ ನಾವು ಧ್ಯಾನ ಮಾಡೋಣ. ಇದು ಈಗ ನಾವು ಧ್ಯಾನ ಮಾಡೋಕ್ಕಿಂತ ಒಂದು ಉದ್ದೇಶ ಏನಂತ ಹೇಳಿದ್ರೆ ಇದರ ಒಂದು ಪ್ರೈಮರಿ ಮೀನಿಂಗ್ ಅಂತ ಹೇಳ್ತೀವಿ. ಇದು ಯೇಸು ಸ್ವಾಮಿ ಯಾರಿಗೆ ಯಾಕೆ ಅದು ಹೇಳಿದ್ರು ಮತ್ತೆ ಕ್ರಿಸ್ತನಿಗೆ ಕಲ್ಪಟ್ಟಂತ ನಮಗೆ ಇದರಿಂದ ಏನು ಬುದ್ಧಿಪಾಠಗಳಿವೆ ಅನ್ನೋದಕ್ಕೆ ನಾವು ಇದನ್ನ ಧ್ಯಾನ ಮಾಡೋಣ. ಧ್ಯಾನ ಮಾಡೋಕೆ ಮುಂಚೆ ತಲೆಬಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕ ಯೇಸು ಸ್ವಾಮಿಯಲ್ಲಿ ಅತಿಶಯದ ಪ್ರೀತಿ ಕೃಪೆಗಳಿಂದ ಪರಾಮರ್ಶಿಸಿರುವಂತ ಪರಲೋಕತಿರುವ ನಮ್ಮ ತಂದೆ ದೇವರೇ, ನಮ್ಮ ಮಾತುಗಳು ತಪ್ಪಿ ಹೋಗದ ಮಗನ ವಿಷಯವಾಗಿ ವಿಶ್ವದ ನಮ್ಮ ಹೃದಯ ಧ್ಯಾನಗಳಿಂದ ಸಮರ್ಪಕವಾಗಿರಲಿ. ನಿನ್ನ ಕಡೆಯಿಂದ ಬಂದ ಜ್ಞಾನವಾಗಿರುವ ನಮ್ಮ ರಕ್ಷಕ ಯೇಸು ಸ್ವಾಮಿ ದೇವಿ ನಾಮದಲ್ಲಿ ಬೇಡುತ್ತೆ ತಂದೆಯೇ, ಆಮೇಲೆ. ಹಾಗಾದ್ರೆ ಇದು ಒಂದು ಸಾಮ್ಯ. ಸಾಮ್ಯ ಅಂದ್ರೆ ಏನಂತ ನಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಯೇಸು ಸ್ವಾಮಿ ಒಂದು ಮಾತಾಡ್ತಿದ್ದಂತ ಶೈಲಿ ಏನಂದ್ರೆ, ಅವರು ಯಾವುದೇ ಒಂದು ವಿಷಯವಾಗಿ ಹೇಳಬೇಕಂದ್ರೆ ಅದನ್ನ ಅವರು ಒಂದು ಸಾಮ್ಯದ ರೂಪದಲ್ಲಿ ಅದನ್ನ ಹೇಳ್ತಾ ಇದ್ರು. ಯಾಕೆಂದ್ರೆ ಅದು ಯಾರಿಗೆ ಆಸಕ್ತಿ ಇದೆಯೋ ಆ ಸತ್ಯಾರ್ಥಗಳು ಕೇಳುವ ಕಿವಿಯುಳ್ಳವರಿಗೆ ಮಾತ್ರ ಅದು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸ್ವಾಮಿ ಹೇಳ್ತಾರೆ. ಆದ್ರಿಂದ ಆತನು ಎಲ್ಲವನ್ನ ಸ್ವಾಮಿ ರೂಪವಾಗಿ ಮಾತಾಡಿದ್ರು, ಸ್ವಾಮಿ ಅಲ್ಲದೆ ಒಂದನ್ನು ಆತನು ಬೋಧಿಸಲಿಲ್ಲ ಅಂತ ಹೇಳಿ. ಹಾಗಾದ್ರೆ ಈ ಒಂದು ತಪ್ಪಿಹೋದ ಮಗನ ಸಾಮ್ಯ ಅನ್ನೋ ವಿಷಯ ಅದೇ ಬಂದ್ರೆ, ಇದು ಯಾರಿಗೆ ಯಾವ ಸಂದರ್ಭದಲ್ಲಿ ಯಾಕೆ ಹೇಳಿದ್ರು ಅನ್ನುವಂಥದ್ದನ್ನ ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ಇವರು ಯಾರಿಗೆ ಯಾವ ಸಂದರ್ಭದಲ್ಲಿ ಕಾರಣಕ್ಕಾಗಿ ಇದನ್ನ ಹೇಳಿದ್ರು ಅನ್ನೋದಕ್ಕೆ ಇದರ ಸಂದರ್ಭ ಕಾಂಟೆಕ್ಸ್ಟ್ ನಮಗೆ 15:1-2 ನೋಡ್ತೀವಿ. ಲೂಕಾ 15:1-2. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸಂಘದವರು ಪಾಪಿಗಳು ಆತನ ಬಳಿಗೆ ಬರುತ್ತಾರೆಂದು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಹಾಗಾದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ, ಯೇಸುವಿನ ಉಪದೇಶ ಕೇಳಬೇಕಂತ ಹೇಳಿ ಎಲ್ಲ ಸುಂಕದವರು ಮತ್ತು ಪಾಪಿಗಳು ಇವ್ರನ್ನ ಲೂಕ ಹೇಳ್ತಾರೆ. ಸುಂಕದವರು ಪಾಪಿಗಳು ಇನ್ನ ಒಂದು ಗುಂಪುಗಳು ಯೇಸುವಿನ ಬಳಿಗೆ ಬರ್ತಾ ಇರುವಾಗ ಪರಿಸಾಯರು ಮತ್ತು ಶಾಸ್ತ್ರಿಗಳು ಏನ್ ಮಾಡ್ತಾರೆ ಅಂದ್ರೆ, ಇವನು ಪಾಪಿಗಳನ್ನು ಸೇರಿಸ್ಕೊಳ್ತಾನೆ ಜೊತೆ ಊಟ ಮಾಡ್ತಾನೆ ಅಂತ ಹೇಳಿ ಯೇಸು ಸ್ವಾಮಿ ಮೇಲೆ ಗುಣಗುಡ್ತಾರೆ. ಈ ಗುಣಗುಟ್ಟುವಿಕೆಗೆ ಉತ್ತರವಾಗಿ ಸ್ವಾಮಿ ಹೇಳಿದಂಥದ್ದು 13 ನಾವು ನೋಡ್ತೀವಿ. ಹಾಗಾದ್ರೆ ಇದು ಸಂದರ್ಭ ಏನಂತ ಹೇಳ್ಬೇಕಂದ್ರೆ, ಪರಿಸಾಯರು ಮತ್ತು ಶಾಸ್ತ್ರಿಗಳು ಯೇಸು ಸ್ವಾಮಿ ಬಳಿಗೆ ಸುಂಕದರು ಪಾಪಿಗಳು ಬರೋದನ್ನ ಮತ್ತೆ ಯೇಸುಸ್ವಾಮಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು ಒಕ್ಕು ಬಳಕೆ ಮಾಡೋದನ್ನ ನೋಡಿ ಅವರು ಗುಣಗುಟ್ತಾ ಇರುವಾಗ ಅದಕ್ಕೆ ಉತ್ತರವಾಗಿ ಸ್ವಾಮಿ ಪರಿಸಾಯರಿಗೆ ಶಾಸ್ತ್ರಿಗಳಿಗೆ ಇದನ್ನ ಹೇಳಿದ್ದು. ಹಾಗಾದ್ರೆ ಇದು ಹೇಳುವಾಗ ಯಾರು ಇನ್ನು ಜೊತೆಯಲ್ಲಿ ಇದ್ರು ಅಂದ್ರೆ, ಅಲ್ಲಿ ಶಿಷ್ಯರು ಇದ್ರು ಅಂತ ಹೇಳಿ 16:1 ನೋಡ್ತೀವಿ. ಲೂಕ 16:1 ಅಲ್ಲಾಗಾದ್ರೆ ಯೇಸು ತನ್ನ ಶಿಷ್ಯರಿಗೂ ಹೇಳದೇನಂದ್ರೆ, ಈ ಸಂದರ್ಭದಲ್ಲಿ ಶಿಷ್ಯರು ಇರ್ತಾರೆ
ಹಾಗಾದ್ರೆ ಯೇಸುಸ್ವಾಮಿ ಶಿಷ್ಯರು ಇದನ್ನ ಕೇಳಿಸಿಕೊಳ್ಳುವಂತೆ ಪರಿಸಾಯರ ಶಾಸ್ತ್ರಿಗಳಿಗೆ ಇದನ್ನ ಹೇಳಿದ್ರು ಅಂತ ನೋಡ್ತೀವಿ. ಹಾಗಾದ್ರೆ ನೋಡ್ಬೇಕಾದ್ರೆ ಇದು ನೇರವಾಗಿ ಪರಿಸಾಯರಿಗೆ ಸ್ವಾಮಿ ರೂಪದಲ್ಲಿ ಕೊಟ್ಟಂತ ಉತ್ತರ, ಅದು ಶಿಷ್ಯರು ಕೇಳಿಸಿಕೊಳ್ಳುವಂತೆ. ಹಾಗಾದ್ರೆ ಡೈರೆಕ್ಟ್ ಲೆಸನ್ ಪರಿಸಾರಿಗೆ ಶಾಸ್ತ್ರಿಗಿದೆ, ಇಂಡೈರೆಕ್ಟ್ ಲೆಸನ್ ಆತನ ಶಿಷ್ಯರಿಗೆ ಇರುವುದನ್ನ ಇಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಈಗ ನಾವು ಈ ಪರಿಸಾಯರು ಶಾಸ್ತ್ರಿಗಳು ಇವರು ಯಾರು, ಸುಂಕದವರು ಪಾಪಿಗಳು ಅಂದ್ರೆ ಇವ್ರು ಯಾರು, ಹಾಗಾದ್ರೆ ಪರಿಸಾಯರು ಯಾಕೆ ಸುಂಕದ್ರು ಪಾಪಿದವರು ಯೇಸು ಸ್ವಾಮಿ ಬಳಿಗೆ ಬರೋದನ್ನ ಇವರು ಸಹಿಸಿಕೊಳ್ಳಿಲ್ಲ ಅಂತ ನೋಡೋದಾದ್ರೆ, ಮೊದಲಾಗಿ ಪರಿಸಾಯರ ವಿಷಯದಲ್ಲಿ ನಾವು ನೋಡೋಣ. ಪರಿಸಾಯರು ಅಂತ ಹೇಳ್ಬೇಕಂದ್ರೆ ಈ ಫ್ಯಾರಿಸಿಮ್ ಅಂತ ಹೇಳ್ತಾರೆ ಇಬ್ರಿಯ ಭಾಷೆನಲ್ಲಿ. ಫ್ಯಾರಿಸಿಮ್ ಅಂದ್ರೆ ಸೆಪರೇಟೆಡ್ ಅಂತ, ಅಂದ್ರೆ ಪ್ರತ್ಯೇಕಿಸಲ್ಪಟ್ಟಂತವರು ಅಂತ ಹೇಳ್ತಾರೆ. ಯಾಕೆ ಇವರು ಹೀಗೆ ಕರ್ಕೊಂಡ್ರು ಪರಿಸಾಯರು ಅಂತ ಹೇಳ್ಬೇಕಂದ್ರೆ, ಇಸ್ರೇಲ್ ನಮ್ಗೆ ಗೊತ್ತು ಮೋಶ ಧರ್ಮಶಾಸ್ತ್ರವನ್ನು ಅವ್ರು ಕೈಕೊಂಡು ನಡ್ಕೊಂಡು ಬರ್ತಾ ಎಷ್ಟು ಕೆಟ್ಟೋದ್ರಂದ್ರೆ, ಆ ಮೋಶ ಧರ್ಮಶಾಸ್ತ್ರ ಆಜ್ಞೆಯನ್ನು ಸಂಪೂರ್ಣವಾಗಿ ಅವರು ಅಲಕ್ಷ್ಯ ಮಾಡಿ ಅನ್ಯ ದೇವರುಗಳನ್ನ ಎಲ್ಲ ಸೇವನೆ ಮಾಡಿ ಅವರು ಸಂಪೂರ್ಣವಾಗಿ ದಾರಿ ತಪ್ಪಿದಾಗ ಇಸ್ರಾಯೇಲರು ಈ ಒಂದು ಗುಂಪು ಪರಿಸಾಯರು, ನಾವು ಮೋಶ ಧರ್ಮಶಾಸ್ತ್ರವನ್ನು ಯಥಾಚಿತ್ವವಾಗಿ ಅನುಸರಿಸೋರು, ಈ ಜನರ ಜೊತೆ ಗುಂಪು ಜೊತೆ ಸೇರದೆ ನಾವು ಪ್ರತ್ಯೇಕವಾಗಿದ್ದು ಮೋಶೆ ಧರ್ಮಶಾಸ್ತ್ರವನ್ನ ಅನುಸರಿಸುವವರು ಅಂತ ಹೇಳ್ಕೊಂಡು ಇವರು ಒಂದು ಬೇರೆಯಾದಂತ ಒಂದು ಪಂಗಡ ಅನ್ನುವಂಥದ್ದು ನಾವು ಚರಿತ್ರೆ ನೋಡ್ತೀವಿ. ಆದ್ರೆ ಚರಿತ್ರೆಯಲ್ಲಿ ಇಸ್ರಾಯೇಲರ ಒಂದು ಚರಿತ್ರೆಯಲ್ಲಿ ಇವರು ಯಾವಾಗ ಪ್ರಾರಂಭ ಆದ್ರು ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಅವರ ಒಂದು ನೋಡ್ಬೇಕು ತಾಲ್ಮುದ್ನಲ್ಲಿ ಸುಮಾರು ಯೇಸುಸ್ವಾಮಿ ಬರೋದಕ್ಕೆ 200 ವರ್ಷಗಳ ಹಿಂದೆಯಿಂದ ಈ ಪರಿಸಾಯರು ಅನ್ನೋ ಹೆಸರು ಕೇಳ್ತದೆ. ಅದರಲ್ಲಿ ನೀತಿವಂತನಾದ ಪರಿಸಾಯ ಸೀಮೋನು ಅನ್ನೋದು ಬಹಳ ಒಳ್ಳೆಯ ಹೆಸರು ತಕೊಂಡಿರ್ತಾರೆ ಅಂತ ಹೇಳ್ತಾರೆ. ಅದಾದ ನಂತರ ಇವರು ಎಷ್ಟು ಮೋಶ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿ ಕಟ್ಟುನಿಟ್ಟಾಗಿ ಸಾಕ್ಷಿಗಳಾದ್ರಂದ್ರೆ ಇವರೆಲ್ಲ ರಕ್ತ ಸಾಕ್ಷಿಗಳಾದ್ರು ಅಂತ ಹೇಳ್ತಾರೆ. ಅದರಲ್ಲೇ ನಾವು ಇಬ್ರಿಯ 11ನೇ ಅಧ್ಯಾಯದಲ್ಲಿ 37 ಹೇಳಿದಂತ ಸುಮಾರು ವಿಷಯಗಳು ಅದು ಈ ಪರಿಸಾಯರಿಗೆ ಅವ್ರದ ಒಂದು ಪಟ್ಟಂತ ಯಾತನೆಗಳ ವಿಷಯವಾಗಿ ಅಲ್ಲಿ ಹೇಳಿದ್ದು ಅನ್ನುವಂಥದ್ದು ಅಲ್ಲಿ ಚರಿತ್ರಕಾರರು ಹೇಳ್ತಾರೆ. ಇಂಥ ನಿಷ್ಠೆ ಇದ್ದಂಥವರು ಕಡೆಯದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಬರ್ತಾ ಇವರು ನಾವೇ ಧರ್ಮಶಾಸ್ತ್ರನ ಅನುಸರಿಸುವವರು ಅನ್ನೋ ಒಂದು ಹೆಮ್ಮೆ ಇವರಲ್ಲಿ ಉಂಟಾಗ್ತದೆ. ಉಂಟಾಗಿ ಯೇಸುಸ್ವಾಮಿ ಸಮಯದಲ್ಲಿ ಇವರು ಏನಾಗಿರ್ತಾರಂದ್ರೆ, ಇವರು ತೋರಿಕೆಗೆ ಮಾತ್ರ ಅವರು ಮೋಶ ಧರ್ಮಶಾಸ್ತ್ರವನ್ನ ಹೊರನೋಟಕ್ಕೆ ಹೊರಗೆ ಅವರು ಅನುಸರಿಸೋರಾಗಿ ಅವರು ಒಳಗೆ ಇದರಿಂದ ಬಹಳ ಅಹಂಕಾರಿಗಳಾಗಿ ಹೆಮ್ಮೆ ಒಂಥರಾಗಿ ಬೇರೆಯವ್ರನ್ನ ಅಲಕ್ಷ್ಯ ಮಾಡುವಷ್ಟು ಆ ಒಂದು ಸ್ವಭಾವಕ್ಕೆ ಇಳಿದಿರ್ತಾರೆ. ಇದು ಪರಿಸಾಯರ ಸಂಗತಿ. ಶಾಸ್ತ್ರಿಗಳು ಯಾರು ಅಂತ ನೋಡೋದಾದ್ರೆ, ಶಾಸ್ತ್ರಿ ಅನ್ನುವಂಥದ್ದು ಕನ್ನಡದಲ್ಲಿ ಹೇಳ್ತದೆ, ಇಂಗ್ಲಿಷ್ನಲ್ಲಿ ಸ್ಕ್ರೈಬ್ಸ್ ಅಂತ ಹೇಳ್ತಾರೆ. ಸ್ಕ್ರೈಬ್ಸ್ ಅಂದ್ರೆ ಲೇಖಕರು ಅನ್ನುವಂಥದ್ದು, ಇಬ್ರಿಯ ಭಾಷೆನಲ್ಲಿ ಸೊಫೆರಿಮ್ಸ್ ಅಂತ ಹೇಳ್ತಾರೆ. ಇವ್ರು ಹೆಂಗೆ ಒಂದು ಹೆಸರುಗಳು ಬಂತು ಅಂತ ನೋಡ್ಬೇಕಂದ್ರೆ, ಇದು ಸುಮಾರು ದಾವಿದನ ಕಾಲದಿಂದ ಇದು ಬಳಕೆಗೆ ಬರ್ತದೆ. ಈ ದಾವಿದನ ಆಸ್ಥಾನದಲ್ಲಿ ಆತನ ಅನುದಿನದ ಒಂದು ಡೈರಿ, ಅದನ್ನ ಈ ಕೆಲವು ಯಾಜಕರು ಅದು ಅನುದಿನದ ಡೈರಿಗಳನ್ನ ರಾಜನ ಒಂದು ದಿನಚರಿಗಳನ್ನ ಅಲ್ಲಿ ಮುಖ್ಯವಾಗಿ ಅವರ ಆಸ್ಥಾನದಲ್ಲಿ ನಡೆತಿದ್ದಂತ ದಿನಚರಿಗಳ ವಿಷಯವಾಗಿ ರೆಕಾರ್ಡಿಂಗು ಮಾಡ್ತಾ ಇರ್ತಾರೆ. ಅವರು ಏನಾಗ್ತದಂದ್ರೆ, ಬರ್ತಾ ಇವರು ರಾಜನ ಆಸ್ಥಾನದಲ್ಲಿ ಅದು ರೆಕಾರ್ಡ್ ಮಾಡಿ ಲೇಖಕರಾಗಿ ಆಸ್ಥಾನ ಲೇಖಕರಾಗಿ ಪ್ರಾರಂಭ ಮಾಡ್ತಾರೆ. ನಂತರದಲ್ಲಿ ಇವರಿಗೆ ಏನಾಗ್ತದಂದ್ರೆ, ಇನ್ನೊಂದು ಹೆಚ್ಚಿಗೆ ಕೆಲಸ ಇವರಿಗೆ ಕೊಡ್ತಾರೆ. ಅದೇನಂದ್ರೆ ಮೋಶ ಧರ್ಮಶಾಸ್ತ್ರವನ್ನ ನಕಲು ಮಾಡುವಂಥದ್ದು, ಕಾಪಿ ಮಾಡುವಂಥದ್ದು. ಇವರು ಮೋಶ ಧರ್ಮಶಾಸ್ತ್ರವನ್ನ ಕಾಪಿ ಮಾಡ್ತಾ ಏನಾಗ್ತದಂದ್ರೆ, ಧರ್ಮಶಾಸ್ತ್ರದಲ್ಲಿ ಪಾರಂಗತರಾಗ್ತಾರೆ. ಧರ್ಮಶಾಸ್ತ್ರನ ಅದನ್ನ ಚೆನ್ನಾಗಿ ಅದನ್ನ ಅಭ್ಯಾಸ ತಿಳ್ಕೊಂಡವರಾಗಿ ಅಲ್ಲಿಂದ ಅವರು ಧರ್ಮಶಾಸ್ತ್ರಕ್ಕೆ ಏನಾಗ್ತಾರೆ, ಬೋಧಿಸುವವರು ಆಗ್ತಾರೆ. ದೇ ಬಿಕೇಮ್ ದಿ ಇಂಟರ್ಪ್ರೇಟರ್ಸ್ ಆಫ್ ದಿ ಲಾ ಅನ್ನುವಂಥದ್ದು ಹೇಳ್ತಾರೆ.
ಇದರಲ್ಲಿ ಶಾಸ್ತ್ರಗಳಲ್ಲಿ ತುಂಬಾ ಫೇಮಸ್ ಆದವರು ಯಾರಂದ್ರೆ ನಮಗೆ ಚೆನ್ನಾಗಿ ಗೊತ್ತು ನ್ಯಾಯಶಾಸ್ತ್ರಿ ಅಂತ ಎಜ್ರಾ ಅನ್ನುವಂಥದ್ದು ನೋಡ್ತೀವಿ. ಇದು ಚಾದೋಕ್ ಅನ್ನೋರಿಂದ ಇದು ಪ್ರಾರಂಭ ಆಗ್ತದೆ ಅಂತ ಹೇಳ್ತಾರೆ. ಇವರು ಹೀಗೆ ಅವರು ಮೋಶ ಧರ್ಮಶಾಸ್ತ್ರವನ್ನು ಕಾಪಿ ಮಾಡ್ತಾ ಮಾಡ್ತಾ ಅದನ್ನು ಚೆನ್ನಾಗಿ ಅವರು ಪಾರಂಗತರಾದ ಮೇಲೆ ಯೇಸುಸ್ವಾಮಿ ಸಮಯದಲ್ಲಿ ಅವ್ರಿಗೂ ಏನಾಗ್ತದಂತೆ ಆ ಒಂದು ರಿಲಿಜಿಯಸ್ ಪ್ರೈಡ್ ಅಂತ, ನಾವೇ ಮೋಶ ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಅರಿತವರು ಅಂಥೇಳಿ ಆ ಒಂದು ಟೀಚರ್ಸ್ ಅಂಥೇಳಿ ಅದು ಅವ್ರಿಗೂ ಒಂಥರ ಹೆಮ್ಮೆ ಕಾಣಿಸ್ಕೊಂಡು ಅವ್ರೂ ಏನಾಗ್ತಾರಂದ್ರೆ ಬೇರೆಯವ್ರನ್ನ ತಿರಸ್ಕಾರ ಮಾಡುವಂಥದ್ದು ಆ ಒಂದು ಸ್ಥಿತಿಗೆ ಇವರು ಇಳಿತಾರೆ. ಈ ಪರಿಸಾಯರು ಶಾಸ್ತ್ರಿಗಳು ಯೇಸುಸ್ವಾಮಿ ಸಮಯದಲ್ಲಿ ನಾವು ಧರ್ಮಿಷ್ಠಂತೆ ಅವರು ಕಾಣಿಸ್ಕೊಳ್ತಿರ್ತಾರೆ, ಆದರೆ ನಿಜವಾಗ್ಲೂ ಅವರು ಆಂತರ್ಯದಲ್ಲಿ ಅವ್ರಿಗೆ ಬೇರೆ ದುರಾಸೆಗಳು ಅದು ಇದ್ದಿದ್ದು ಕೆಟ್ಟು ಹೋಗಿರುವಂಥದ್ದನ್ನ ನಾವು ಯೇಸುಸ್ವಾಮಿ ಖಂಡನೆಗಳಿಂದ ಗೊತ್ತಾಗ್ತದೆ. ಈ ಸುಂಕದವರು ಪಾಪಿಗಳು ಯಾರು ಅಂತ ನೋಡ್ಬೇಕಂದ್ರೆ ಈ ಸುಂಕದವರು ಅಂತ ಹೇಳಿದಾಗ ಯೇಸುಸ್ವಾಮಿ ಸಮಯದಲ್ಲಿ ರೋಮನ್ ಗೌರ್ಮೆಂಟ್ ಅದು ಆಳ್ವಿಕೆ ನಡೆಸ್ತಾ ಇರ್ತದೆ. ಈ ರೋಮನ್ ಗೌರ್ಮೆಂಟ್ ಏನು ಮಾಡ್ತಿದ್ರು ಅಂದರೆ ಅವರು ಸುಂಕ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಂದ್ರೆ ಅದು ಒಂದೊಂದು ಸಿಟಿನಲ್ಲಿ ಇದರಲ್ಲಿ ಎಷ್ಟು ಸುಂಕಗಳು ತೆರಿಗೆಗಳು ಬರ್ಬೋದು ಅಂತ ಒಂದು ಅಂದಾಜು ಹಾಕಿ ಅದನ್ನ ಗುತ್ತಿಗೆ ಕೊಡ್ತಾ ಇದ್ರು ಅನ್ನುವಂಥದ್ದು ಹೇಳ್ತಾರೆ. ಅದಕ್ಕೆ ಅದನ್ನು ಗುತ್ತಿಗೆ ತಗೊಂಡಂತ ಕೆಲವು ಶ್ರೀಮಂತರುಗಳು ಅದನ್ನ ಗುತ್ತಿಗೆ ತಗೊಳ್ಳಿ, ಇದಕ್ಕೆ ಪಬ್ಲಿಕಾನಿ ಅಂತ ಲ್ಯಾಟಿನ್ ಭಾಷೆನಲ್ಲಿ ಹೇಳ್ತಿದ್ರು. ಇವ್ರಗಳು ಏನಂತ ಹೇಳಿದ್ರೆ ಊರ ಬಾಗಿಲಲ್ಲಿ ಕುಂತ್ಕೊಂಡು ಒಳಗೆ ಹೋಗುವ ಸರಕುಗಳಿಂದ ಅಲ್ಲಿನ ಆಚೆ ಬರೋ ಸರಕುಗಳಿಗೆ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಅದ್ರ ಬೆಲೆ ನಿಗದಿ ಮಾಡಿ ಅದಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅದು ರೋಮನ್ ಗೌರ್ಮೆಂಟ್ಗೆ ಕೊಡ್ಬೇಕಾಗಿದ್ದು ಅನ್ನುವಂಥದ್ದು ನಾವು ನೋಡ್ತೀವಿ. ಹೇಗೆ ಅಂದ್ರೆ ಈಗ ನಮ್ಗೆ ಗೊತ್ತಲ್ಲ ಸೈಕಲ್ ಸ್ಟ್ಯಾಂಡ್ನಲ್ಲಿ ಬೆಂಗಳೂರಿನಲ್ಲಿ ಸೈಕಲ್ ಸ್ಟ್ಯಾಂಡ್ಗಳು ಕಾರ್ ಪಾರ್ಕಿಂಗ್ಗಳಿಗೆ ಏನ್ ಮಾಡ್ತಾರೆ ಗುತ್ತಿಗೆ ತಗೊಳ್ತಾರೆ. ಇಲ್ಲಿ ವರ್ಷಕ್ಕಿಷ್ಟು ಆದಾಯ ಬರ್ತದೆ ಅಂತೇಳಿ ಅವ್ರು ಕಾರ್ಪೊರೇಷನ್ಗೆ ಏನ್ ಮಾಡ್ತಾರೆ ದುಡ್ಡು ಕಟ್ಟಿಬಿಡ್ತಾರೆ, ಆಮೇಲೆ ಬಂದವರಿಂದ ದುಡ್ಡು ಕಲೆಕ್ಟ್ ಮಾಡ್ಕೊಳ್ತಾರೆ. ಹಾಗೆ ಅಲ್ಲಿ ಊರುಗಳಿಗೆ ರೋಮನ್ ಗೌರ್ಮೆಂಟ್ ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ ಈ ರೀತಿ ಗುತ್ತಿಗೆ ಸುಂಕದ ಗುತ್ತಿಗೆ ಕೊಡ್ತಾ ಇದ್ರು. ಇವ್ರಗಳ ಜೊತೆ ಕೆಲಸ ಮಾಡೋರು ಕೂಡ ಇದೊಂದು ಸುಂಕದೊಂದು ಆಫೀಸ್ ಇರ್ತಿತ್ತು ಕಚೇರಿ, ಆದ್ರೆ ಅನೇಕರು ಅಲ್ಲಿ ಯಹೂದಿಯರು ಅವರು ಇವ್ರ ಜೊತೆ ಕೆಲಸಕ್ಕೆ ಸೇರ್ಕೊಂಡು ಸುಂಕ ವಲಸೆ ಮಾಡೋ ಕೆಲಸದಲ್ಲಿ ಭಾಗ ವಹಿಸ್ತಾ ಇದ್ರು ಅನ್ನೋದು ಹೇಳ್ತಾರೆ. ಹಾಗಾದ್ರೆ ಇಸ್ರೇಲರು ನೋಡ್ಬೇಕಂದ್ರೆ ಅವರು ಸ್ವತಂತ್ರ ಅಬ್ರಾಹ್ಮನ ವಾಗ್ದಾನಕ್ಕೆ ಬಾಧ್ಯಸ್ಥರು, ನಾವು ಯಾರಿಗೂ ದಾಸರಲ್ಲ ಅಂತೇಳಿ ರೋಮನ್ ಏನ್ ಮಾಡಿ ನಮಗೆ ಬಲವಂತವಾಗಿ ನಮ್ಮನ್ನು ಆಕ್ರಮ ಮಾಡಿ ನಮ್ಮನ್ನ ಏನ್ ಮಾಡ್ತಿದ್ದಾರೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಅವ್ರಿಗೆ ನಾವು ಹಣ ಕೊಡೋದಕ್ಕೆ ಸುಂಕ ಕೊಡೋದಕ್ಕೆ ಸರಿಯಲ್ಲ, ಮತ್ತೆ ಅವ್ರಿಗೆ ಸಹಕರಿಸೋರು ಕೂಡ ಅದು ಒಳ್ಳೆ ಕಾರ್ಯ ಅಲ್ಲ, ದೇಶ ದೇವದ್ರೋಹ ಅಂತ ಹೇಳಿಬಿಟ್ಟು ಅವ್ರೇನ್ ಮಾಡಿದ್ರು ಇಲ್ಲಿ ಕೆಲಸ ಮಾಡಂತವ್ರು ಸುಂಕದವ್ರನ್ನ ಏನ್ ಮಾಡ್ತಿದ್ರು ಬಹಳ ನಿಷ್ಕೃಷ್ಟವಾಗಿ ನೋಡ್ತಾ ಇದ್ರು, ಸಮರ್ಥದಲ್ಲಿ ಒಂದು ಬಹಿಷ್ಕಾರವಾಗಿ ಅವ್ರನ್ನ ನೋಡ್ತಾ ಇದ್ರು. ಹೀಗಾಗಿ ಅವ್ರಿಗೆ ಒಂಥರ ಮನಸ್ಸಲ್ಲಿ ಏನಾಗಿತ್ತು ಅಂದ್ರೆ ದೀನಭಾವ ಬಂದು ಅವ್ರೊಂಥರ ನಾವು ಬಹಿಷ್ಕೃತರು ಅನ್ನೋ ಒಂದು ಮನೋಭಾವದಿಂದ ದೇವ್ರ ಮುಂದೆ ಒಂಥರ ತಗ್ಗಿದ ಸ್ವಭಾವ ಅವರಲ್ಲಿ ಇತ್ತು ಅನ್ನುವಂಥದ್ದು ನೋಡ್ತೀವಿ. ಈ ಪಾಪಿಗಳು ಯಾರು ಅಂತ ನೋಡಿದ್ರೆ ಮೋಶ ಧರ್ಮಶಾಸ್ತ್ರವನ್ನ ಯೇಸುಸ್ವಾಮಿ ಸಮಯದಲ್ಲಿ ಅಲಕ್ಷ್ಯ ಮಾಡಿ ಆ ರೋಮಾಯರ ಪದ್ಧತಿಗಳನ್ನ ಗ್ರೀಕ್ ಆಚಾರಗಳನ್ನ ಅಂದ್ರೆ ಸಾಮಾಜಿಕ ಆಚಾರಗಳನ್ನ ಅಂತ ಹೇಳಿದ್ರೆ ಅವ್ರು ಕಾಮನ್ ಬಾತ್ರೂಮ್ಗೆ ಹೋಗುವಂಥದ್ದು ಸ್ಪೋರ್ಟ್ಸ್ಗಳಿಗೆ ಹೋಗುವಂಥದ್ದು ಇವೆಲ್ಲ ಅಭ್ಯಾಸ ಮಾಡಿದಂಥ ಜನರಿಗೆ ಏನ್ ಹೇಳ್ತಿದ್ರೆ ಪಾಪಿಗಳು ದೇವರ ನಿಯಮನ ಅಲಕ್ಷ್ಯ ಮಾಡಿ ಅನ್ಯ ಜನಾಂಗಗಳ ಪದ್ಧತಿಗಳನ್ನ ಅನುಸರಿಸಿ ಮಾಡಿ ಪಾಪ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಹೇಳ್ತಿದ್ರು. ಇಂಥವನ್ನು ಕೂಡ ಇಸ್ರೇಲ್ ಸಮಾಜದಲ್ಲಿ ಬಹಳ ನಿಷ್ಕೃಷ್ಟವಾಗಿ ಅವ್ರನ್ನ ಕೀಳಾಯಿ ಕಂಡು ಅವರ ಒಂದು ಮನೋಭಾವ ಹೇಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ತಗ್ಗಿದ ಮನೋಭಾವ ಆಗಿತ್ತು. ಇದನ್ನ ಯೇಸುಸ್ವಾಮಿನೇ ಲೂಕ 18ನೇ ಅಧ್ಯಾಯದಲ್ಲಿ ಒಂದು ಸುಂಕದವನು ಮತ್ತೆ ಪರಿಸಾಯರು ಅವರ ಒಂದು ಪ್ರಾರ್ಥನೆಯಲ್ಲಿ ಇಬ್ಬರು ಮನೋಭಾವನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈಗಿರ್ಬೇಕಂದ್ರೆ ಈ ಸುಂಕದವರು ಪಾಪಿಗಳು ಯೇಸುಸ್ವಾಮಿಯ ಬೋಧನೆಯನ್ನ ಕೇಳಬೇಕಂತ ಹೇಳಿ ಬಹಳ ಆಸಕ್ತಿಯಿಂದ ಯೇಸುಸ್ವಾಮಿಗೆ ಬರ್ತಿದ್ರು. ಅವರು ಇವರು ಬಹಳ ತಪ್ಪಿ ಹೋದವರು ಅಂತೇಳಿ ತುಂಬಾ ಪ್ರೀತಿಯಿಂದ ಅವರಿಗೆ ಏನ್ ಮಾಡ್ತಾರೆ ಬೋಧನೆಗಳನ್ನ
ಸೇರಿಸ್ಕೊಂಡು ಬೋಧನೆಗಳು ಮಾಡ್ತಾ ಇದ್ರು. ಆಗ ನಾವು ಮೋಶೆ ಇಂಥವರಿಂದ ನಾವು ಬೇರ್ಪಟ್ಟವರು ಮೋಶೆ ಧರ್ಮಶಾಸ್ತ್ರ ಅನುಸರಿಸೋರು ಅಂತ ಹೆಮ್ಮೆ ಎಂದಿದ್ದಂತ ಪರಿಸಾಯರು ಮತ್ತು ಶಾಸ್ತ್ರಿಗಳು ಇದನ್ನು ಸಹಿಸಕ್ಕಾಗದೆ ಯೇಸು ಸ್ವಾಮಿಗೆ ಈ ರೀತಿ ಪಾಪಿಗಳ ಜೊತೆ ಊಟ ಮಾಡ್ತಾರೆ ಅಂದ್ರೆ ಇವರು ಅವ್ರ ಜೊತೆ ಒಡನಾಟಿ ಮಾಡಿ ಇವರು ಮಲಿನ ಮಾಡ್ಕೊಳ್ತಾರೆ ಅಂತ ಹೇಳಿ ಆಕ್ಷೇಪಣೆ ಮಾಡ್ತಾ ಇದ್ದದನ್ನ ನಾವು ನೋಡ್ತೀವಿ. ಅದಕ್ಕೆ ಗುಣುಗುಡ್ತಾ ಇರ್ತಾರೆ. ಈ ಒಂದು ಗುಣುವಿಕೆಗೆ ಸ್ವಾಮಿ ಉತ್ತರವಾಗಿ ಅಲ್ಲಿ ಹೇಳ್ತಾರೆ. ಅದರಿಂದನೇ ಯೇಸು ಸ್ವಾಮಿಗೆ ಅದು ಹೇಳ್ತಾರೆ, ನಾನು ಕ್ಷೇಮವಿಲ್ಲದವ್ರಿಗೆ ಕ್ಷೇಮವಿಲ್ಲ ನಾನು ಬಂದಿಲ್ಲ, ಕ್ಷೇಮವಿಲ್ಲದವರಿಗೆ ನಾನು ಬಂದು ಅವ್ರನ್ನ ನಾನು ಸ್ವಸ್ಥ ಮಾಡೋಕ್ಕೆ ಬಂದಿದ್ದೇನೆ ಅಂತೇಳಿ ತುಂಬ ಚೆನ್ನಾಗಿ ಸ್ವಾಮಿ ಹೇಳ್ತಾರೆ. ಅದಕ್ಕೆ ಯೇಸು ಸ್ವಾಮಿಗೆ ಏನ್ ಹೇಳ್ತಾರೆ ಅಂದ್ರೆ, ಪಾಪಿಷ್ಟರ ಗೆಳೆಯನು ಅಂಥೇಳಿ ಅವರು ಹೇಳುವಂಥದ್ದನ್ನ ಅದೇ ಮತ್ತಾಯ 11:19 ವಚನದಲ್ಲಿ ಯೇಸು ಸ್ವಾಮಿ ತನ್ನ ವಿಷಯವಾಗಿ ಜನರು ಏನ್ ಹೇಳ್ತಾರೆ ಅಂತ ಹೇಳ್ತಾರೆ. ಮತ್ತಾಯ 11:19 ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ, ಅವರು ಇಗೋ ಇವರು ಹೊಟ್ಟೆ ಬಾಕನು ಕುಡುಕನು ಭ್ರಷ್ಟರ ಮತ್ತು ಪಾಪಿಸ್ಟರ ಗೆಳೆಯನು ಅನ್ನುತ್ತಾರೆ, ಆದರೆ ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು ಅಂದನು. ಹಾಗಾದ್ರೆ ಭ್ರಷ್ಟರ ಮತ್ತು ಪಾಪಿಸ್ಟರ, ಭ್ರಷ್ಟರ್ ಅಂದ್ರೆ ನೀವು ಫುಟ್ನೋಟ್ ಅಲ್ಲಿ ನೋಡ್ತೀವಿ ಸುಂಕದವರ ಗೆಳೆಯನು ಅಂತ ಟೈಟಲ್ ಇವರಿಗೆ ಬಂದ್ಬಿಟ್ಟಿರ್ತದೆ ಸ್ವಾಮಿಗೆ. ಯಾಕಂದ್ರೆ ಇಂಥವ್ರನ್ನ ಹುಡುಕಿ ಇವ್ರನ್ನ ರಕ್ಷಣೆ ಮಾಡೋಕ್ಕೆ ಹುಡುಕಿ ರಕ್ಷಿಸೋದಕ್ಕೆ ಬಂದವನು ಅಂತ ಸ್ವಾಮಿ ಪದೇ ಪದೇ ಹೇಳ್ತಿರ್ತಾರೆ. ಇದಕ್ಕೆ ಈ ಒಂದು ಗುಣಗುಟ್ಟುವಿಕೆ ಪರಿಸಾಯರಂತ ಶಾಸ್ತ್ರಿಗಳ ಗುಣಗುಟ್ಟುವಿಕೆಗೆ ಉತ್ತರವಾಗಿ ಸ್ವಾಮಿ ಇಲ್ಲಿ 4 ಸಾಮ್ಯಗಳನ್ನ ಹೇಳ್ತಾರೆ. ಅದರಲ್ಲಿ ಮೊದಲನೇ ಸಾಮ್ಯ ಏನಂತ ಹೇಳ್ಬೇಕಂದ್ರೆ, ಒಬ್ಬನಿಗೆ 100 ಕುರಿಗಳಿದ್ದು ಒಂದು ತಪ್ಪಿಸ್ಕೊಂಡು ಹೋದ್ರೆ ಅದನ್ನ ಹುಡ್ಕೊಂಡು ಹೋಗಿ ಸಿಕ್ಕಿದ ಮೇಲೆ ಏನ್ ಮಾಡ್ತಾರಂದ್ರೆ, ಸ್ನೇಹಿತರನ್ನು ಕೂಡಿಸ್ಕೊಂಡು ಕಳೆದು ಹೋದ್ರು ಸಿಕ್ಕಿತ್ತು ಅಂತೇಳಿ ಸಂತೋಷ ಪಡ್ತಾರೆ ಅಂತಲ್ವೇ ಅಂತೇಳಿ ಸ್ವಾಮಿ ಪರಲೋಕದಲ್ಲಿ ಏನ್ ನಡೀತದೆ ಒಬ್ಬ ಪಾಪಿ ದೇವರ ಕಡೆ ತೀರ್ಕೊಂಡ್ರೆ ಅನ್ನುವಂಥದ್ನ ಇಲ್ಲಿ ಪರಿಸಾಯರಿಗೆ ಹೇಳ್ತಾರೆ. ಅದನ್ನ ಅದೇ 15 ಅಧ್ಯಾಯ ಲೂಕ 7 ವಚನದಲ್ಲಿ ನೋಡ್ತೀವಿ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಪರಿಸಾಯರಿಗೆ ಹೇಳ್ತಾರೆ, ದೇವರ ಕಡೆಗೆ ತಿರುಗಿಕೊಳ್ಳೋಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರು, ನಾವು ನೀತಿವಂತರು ಹೇಳ್ಕೊಳ್ತಿರ್ತಾರಲ್ಲ ಅಂತವ್ರಿಗಿಂತ ದೇವ್ರ ಕಡೆ ತಿರುಗಿಕೊಳ್ಳೋ ಒಬ್ಬ ಪಾಪಿ ಹಿಂಗೆ ತಪ್ಪಿಸ್ಕೊಂಡು ಹೋದಂಥವ್ರು ಭ್ರಷ್ಟರು ಮತ್ತು ಪಾಪಿಗಳು ಒಬ್ರು ತಿರುಕೊಂಡ್ರೆ ಪರಲೋಕ ರಾಜ್ಯದಲ್ಲಿ ಏನಾಗ್ತದೆ ಅಂದ್ರೆ ಬಹಳ ಸಂತೋಷವಾಗ್ತದೆ. ಅಂದ್ರೆ ಅರ್ಥ ಏನಂದ್ರೆ, ನೀವು ಇದು ಸಂತೋಷ ಪಡಬೇಕು. ಆದರೆ ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂದ್ರೆ ಆಗ ಏನಂದ್ರೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಬಳಿಗೆ ಬರುವಂಥದ್ದು, ಆತನನ್ನು ಅಂಗೀಕರಿಸ್ಕೊಂಥದ್ದು. ಆಗ ದೇವರ ಪ್ರತಿನಿಧಿಯಾಗಿ ಬಂದಿರುವಂತ ಮೆಸ್ಸಿಯನ್ನ ಅಂಗೀಕಾರ ಮಾಡ್ಕೊಳ್ಳುವಂಥದ್ದು, ಆಗ ದೇವ್ರ ಕಡೆ ತಿರುಕೊಳ್ಳುವಂಥದ್ದು ಅನ್ನೋದಕ್ಕೆ ಅನ್ವಯ ಆಗ್ತಾ ಇತ್ತು. ಹಾಗಾಗಿ ಇದನ್ನೇ ಇನ್ನೊಂದು ಎಂಫೋಸಿಸ್ ಮಾಡೋಕೆ ಇನ್ನೊಂದು ಸಾಮ್ಯ ಹೇಳ್ತಾರೆ. ಅದೇನಂದ್ರೆ 10 ಪಾವಲಿಗಳ ವಿಷಯವಾಗಿ, ಅದೇ 8:9 ಅಧ್ಯಾಯದಲ್ಲಿ ನೋಡ್ತೀವಿ. ಅದ್ರ ಉದ್ದೇಶ ಏನ್ ಹೇಳ್ತಾರೆ ಅಂದ್ರೆ, ದೇವ್ರ ಕಡೆ ತಿರುಕೊಂಡ ಒಬ್ಬ ಪಾಪಿ ವಿಷಯದಲ್ಲಿ ದೇವದೂತರ ಮುಂದೆಯೂ ಸಂತೋಷವಾಗ್ತದೆ ಅಂತ ಹೇಳ್ತಾರೆ. ಅದೇ 15 ಅಧ್ಯಾಯ 10 ವಚನ. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂತ. ಹೌದು, ಒಬ್ಬ ಪಾಪಿ ದೇವರ ಕಡೆ ತಿರ್ಕೊಂಡ್ರೆ, ನಮ್ಮ ರಕ್ಷಕನ ದೇವಸು ಸ್ವಾಮಿ ಕಡೆ ತಿರ್ಕೊಂಡು ಬಂದು ಅಂಗೀಕಾರ ಮಾಡಿದ್ರೆ ಪರಲೋಕದಲ್ಲಿ ಸಂತೋಷ ಆಗ್ತದೆ, ಮತ್ತೆ ದೇವದೂತರ ಮುಂದೇನು ಇದು ಸಂತೋಷ ಆಗ್ತದೆ. ಅಂದ್ರೆ ನೀವು ದೇವ್ರ ಚಿತ್ತವನ್ನು ಅನುಸರಿಸ್ತಾರಂತ ನೀವು ಅಂತ ಹೇಳ್ಕೊಳ್ತಿರುವಂತ ನೀವು ಇದಕ್ಕೆ ಸಂತೋಷ ಪಡಬೇಕು ಅಂತ ಬುದ್ಧಿ ಮಾತಾಗಿ ಈ 2 ಸಾಮ್ಯಗಳನ್ನ ಹೇಳ್ತಾರೆ. ಅದಾದ್ಮೇಲೆ ಇದು ಅಡಿಷನ್ ಆಗಿ ಇನ್ನೂ ಆತನು ಹೇಳಿದ್ದೇನೆಂದರೆ ಅಂತೇಳಿ ಇಲ್ಲಿ ಒಂದು ಕತೆ ಹೇಳ್ತಾರೆ ಅಲ್ವೇ, ಅದು ಚೆನ್ನಾಗಿ ಗೊತ್ತು. ಅದು ಒಬ್ಬನಿಗೆ 2 ಮಕ್ಕಳು ಇರ್ತಾರೆ, ಹಿರಿಯವನು ಕಿರಿಯವನು ನನಗೆ ಪಾಲು ಕೊಟ್ಟುಬಿಡು ಅಂತ ಹೇಳ್ತಾರೆ. ಕೊಟ್ಟಾಗ ಅವರು ದೂರದೇಶಕ್ಕೆ ಹೋಗಿ ಆ ಒಂದು ಆಸ್ತಿನೆಲ್ಲ ಹಾಳು ಮಾಡಿಕೊಂಡು ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಕಡೆಗೆ ಅಲ್ಲಿ ಬರ ಬಂದಾಗ ಅಲ್ಲಿ ಏನಾಗ್ತದೆ ಅಂದ್ರೆ, ಇವರಿಗೆ ಹೊಟ್ಟೆ ಹಸು ಊಟ ಸೇರಕ್ ಸಿಗಲ್ಲ. ಆಗ ಆ ದೇಶದಲ್ಲಿ ಆ ಕೆಲಸ ಯಜಮಾನನ ಹಂದಿಗಳಿಗೆ ಕೊಡುವಂತ
ಆಹಾರ ತಿಂದು ನಾನು ತೃಪ್ತಿ ಪಡ್ಕೊಳ್ತೀನಿ ಅಂತ ಹೇಳ್ತಾನೆ, ಅದು ಅವನಿಗೆ ಸಾಕಾಗೋದಿಲ್ಲ. ಆಗ ಒಂದು ಮನಸ್ಸು ಬರ್ತದೆ, ನನ್ನ ತಂದೆ ಮನೇಲಿ ಕೂಲಿ ಆಳುಗಳಿಗೂ ಬೇಕಾದಷ್ಟು ಆಹಾರ ಇದೆ, ಇಲ್ಲ ನಾನು ಹಸನಿದ್ದೀನಿ, ನಾನು ಎದ್ದು ತಂದೆ ಬಳಿಗೆ ಹೋಗಿ ಈಗ ನನ್ನ ಅರಿಕೆ ಮಾಡ್ತೀನಿ ಅಂತೇಳಿ ಅವರು ಅಪ್ಪ ಅಂತೇಳಿ ಅವ್ರು ಹೇಳ್ತಾರೆ. ಪರಲೋಕ ರಾಜ್ಯಕ್ಕೆ ಹೇಳಿದಾಗ ನೀನು ಪಾಪ ಮಾಡಿದ್ದೇನೆ, ನೀನು ಮನಸ್ಸಿನ ಮಗನ ಸುಯೋಗ್ಯನಲ್ಲ ಅಂತ ಅವ್ರು ಹೇಳಿ ನನ್ನನ್ನು ಮಗನಂತಲ್ಲ ಕೂಲಿ ಆಳುಗಳಂತ ಸೇರಿಸ್ಕೋ ಅಂತ ನಾನು ಅರಿಕೆ ಮಾಡ್ತೀನಿ ಅಂತೇಳಿ ತಟ್ಟನೆ ಎದ್ದು ಏನು ಮಾಡ್ತಾರೆ ಅವರು ಹಿಂದಕ್ಕೆ ಬರ್ತಾರೆ. ಆದರೆ ತಂದೆ ಈ ಮಗ ಬರುವುದನ್ನೇ ಎದುರು ನೋಡ್ತಾ ಇದ್ದಂಥ ತಂದೆ ದೂರದಿಂದ ಗುರುತು ಹಿಡಿದು ಹೋಗಿ ಅಪ್ಪಿಕೊಂಡು ಆತನನ್ನು ಸೇರಿಸ್ಕೊಳ್ತಾರೆ. ಹಾಗಾದರೆ ಹಿರಿಯ ಮಗನು ನೋಡಬೇಕಂದ್ರೆ ಅವನು ಹೊಲದ ಕೆಲಸ ಮುಗಿಸ್ಕೊಂಡು ಬಂದಾಗ ಸಂಜೆ ಸಂಭ್ರಮ ವಾದ್ಯ ನರ್ತನಗಳಾಗುವಾಗ ಏನು ಅಂತ ಕೇಳಿದ್ರೆ ನಿನ್ನ ಕಿರಿಮಗ ಬಂದಿದ್ದಾನೆ ಅಂತ ಹೇಳ್ತಾರೆ. ಆಗ ಆತನಿಗೆ ನನಗೆ ಇಷ್ಟು ಇದಾಗ ನನಗೆ ಒಂದು ಒಳ್ಳೆ ಒಂದು ಕರುನು ಕೊಡಲಿಲ್ಲ, ಆದರೆ ಇವನು ಬಂದಾಗ ಕೊಪ್ಪಿಸಿದಂಥ ಕರುಗಳನ್ನ ಇವರು ಹಬ್ಬ ಮಾಡ್ತಿದ್ರಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಮನೆಯೊಳಗೆ ಬರದೆ ಇರ್ತಾರೆ. ಆಗ ತಂದೆ ಬಂದು ನೀನು ಯಾವಾಗ ನನ್ನ ಜೊತೆ ಇರ್ತೀಯ, ಇದು ನ್ಯಾಯನೇ, ಆದರೆ ನಾನು ಸಂತೋಷ ಪಡೋದು ನ್ಯಾಯನೇ ಅಂತ ಹೇಳಿ ಒಂದು ಬುದ್ಧಿ ಮಾತು ಹೇಳ್ತಾರೆ. ಇವನು ಹೋಲಿ ಹೋಗಿದ್ದನು ಸಿಕ್ಕಿದನು, ಸತ್ತು ಹೋಗಿದ್ದನು ಬದುಕಿ ಬಂದನು ಅಂತ ಹೇಳಿ ಹೇಳ್ತಾರೆ. ಇದು ಪರಿಸಾಯರಿಗೆ ಶಾಸ್ತ್ರಗಳಿಗೆ ಇನ್ನೂ ಒಂದು ಬುದ್ಧಿ ಮಾತು, ನಿಮ್ಮ ಸ್ಥಿತಿ ಹೇಗಿದೆ, ನೀವು ಏನ್ ಮಾಡ್ಬೇಕೀಗ ಅಂತ ಹೇಳೋ ಒಂದು ವಿಷಯ. ಹಾಗಾಗಿ ಈಗ ವಚನ ನಾವು ಓಡ್ಕೊಂಡು ಬಂದ್ಬಿಡೋಣ. ಇದು ಅದರ ಅರ್ಥ ಹಂಗೆ ಇವರಿಗೂ ಹಾಕೊಂಡು ನಾವು ಬಂದ್ಬಿಡೋಣ. ಇದರಲ್ಲಿ ನಾವು ಕ್ರಿಸ್ತನಲ್ಲಿ ಬಂದಂತ ನಮಗೆ ಏನು ಪಾಠ ಇದೆ ಅನ್ನುವಂಥದ್ದು ಕಡೆಯದಾಗಿ ನೋಡೋಣ. ಇಲ್ಲಿ ಇದೊಂದು ವಿಶೇಷವಾದಂಥ ಸಾಮ್ಯ, ಇದು ಬೇರೆ ಯಾವುದೇ ಒಂದು ಸ್ವಾರ್ಥದಲ್ಲಿ ನಮಗೆ ಸಿಗೋದಿಲ್ಲ. ಈ ಎರಡು ಮೂರು ಸಾಮ್ಯಗಳು ಇಲ್ಲಿ ಮತ್ತೆ ಇಲ್ಲೇ ವಿಶಿಷ್ಟವಾಗಿ ಲೂಕನು ಇದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈಗ ನಾವು ಅದೇ ಲೂಕನ 15ನೇ ಅಧ್ಯಾಯ 12ನೇ ವಚನ. ಆತನು ಹೇಳಿದ್ದೇನೆಂದರೆ, ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವನಿಗೆ ಕಿರಿಯವನು ತಂದೆಗೆ, ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಹಾಗಾದ್ರೆ ಇದು ಯೇಸು ಯಾರ ವಿಷಯ ಹೇಳ್ತಾ ಇದ್ದಾರೆ ಅಂದ್ರೆ, ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ರು ಅಂತ ಹೇಳಿದಾಗ, ಒಬ್ಬನೊಬ್ಬ ಮನುಷ್ಯ ಅಂದ್ರೆ ಅದು ಚೆನ್ನಾಗೊಂದು ಪರಲೋಕದ ತಂದೆ ದೇವರು. ಆಮೇಲೆ ಅವರಿಗೆ ಇಬ್ರು ಮಕ್ಕಳಿದ್ರು ಅಂತ ಹೇಳಿದಾಗ, ಯೇಸು ಸ್ವಾಮಿ ಆಗಿನ ಸಮಯದಲ್ಲಿ ಏನ್ ಮಾಡ್ತಾರಂತ ಹೇಳಿದ್ರೆ, ಪರಿಸಾಯರ್ನ ಶಾಸ್ತ್ರಿಗಳನ್ನ ಒಬ್ಬ ಮಗನಿಗೆ ಹೋಲಿಕೆ ಮಾಡಿ, ಸುಂಕದವರು ಪಾಪಿಗಳನ್ನ ಇನ್ನೊಬ್ಬ ಮಗನಿಗೆ, ಹಂಗಾದ್ರೆ ಪರಿಸಾಯನ ಶಾಸ್ತ್ರಿಗಳೊಂದಿಗೆ ಹಿರಿಯ ಮಗನಿಗೆ ಹೋಲಿಕೆ ಮಾಡಿ, ಸುಂಕದವರು ಪಾಪಿಗಳನ್ನ ಕಿರಿಯ ಮಗನಿಗೆ ಹೋಲಿಕೆ ಮಾಡಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಇದು ಒಂದು ಇಮ್ಯಾಜಿನರಿ ಡಿವಿಷನ್ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಸಮಯದಲ್ಲಿ ಇದ್ದಂಥ ಜನರಲ್ಲಿ ಇದ್ದಂಥ ಒಂದು ಇಮ್ಯಾಜಿನರಿ ಎರಡು ಡಿವಿಷನ್ಗಳು ಮಾಡಿ ಇಲ್ಲಿ ಹೇಳ್ತಾರೆ. ಪರಿಸಾಯರು ಮತ್ತು ಶಾಸ್ತ್ರಿಗಳು ಅವರು ಹಿರಿಯ ಮಗನಿಗೆ ಹೋಲಿಕೆ ಮಾಡಿ, ಮತ್ತೆ ದಾರಿ ತಪ್ಪಿ ಹೋದಂಥ ಸುಂಕದವರು ಪಾಪಿಗಳನ್ನ ಕಿರಿಯ ಮಗನಿಗೆ ಹೋಲಿಕೆ ಮಾಡಿ ಇಲ್ಲಿ ಅಲ್ಲಿ ಹೇಳಿರುವಂಥದ್ದು ನಾವು ನೋಡ್ತೇವೆ. ಅದಾದ್ಮೇಲೆ ಕಿರಿಯ ಮಗನು ಏನ್ ಮಾಡ್ತಾನಂದ್ರೆ, ಅಪ್ಪ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯ ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಈಗ ಇಲ್ಲಿ ತಂದೆಯ ಆಸ್ತಿ ಏನಂತ ಹೇಳಬೇಕಂದ್ರೆ, ಇಲ್ಲಿ ನೋಡ್ಬೇಕಂದ್ರೆ ಇಸ್ರೇಲರಿಗೆ ದೇವರು ಕೊಟ್ಟಂತ ವಿಶೇಷವಾದಂತ ವಾಗ್ದಾನಗಳು, ಧರ್ಮಶಾಸ್ತ್ರ, ಆರಾಧನೆ, ಬೋಧನೆಗಳು, ಇದು ಸ್ಪಿರಿಚುವಲ್ ಟ್ರೆಜರ್ಸ್ ಅಂತ ನಾವು ನೋಡ್ತೀವಿ. ಇದರ ವಿಷಯವಾಗಿ ಪ್ರಿವಿಲೇಜಸ್ ಕೊಡು, ಅದ್ರ ಜೊತೆ ಬಂದಂತ ಕೆಲವು ಸವಲತ್ತುಗಳು ವಿಷಯವಾಗಿ ತಂದೆ ಆಸ್ತಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಅಕ್ಷರಶಃ ಹೇಗೆ ನಡೀತಿತ್ತು ಅನ್ನೋದನ್ನ ಬಹಳ ಚೆನ್ನಾಗಿ ಯೇಸುಸ್ವಾಮಿ ಹೇಳಿದ್ದಾರೆ. ಆಗ ನಡೀತಿದ್ದ ಒಂದು ಇದು ಏನಂತ ಹೇಳ್ಬೇಕಂದ್ರೆ, ಆಗ ತಂದೆ ತನ್ನ ಆಸ್ತಿಯನ್ನ ಮಕ್ಕಳು ದೊಡ್ಡವರಾದ್ಮೇಲೆ ಅವರೆಲ್ಲರಿಗೆ ಪಾಲ್ಗಳನ್ನ ಹಂಚ್ಬಿಟ್ಟು ತಾನು ಒಂದು ಪಾಲ್ ಇಟ್ಕೊಳ್ತಿದ್ರು. ಇಟ್ಕೊಂಡು ತಾವೇನ್ ಮಾಡ್ತಿದ್ರು ಅಂದ್ರೆ, ಕಿರಿ ಮಗನ ಮನೆಯಲ್ಲಿ ಸಾಮಾನ್ಯವಾಗಿ ಇರ್ತಾ ಇದ್ರು. ಆಗ ತಂದೆ ತೀರ್ಕೊಂಡಾಗ ಆ ತಂದೆ ಪಾಲು ಅದು ಹಿರಿ ಮಗನಿಗೆ ಬರ್ತಿತ್ತು. ಈಗ ಚೊಚ್ಚಲು ಮಗನಿಗೆ ಎರಡು ಪಾಲು ಆಸ್ತಿ ಅಲ್ಲಿ ಸೇರ್ತಾ ಇತ್ತು ಅನ್ನುವಂಥದ್ದು ಅದು ಆಗಿನ ಕಾಲದಲ್ಲಿ ಸಂಪ್ರದಾಯಕ್ಕೆ ಬಂದ ವಿಷಯ ಅಂತ ಹೇಳ್ತಾರೆ. ಉದಾಹರಣೆಗಾಗಿ ಒಬ್ಬ ಮಗ ಒಬ್ಬ ತಂದೆಗೆ 5 ಮಕ್ಕಳಿದ್ರೆ ಅವ್ರು ತನ್ನ ಆಸ್ತಿಯನ್ನು 6 ಪಾಲು ಮಾಡ್ತಿದ್ರು. 6 ಪಾಲು ಮಾಡಿ ತಾನೊಂದು ಪಾಲನ್ನು ಇಟ್ಕೊಂಡು 5 ಪಾಲನ್ನು 5 ಮಕ್ಕಳಿಗೆ ಹಂಚಿ ತಾನು ಚೊಚ್ಚಲು ಮಗನ ಜೊತೆ ಇರ್ತಿದ್ರು. ಆಗ ಚೊಚ್ಚಲು ಮಗ
ಹಾಗಾದ್ರೆ ತಂದೆ ತೀರ್ಕೊಂಡ ತಕ್ಷಣ ತಂದೆ ಪಾಲ ಚೊಚ್ಚಲ ಮಗನಿಗೆ ಸೇರ್ತಾ ಇತ್ತು. ಹೀಗೆ ಚೊಚ್ಚಲ ಮಕ್ಕಳಿಗೆ ಎರಡರಷ್ಟು ಡಬಲ್ ಶೇರ್ ಹೋಗ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಕಿರಿಯ ಮಗನಿಗೆ ತಂದೆ ಪಾಲ್ ಮಾಡಂಚ್ತಾರೆ. ಅಂದ್ರೆ ತಂದೆ ಇಲ್ಲಿ ಏನಾಗಿರ್ಬೋದು ಅಂದ್ರೆ ಮೂರು ಪಾಲ್ ಮಾಡ್ತಾರೆ. ಮೂರು ಪಾಲ್ ಮಾಡಿ ಒಂದು ಪಾಲ್ನ ಕಿರಿ ಮಗನ ಕೊಟ್ಟು ಬಿಡ್ತಾರೆ, ಇನ್ನೊಂದು ಪಾಲ್ ತಾನು ಇಟ್ಕೊಡ್ತಾರೆ, ತಾನು ಹಿರಿ ಮಗನ ಮನೆಯಲ್ಲಿ ಇರ್ತಾರೆ. ಅದು ನನ್ಗೆ ಗೊತ್ತಾಗ್ತದಲ್ಲ, ಮುಂದೆ ಹಿರಿ ಮಗ ತಂದೆ ಜೊತೆನೆ ಇರ್ತಾರೆ ಅನ್ನುವಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಕಿರಿ ಮಗನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹದಿಮೂರನೇ ವಚನ. ಸ್ವಲ್ಪ ದಿವಸದ ಮೇಲೆ ಆ ಕಿರಿ ಮಗನು ಎಲ್ಲಾ ಕೂಡಿಸಿಕೊಂಡು ದೂರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೌದು, ಹಾಗಾದ್ರೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಆತನು ಈ ಒಂದು ಯಹೂದ್ಯರ ಎಲ್ಲಾ ಕ್ರಮಗಳನ್ನ ಅಲಕ್ಷ್ಯ ಮಾಡಿ ಸ್ವಲ್ಪ ದಿನ ಆದ್ಮೇಲೆ ಅವನು ದೂರ ದೇಶಕ್ಕೆ ಹೋಗಿ ಅಂತ ಹೇಳ್ಬೇಕಂದ್ರೆ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಹಣ ಸಂಪಾದನೆ ಮಾಡಕ್ಕೆ ಅದು ಮಾಡಕ್ಕೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅವರು ರೋಮ್ಗೆ ಸಿಟಿಗೆ ಹೋಗ್ಬಿಡ್ತಿದ್ರು ಅಂತ ಹೇಳ್ತಾರೆ. ಅಲ್ಲಿ ಎಲ್ಲಾ ವಿಧವಾದ ಕೆಟ್ಟತನಗಳು ಇರ್ತಿತ್ತು. ಅಲ್ಲಿ ಏನ್ ಮಾಡ್ತಿದ್ರು, ಇವರ ಆಸ್ತಿಗಳನ್ನೆಲ್ಲ ಹಾಳು ಮಾಡಿಕೊಂಡು ಅಲ್ಲಿ ಪೋಲು ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು. ಹಾಗಾದ್ರೆ ಇಲ್ಲಿ ಯಾವ ರೀತಿ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ ಇವನು ಕಿರಿಮಗನಿಗೆ ಕೊಟ್ಟಂತ ಆ ವಿಶೇಷವಾದ ಸವಲತ್ತುಗಳು, ಆ ಒಂದು ಇಸ್ರೇಲರಲ್ಲಿ ಕೊಟ್ಟಂತ ವಾಗ್ದಾನಗಳು ಅದನ್ನೆಲ್ಲ ಈತನ ಅಲಕ್ಷ್ಯ ಮಾಡಿ ಏನ್ ಮಾಡ್ತಾರಂತ ಹೇಳ್ಬೇಕಂದ್ರೆ ಹಾಳು ಮಾಡ್ಕೊಂಡ್ಬಿಟ್ಟು ಅಂತ ಇಲ್ಲಿ ಇದನ್ನ ತಿರಸ್ಕಾರ ಮಾಡಿ ಬೇರೆ ಪದ್ಧತಿಗಳನ್ನ ಬೇರೆ ಕೆಲಸಗಳನ್ನ ಮಾಡಿ ಇದನ್ನ ಹಾಳು ಮಾಡ್ಕೊಂಡ್ರು ಅಂತ ಹೇಳಿ ಇಲ್ಲಿ ಸ್ವಾಮಿ ಹೇಳ್ತಾರೆ. ಅದೇ ಈ ಸುಂಕದವರು ಮತ್ತೆ ಪಾಪಿಗಳು ಆ ಒಂದು ದೇವರಿಗೆ ಇಸ್ರೇಲ್ ಅಲ್ಲಿ ಕೊಟ್ಟಂತ ವಿಶೇಷವಾದಂತ ಆಶೀರ್ವಾದಗಳು, ಆ ಒಂದು ಸವಲತ್ತುಗಳನ್ನ ತಿರಸ್ಕಾರ ಮಾಡಿ ಅನ್ಯ ಜನರಿಗೆ ಬಳಕೆ ಆಗಿದ್ದಕ್ಕೆ ಇದು ಹೋಲಿಕೆನ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ 14ನೇ ವಚನ. ಹೀಗೆ ಅವನು ಎಲ್ಲಾ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಹಾಗಾದ್ರೆ ಹೀಗೆ ಅವನೆಲ್ಲ ತನ್ನದ್ರೆಲ್ಲ ಹಾಳು ಮಾಡ್ಕೊಂಡ್ ಬಿಡ್ತಾನೆ. ಆಗ ಎಲ್ಲ ಒಂದು ವಾಗ್ದಾನಗಳು ಎಲ್ಲ ಆಶೀರ್ವಾದಗಳು ಕಳ್ಕೊಂಡ್ ಬಿಡ್ತಾನೆ. ಕಳ್ಕೊಂಡಾಗ ಆ ದೇಶದಲ್ಲಿ ಘೋರ ಬರ ಬರ್ತದೆ ಅಂತ ಹೇಳ್ತಾರೆ. ಇದು ಸ್ಪಿರಿಚುವಲ್ ಫ್ಯಾಮಿನ್ ಅಂತ ಹೇಳ್ತಾರೆ. ಅಲ್ಲಿ ಏನು ಇಂಥದ್ದು ಇಸ್ರಾಯೇಲಿಗೆ ಇದ್ದಂತ ಆಶೀರ್ವಾದಗಳು ಸವಲತ್ತುಗಳು ಯಾವುದು ಸ್ಪಿರಿಚುವಲಿ ಅಲ್ಲಿ ಸಿಗೋದಿಲ್ಲ ಅನ್ನೋದನ್ನ ಆ ಒಂದು ಘೋರವಾದ ಬರಕ್ಕೆ ಅಲ್ಲಿ ಹೋಲಿಕೆ ಮಾಡಿ ಅವನೇನು ಗತಿ ಇಲ್ಲದವನಾಗಿ ಬಿಡಲ್ಪಡ್ತಾನೆ ಅಂತ ಹೇಳ್ತಾರೆ. ಹಾಗಾದ್ರೆ 15ನೇ ವರ್ಷದಲ್ಲಿ ಏನ್ ಮಾಡ್ತಾರೆ? ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಲ್ಲಿ ಹೊಲಗಳಿಗೆ ಕಳುಹಿಸಿದನು. ಆಗ ಏನ್ ಮಾಡ್ತಾರೆ ಅಂದ್ರೆ ಅವನ್ನೆಲ್ಲ ಕಳ್ಕೊಂಡು ಒಂದು ಏನ್ ಮಾಡಕ್ಕಾಗ್ತದೆ, ಅಲ್ಲಿ ದೇಶದವ್ರ ಹತ್ರ ಇವರು ಕೆಲ್ಸಕ್ಕೆ ಸೇರ್ಕೊಳ್ತಾರೆ. ಅಲ್ಲಿ ಹಂದಿ ಮೇಯಿಸೋದಕ್ಕೆ ಅನ್ನುವಂಥದ್ದು ಹೇಳ್ತಾರೆ, ಕೆಲಸದಕ್ಕೆ ಕಳಿಸ್ಕೊಡ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಂದಿಗಳು ಅಂತ ಹೇಳ್ಬೇಕಂದ್ರೆ ಸ್ಪಿರಿಚುವಲ್ ಏನಂದ್ರೆ ಹೀದನ್ ಡಾಕ್ಟ್ರಿನ್ಸ್ ಅಂತ ಹೇಳ್ತಾರೆ. ಅನ್ಯ ಜನರ ಆ ಒಂದು ಪದ್ಧತಿಗಳು, ಅದನ್ನ ಇವರು ವಿಷಯಗಳು ಹೇಳ್ತಾರೆ, ಅದನ್ನ ಅನುಸರಿಸೋದಕ್ಕೆ ಅದನ್ನ ಇವರು ಕಳಿಸಿದ್ರು ಅಂತ ಹೇಳಿ ಇಲ್ಲಿ ಅಲ್ಲಿ ಸೇರ್ಕೊಂಡು ಅನ್ಯರಂತ ಇವನಾದನು ಅನ್ನುವಂಥದ್ದು, ಅವ್ರ ಜೊತೆ ದುಡಿಯಕ್ಕೆ ಪರಿಶ್ರಮ ಪಡಕ್ಕೆ ಶುರು ಮಾಡಿದ್ನು ಅಂತ ಇಲ್ಲಿ ಹೇಳ್ತಾರೆ. 16ನೇ ವಚನ. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಹಾಗಾದ್ರೆ ಆದ್ರೂ ಅವನಿಗೆ ಯಾರು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇವೊಂದು ಏನಂದ್ರೆ ಒಂದು ಈ ಒಂದು ಹಂದಿಗಳಿಗೆ ಆಗ್ತದ ಆಹಾರಗಳು ಅಂದ್ರೆ ಅವ್ರದ್ದು ಜೆಂಟೈಲ್ ಡಾಕ್ಟ್ರಿನ್ಸ್ ಆದ್ರೂ ಅನುಸರಿಸಿ ನಾನು ಆತ್ಮತೃಪ್ತಿ ಪಡ್ಕೊಳ್ಬೇಕು ಅಂತ ಒಂದು ಬೈಕೆ ಪಟ್ಟನು. ಆದ್ರೂ ಆತನಿಗೆ ಅದರಿಂದ ಹಸಿವು ತೀರಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ, ಯಾವುದು ತೃಪ್ತಿ ಕೊಡ್ಲಿಲ್ಲ. ಅದು ಯಾರು ಕೊಡ್ಲಿಲ್ಲ ಅಂದ್ರೆ ಯಾವುದು ತೃಪ್ತಿ ಕೊಡ್ಲಿಲ್ಲ, ಅದರಿಂದ ತೃಪ್ತಿ ಆಗ್ಲಿಲ್ಲ. ಆಗ ಅವನಿಗೆ ಮನವರಿಕೆ ಬರ್ತದೆ, ತೃಪ್ತಿ ಆಗ್ಲಿಲ್ಲ ಎಲ್ಲ ಕಳ್ಕೊಂಡಾಗ ಅಲ್ಲಿ ಬರ್ತದೆ. ಆಗ ಅವನಿಗೆ ಒಂದು ಆಲೋಚನೆ ಬರ್ತದೆ. 17ನೇ ವಚನ. ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೇ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಹಾಗಾದ್ರೆ ಒಂದು ರಿಯಲೈಸೇಷನ್ ಆಗ್ತದೆ, ನನ್ನ ತಂದೆ ಬಳಿಯಲ್ಲಿ ಕೂಲಿ ಆಳುಗಳಿಗೂ ಬೇಕಾದಷ್ಟು ಆಹಾರಗಳಿದೆ ಅಂತ. ಆದ್ರೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಪ್ರಕಾರ
ಈ ಕೂಲಿ ಆಳುಗಳಿಗೆ ಆಹಾರವಿದೆ ಅಂತ ಹೇಳ್ಬೇಕಂದ್ರೆ ಎಂತ ಪ್ರಾವಿಷನ್ ಇತ್ತು ಅಂತ ಹೇಳಿದ್ರೆ ಬರೀ ಇಸ್ರೇಲರ ಮಕ್ಕಳಿಗೆ ಮಾತ್ರವಲ್ಲದೆ ಪ್ರೋಸೆಲೈಟ್ಸ್ ಅಂತ ಹೇಳ್ತಾರೆ ಯಹೂದ್ಯ ಧರ್ಮವನ್ನು ಅನುಸರಿಸಕ್ಕೆ ಬಂದವರಿಗೂ ಕೆಲವು ವಿಶೇಷವಾದಂತ ಪ್ರಾವಿಷನ್ಸ್ಗಳು ದೇವರು ಮಾಡಿದ್ರು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ ಅದಕ್ಕೂ ಎಂಥವ್ರಿಗೂ ವಿಶೇಷವಾದಂತ ಆಶೀರ್ವಾದಗಳಿದೆ ಅಂತೇಳಿ ಆಹಾರವಿದೆ ಅಂತೇಳಿ ಆತನ ರಿಯಲೈಸ್ ಆಗ್ತದೆ ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತೀರ್ಮಾನ ತಗೊಳ್ತಾರೆ 18ನೇ ವಚನ ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ನಿನ್ನ ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಇಲ್ಲಿ ಎರಡು ಅಂಶಗಳು ನೋಡ್ತೀವಿ ಅವನಿಗೆ ರಿಯಲೈಸೇಷನ್ ತನ್ನ ಹೀನ ಸ್ಥಿತಿ ಒಂದು ಗ್ರಹಿಕೆಗೆ ಬರ್ತದೆ ಬಂದು ಅಲ್ಲಿ ತಂದೆ ಮನೆಯಲ್ಲಿದ್ದಂತ ಆಶೀರ್ವಾದಗಳು ಆಹಾರಗಳು ಕೂಲಿ ಆಳುಗಳಿಗೂ ಒಂದು ಯಥೇಚ್ಛವಾಗಿ ಇದ್ದಂತ ಆ ಒಂದು ಸವಲತ್ತುಗಳು ಆಹಾರಗಳು ವಿಷಯವಾಗಿ ಲಾಭಕ್ಕೆ ಬರ್ತದೆ ಸ್ಪಿರಿಚುವಲಿ ಆಗ ನಾನು ತಟ್ಟನೆ ಎದ್ದು ತಂದೆ ಕಡೆ ಮನೆಗೆ ಹೋಗ್ತೀನಿ ಹೋಗಿ ಅರಿಕೆ ಮಾಡ್ತೀನಿ ಅಂತೇಳಿ ತೀರ್ಮಾನ ಮಾಡ್ತಾನೆ ತೀರ್ಮಾನ ಮಾಡ್ದಂಗೆ ಅದನ್ನೇ ಅದನ್ನು ಅನುಸರಿಸಿ ನಡೀತಾನೆ ಅದು ಆತನು ರಿಯಲೈಸ್ ಆಗ್ತದೆ ರಿಪೆಂಟ್ ಮಾಡ್ಕೊಳ್ತಾನೆ ಮನಸ್ಸಿನಲ್ಲಿ ಆಮೇಲೆ ಆಕ್ಷನ್ ಕೂಡ ತಗೊಳ್ತಾನೆ ತಗೊಂಡು ಏನ್ ಮಾಡ್ತಾನೆ ಅಂದ್ರೆ ತಂದೆ ಕಡೆಗೆ ಎದ್ದು ಬಂದನಂತೇಳಿ ಇಮಿಡಿಯೇಟ್ ಆಗಿ ಅವನು ಬಿಟ್ಬಿಟ್ಟು ತಂದೆ ಮನೆ ಕಡೆ ಬರ್ತಾರೆ ಬರಕ್ಕೆ ಬರ್ತಾನೆ ಅಂತ ನೋಡ್ತೀವಿ 20ನೇ ವಚನ ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕರುಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಹಾಗಾದ್ರೆ ತಂದೆ ಎಂತ ಒಳ್ಳೆಯ ತಂದೆ ಅಂದ್ರೆ ಈ ಮಗ ಬರದ್ನೇ ಅವ್ರು ಎದುರು ನೋಡ್ತಿರ್ತಾರೆ ಅವ್ರು ಬರದ ದೂರದಿಂದನೇ ಮಗ ಅಂತ ಗೊತ್ತಾಗಿ ತಂದೆನೇ ಓಡಿ ಹೋಗ್ತಾರೆ ಓಡಿ ಬಂದು ಅವನ ಅಪ್ಪಿಕೊಂಡು ಅವನ ಕೊರಳಿಗೆ ಒಪ್ಪಿಕೊಂಡು ಅವನಿಗೆ ಮುದ್ದಿಡ್ತಾರೆ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ತೀವಿ ತಂದೆ ಮನಸ್ಸು ಎಷ್ಟು ಒಳ್ಳೇದಾಗಿತ್ತು ಅಂದ್ರೆ ಅವನ ಓಡ್ ಬಂದು ಆತನ ಅಂಗೀಕರಿಸಿ ಆತನ ಮುದ್ದಿಡೋದು ಅಂದ್ರೆ ರಿಕನ್ಸಲೈಂಗ್ ಅಂತ ಹೇಳ್ತಾರೆ ಮತ್ತೆ ಅವನನ್ನ ಸೇರಿಸ್ಕೊಳ್ಳೋದಕ್ಕೆ ಮನಸ್ಸಾಗಿರ್ತಾರೆ ಅಂತ ಹೇಳಿ ರಿಕನ್ಸೈಲಿಂಗ್ ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಅವರು ತೋರಿಸ್ತಾರೆ ಆಗ 29ನೇ ವಚನ ಆದರೂ ಮಗನು ಅವನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ಹಾಗಾದ್ರೆ ಅರಿಕೆ ಮಾಡ್ತಾರೆ ಬಂದ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ನಾನು ಪರಲೋಕಕ್ಕೆ ವಿರುದ್ಧವಾಗಿಯೋ ನಿನ್ನ ಮುಂದೆಯೋ ಪಾಪ ಮಾಡಿದ್ದೇನೆ ಇನ್ನು ನಿನ್ನ ಮಗನೆನಿಸ್ಕೊಳ್ಳೋದು ಯೋಗ್ಯನಲ್ಲ ಅಂತ ಹೇಳಿ ಕನ್ಫೆಸ್ ಮಾಡ್ತಾರೆ ಹೋಲ್ ಹಾರ್ಟೆಡ್ ಕನ್ಫೆಷನ್ ಅಂತ ನಾವು ನೋಡ್ತೀವಿ ಈ ಸುಂಕದವ್ರ ಪಾಪಿಗಳ ಸ್ಥಿತಿನೂ ಹಾಗೆ ಆಗಿರ್ತದೆ ತಮ್ಮ ಇಂಥ ಹೀನಾವಸ್ಥೆಯಲ್ಲಿ ಇದೀವಿ ಅಂತ ಕೇಳಿ ಯೇಸುಸ್ವಾಮಿ ಪ್ರೀತಿಯಿಂದ ಅವರ ವಿಷಯವಾಗಿ ಮಾತಾಡಿ ಬೋಧನೆಗಳು ಮಾಡುವಾಗ ಅವರು ಆ ದೀನ ಸ್ಥಿತಿಯಿಂದ ಬಂದು ಅವರು ಅಂತ ಒಂದು ಇದರಿಂದ ಅವರು ಅಂಗೀಕಾರ ಮಾಡ್ಕೊಳ್ತಾರೆ ಅದರಿಂದನೇ ಯೇಸುಸ್ವಾಮಿ ಪರಿಸಾಯರಿಗೆ ಶಾಸ್ತ್ರಗಳಿಗೆ ಹೇಳಬೇಕಂದ್ರೆ ಯೇಸುಸ್ವಾಮಿ ಒಂದು ಮತ್ತಾಯ 20ನೇ ಅಧ್ಯಾಯದಲ್ಲಿ ಒಂದು ಉದಾಹರಣೆ ಕೊಟ್ಬಿಟ್ಟು ನಿಮಗಿಂತ ಮೊದಲು ಭ್ರಷ್ಟರು ಪಾಪಿಗಳು ಏನ್ ಮಾಡ್ತಾರೆ ಅಂದ್ರೆ ಸೂಳೆಯರು ದೇವರ ರಾಜ್ಯದಲ್ಲಿ ಸೇರಿಸ್ಕೊಳ್ತಾರೆ ಅಂತ ಹೇಳಿ ಇವಾಗ ಅದೇ 21ನೇ ಅಧ್ಯಾಯ 32ರಲ್ಲಿ ನಾವು ನೋಡ್ತೀವಿ ಅಲ್ಲ 31ನೇ ವಚನ ನಾವು ನೋಡ್ಬಿಡಲ್ಲ ಹೌದು ಹಾಗಾದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಅಂತ ಸ್ಥಿತಿಯಲ್ಲಿ ಅಂಬಲಾಗಿದ್ರು ಅವರು ಇಲ್ಲಿ ಭ್ರಷ್ಟರು ಅಂದ್ರೆ ಮೂಲ ಪಾಪಿ ಸುಂಕದವರು ಅಂತಾನೆ ಅಲ್ಲಿ ಹೇಳ್ತಾರೆ ಅಂತ ಹೇಳಿ ಅವರ ಒಂದು ಸ್ಥಿತಿನ ಅಲ್ಲಿ ಹೇಳುವಂತದನ್ನ ನಾವು ನೋಡ್ತೀವಿ ಆಗ ತಂದೆ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಯಥಾರ್ಥ ಭಾವದಿಂದ ಅರಿಕೆ ಮಾಡಿದಾಗ ಇನ್ನು ಎರಡು ಅಂಶ ನಾವು ನೋಡ್ತೀವಿ ಏನಂದ್ರೆ ಆತನು ಮೊದಲನೇದಾಗಿ ಹೇಳಿದ ಪರಲೋಕಕ್ಕೆ ರಾಜ್ಯಕ್ಕೆ ವಿರುದ್ಧವಾದರೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇದೇನಂತ ನೋಡ್ಬೇಕಂದ್ರೆ ಯಾರಾದ್ರೂ ಒಬ್ರು ತಪ್ಪು ಮಾಡಿದಾಗ
ಅಲ್ಲಿ ಮೂರು ಅಂಶಗಳು ಕಾಣುತ್ತದೆ. ಪಾಪ ಮಾಡಿದಾಗ ಆಜ್ಞೆಗಳು ಕೊಟ್ಟಂತ ದೇವರಿಗೆ, ಯಾರಿಗೆ ಪಾಪ ಮಾಡಿದ್ರೋ ಅವರಿಗೆ, ಮತ್ತೆ ದೇವರ ನಿಯಮಗಳಿಗೆ ವಿರುದ್ಧವಾಗಿ ಮೂರು ಒಂದು ಕಾರ್ಯಗಳಾಗ್ತದೆ. ಜಯಪ್ರಸಾದ್ ಕೀರ್ತನೆ 51 ದಾವಿದನ್ನ ಒಂದ್ ಮಾತು ಹೇಳ್ತಾರೆ, ಅವ್ರ ಪಾಪನ ಹೆಂಗೆ ಕ್ಷಮಿಸ್ಬೇಕಂದಾಗ ಮೂರ್ ಅಂಶಗಳು ಅವ್ರು ಹೇಳೋದ್ ನೋಡ್ತೀವಿ. ಕೀರ್ತನೆ 51 ನೋಡ್ರಿ ಎಲ್ಲಾ ಮ್ಯೂಟ್ ಮಾಡಿಸ್ರಿ. ಒಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ನಿರ್ಮಲ್ ಸಿಸ್ಟರ್ ಬೈಬಲ್ ಓದ್ಬೇಕಾದ್ರೆ ಮಾತ್ರ ನೀವು ಆನ್ ಮಾಡಿದ್ರೆ ಮಿಕ್ಕಿ ಟೈಮ್ ಮ್ಯೂಟ್ ಮಾಡಿ. ವಿನ್ಸೆಂಟ್ ಬ್ರದರ್ ಮ್ಯೂಟ್ ಮಾಡಿ. ವಿನ್ಸೆಂಟ್ ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ. ನಾನು ಮ್ಯೂಟ್ ಮಾಡಿದ್ರೆ ಅನ್ಮ್ಯೂಟ್ ಮಾಡಕ್ ಹೋಗ್ಬಿಡಿ. ನೀವು ನಾನು ಮ್ಯೂಟ್ ಮಾಡ್ತಾ ಇದ್ದೀನಿ ಇಲ್ಲಿ, ನಿಮ್ಮನ್ನ ಅನ್ಮ್ಯೂಟ್ ಮಾಡಕ್ ಹೋಗ್ಬೇಡಿ. ನೀವು ಆಡಿಯೋನ ಇನ್ಕ್ರೀಸ್ ಮಾಡ್ಕೊಂಡು ಕೇಳಿ, ಇಲ್ಲಾಂದ್ರೆ ಹೆಡ್ ಫೋನ್ ಹಾಕೊಂಡು ಕೇಳಿ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ನಿರ್ಮಲ್ ಸಿಸ್ಟರ್, ನೀವು ಬೈಬಲ್ ಓದ್ಬೇಕಾದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಓದಿ, ತೊಂದರೆ ಇಲ್ಲ. ನಿನ್ನ ಪಾಪವನ್ನು ಸಂಪೂರ್ಣವಾಗಿ ಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಇದು ಮೂರು ಅಂಶ ಹೇಳ್ತಾರೆ ನೋಡಿ, ನನ್ನ ದ್ರೋಹ, ನನ್ನ ಪಾಪ, ಮತ್ತೆ ದೋಷ ಅಂತ ಅಪರಾಧ ಅಂತ ನಾವು ಹೇಳ್ತೀವಿ ಇಲ್ಲಿ. ಅದಕ್ಕೆ ಅವ್ರು ಹೇಳೋದು ಪರಲೋಕ ರಾಜ್ಯ ವಿರುದ್ಧವಾಗಿ ಅಂದ್ರೆ, ಈ ನಿಯಮಗಳನ್ನ ನಿಯಮ ಮಾಡಿಕೊಟ್ಟಂತ ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ನಿನಗೆ ವಿರುದ್ಧವಾಗಿ ನಿನ್ನ ಆಸ್ತಿಗಳನ್ನು ತಕ್ಕೊಂಡು ನಿನ್ನ ಚಿತ್ತಕ್ಕೆ ತಕ್ಕಂತೆ ನಡೆಯದೆ ನಾನು ಪಾಪಿ ಮಾಡಿದ್ದೇನೆ ಅಂತ ಹೇಳಿ ಅರಿಕೆ ಮಾಡುವಂತದನ್ನ ಇಲ್ಲಿ ನಾವು ನೋಡ್ತೀವಿ. ಆಗಾಗ ಆಗ ತಂದೆ ಏನ್ ಮಾಡ್ತಾರಂದ್ರೆ, ಅಂತ ಒಂದು ಅರಿಕೆ ಮಾಡಿದಾಗ ಅದೇ ಲೂಕ 15:22 ನಾವು ನೋಡ್ತೀವಿ. ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ, ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಪ್ಪಿಸಿದ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಇವಾಗ ಏನ್ ಮಾಡ್ತಾರಂದ್ರೆ ತಂದೆ ಈ ಮಗನ ಏನ್ ಮಾಡ್ತಾರಂದ್ರೆ, ಹಿಂಗೆ ದೀನಸ್ಥಿತಿಯಲ್ಲಿ ಅರಿಕೆ ಮಾಡಿದಾಗ ಆತನನ್ನ ಪೂರ್ಣವಾಗಿ ತನ್ನ ಮನೆಗೆ ಅಂಗೀಕಾರ ಮಾಡ್ಕೊಳ್ತಾರೆ. ಅಂದ್ರೆ ಶ್ರೇಷ್ಠವಾದ ನಿಲುವಂಗಿ ತೊಡಿಸ್ರಿ ಅಂತ ನೋಡ್ಬೇಕಂದ್ರೆ, ನಿಲುವಂಗಿ ಅಂದ್ರೆ ಗಾರ್ಮೆಂಟ್ ಆಫ್ ರೈಚಸ್ನೆಸ್, ನೀತಿ ವಸ್ತ್ರಗಳು ಅಂದ್ರೆ, ನೀತಿ ವಸ್ತ್ರಗಳು ಅಂದ್ರೆ ಗಾರ್ಮೆಂಟ್ ಆಫ್ ರೈಚಸ್ನೆಸ್ ಆಫ್ ಲಾ ಅಂತ ಹೇಳ್ತಾರೆ. ಮೋಶ ಧರ್ಮಶಾಸ್ತ್ರ ಪ್ರಕಾರ ದೊರೆತಿದ್ದಂತ ಮತ್ತೆ ನೀತಿಯನ್ನ ಅವನಿಗೆ ತೊಡಿಸ್ರಿ ಅಂತ ಹೇಳ್ತಾರೆ. ಅವನಿಗೆ ಕೈ ಉಂಗುರ ಅಂದ್ರೆ ಅಧಿಕಾರ, ಧರ್ಮಶಾಸ್ತ್ರಕ್ಕೆ ಅದು ಬಾಧ್ಯನಾಗುವಂತ ಅಧಿಕಾರವನ್ನ ಕೊಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಸನ್ಶಿಪ್ ಅಂತ ಹೇಳ್ತಾರೆ. ಅಲ್ಲಿ ಮೋಶ ಧರ್ಮಶಾಸ್ತ್ರಕ್ಕೆ ವಾಗ್ದಾನಕ್ಕೆ ಬಾಧ್ಯರಾಗುವಂತ ಅಧಿಕಾರ, ಅಥಾರಿಟಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಕಾಲಿಗೆ ಜೋಡು ಮೆಡಿಸಿರಿ ಅಂತ ಹೇಳಿದಾಗ ಇದು ಒಂದು ಅಂಶ ಏನಂತ ಹೇಳ್ಬೇಕಂದ್ರೆ, ಈ ಜೋಡು ನಾವು ಎಫೆಸ 6 ನೋಡ್ಬೇಕಂದ್ರೆ, ಸ್ವಾರ್ಥೆಯನ್ನೇ ಸಾಲು ಮಾಡುವ ಸಾರುವಲ್ಲಿ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಳ್ಳ್ರಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಜೋಡು ಅಂದ್ರೆ ಏನು ಅಂತ ನೋಡಿದ್ರೆ, ಕಾಲಿಗೆ ರಕ್ಷಣೆ ಕೊಡುವಂತದ್ದು ಅಂತ ಹೇಳಿ ನಾವು ತಗೊಳ್ತೀವಿ. ಹಾಗಾದ್ರೆ
ಇವರು ಈ ಒಂದು ನೀತಿ ಮಾರ್ಗದಲ್ಲಿ ನಡೆಯುವಾಗ ಅವರಿಗೆ ಸಂಭವಿಸುವಂತ ಕಷ್ಟ ಇಕ್ಕಟ್ಟುಗಳು ಅಲ್ವೇ, ಅದಕ್ಕೆ ಪರಿಹಾರಕ್ಕಾಗಿ ದೇವರು ಕೆಲವು ವಾಗ್ದಾನಗಳು ಕೊಡ್ತಾರಲ್ವೇ. ಆತನ ದೂತನ ದಂಡಿಸಿ ಕಾಪಾಡ್ತಾನೆ, ಕಾಲು ಕಲ್ಲಿಗೆ ತಗಲದಂತೆ ಅವರು ಕೈಗಳನ್ನು ಎತ್ತಿಕೊಳ್ತಾರೆ ಅಂತ ಹೇಳಿದಾಗ ಈ ಪ್ರಾಮಿಸಸ್ಗಳು ಆ ನೀತಿ ಮಾರ್ಗದಲ್ಲಿ ನಡೆಯುವಾಗ ಉಂಟಾಗುವ ತೊಂದರೆಗಳಿಂದ ಬಿಡಿಸಿ ಕಾಯುವಂತ ಕೆಲವು ವಿಶೇಷವಾದ ವಾಗ್ದಾನಗಳು. ನೀತಿವಂತನು 7 ಸಾರಿ ಬಿದ್ದರೂ ಅವ್ರು ಏನ್ ಮಾಡ್ತಾರೆ, ಆತನು ಎದ್ದೊಳ್ತಾನೆ, ಯಾಕಂದ್ರೆ ಆ ಮೇಲೆತ್ತೋದಕ್ಕೆ ಆತನು ದೇವರು ಶಕ್ತನಾಗಿದ್ದಾನೆ ಅಂತ ಹೇಳಿ ಈ ರೀತಿ ಕೆಲವು ವಾಗ್ದಾನಗಳು ಅಲ್ಲಿ ಪ್ರಿವಿಲೇಜಸ್ಗಳು ಬರ್ತದೆ, ಅದನ್ನ ಮತ್ತೆ ಏನ್ ಮಾಡಿ ಕೊಡ್ರಿ ಅವ್ರಿಗೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅಂದ್ರೆ ಇದನ್ನ ಅವ್ರನ್ನ ಸಂಪೂರ್ಣವಾಗಿ ರೆಸ್ಟೋರೇಷನ್ ಮಾಡುವಂಥದ್ದು, ಆ ಒಂದು ಇಸ್ರಾಯೇಲರ ಒಂದು ಆ ತಂದೆ ಆಸ್ತಿಗೆ ಪೂರ್ಣವಾಗಿ ಆತನ ಹಕ್ಕುದಾರನಾಗಿ ಮಾಡುವಂಥದ್ದು, ಅಂದ್ರೆ ದೇವರು ಕೊಟ್ಟಂತ ವಿಶೇಷವಾದಂತಹ ಐಶ್ವರ್ಯಕ್ಕೆ ಮತ್ತೆ ಹಕ್ಕುದಾರನಾಗಿ ಪಾಲುದಾರನಾಗಿ ಮಾಡುವಂಥದ್ದು. ಮತ್ತೆ ಇನ್ನೊಂದು ಸಂತೋಷ ಏನಂದ್ರೆ ಕೊಬ್ಬಿದ ಪಶುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ ಅಂತ ಹೇಳಿದ್ರೆ ಇಸ್ರಾಯೇಲರಿಗಿದ್ದಂತ ಆ ಸಂತೋಷಗಳು ಜಾಯ್ಸ್ ಅಂತ ಹೇಳ್ತಾರೆ ಅಲ್ವೇ, ಫೀಸ್ಟಿಂಗ್ ಅಂತ ಹೇಳ್ತಾರೆ. ಮೋಶೆ ಧರ್ಮಶಾಸ್ತ್ರ ಪ್ರಕಾರ ಕೈಕೊಂಡು ನಡೆಯೋರಿಗೆ ಇದ್ದಂತ ಆನಂದಗಳು ನೋಡ್ಬೇಕಂದ್ರೆ ಅದನ್ನ ಮತ್ತೆ ಏನ್ ಮಾಡಿ ಅವರಿಗೆ ಅನು ಕೊಡೋಣ ಅಂತ ಹೇಳಿ ತಂದೆ ಟೋಟಲ್ ಆಗಿ ಇಂಥವ್ರನ್ನ ಸೇರಿಸ್ಕೊಡುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಯಾರು ಇಂಥ ಸುಂಕದವರು ಮತ್ತು ಪಾಪಿಗಳು ದೇವ್ರ ಕಡೆ ತಿರ್ಕೊಂಡು ಅರಿಕೆ ಮಾಡ್ತಾರೋ ಅವ್ರು ಪೂರ್ಣವಾಗಿ ದೇವರು ಅಂಗೀಕಾರ ಮಾಡ್ತಾರೆ, ಮತ್ತೆ ಆ ತಿರುಗಿ ಎಲ್ಲ ಒಂದು ಸಂತೋಷವನ್ನ ಮತ್ತೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ತಂದೆ ಹೇಳ್ತಾರೆ ಇವನ್ ಏನಾಗಿದ್ದನು ಅಂತ ಹೇಳ್ತಾರೆ 24ನೇ ವಚನದಲ್ಲಿ, ಮುಂದೆ ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಹೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಹಾಗಾದ್ರೆ ಸತ್ತವನಾಗಿದ್ದನು ಅಂತ ಹೇಳ್ತಾರೆ, ಟು ಆಲ್ ದಿ ಜೀವಿಸ್ ಪ್ರಿವಿಲೇಜ್ ಅಂತ ಹೇಳ್ತಾರೆ. ಇನ್ನೊಂದ್ಸಾರಿ ಯಾರಾದ್ರೂ ತಂದೆ ಆಸ್ತಿನ ಈ ತರ ಪೋಲ್ ಮಾಡಿ ಓಡೋಗ್ಬಿಟ್ರೆ ಎಲ್ಲ ತಕೊಂಡು ಆ ತಂದೆ ಮನೇಲಿ ಏನ್ ಮಾಡ್ತಿದ್ರು ಅಂದ್ರೆ ಅವನಿಗೆ ಅಂತ್ಯ ಸಂಸ್ಕಾರ ಮಾಡ್ಬಿಡ್ತಿದ್ರು ಅಂತ, ಇವ್ ನನ್ನ ಭಾಗಕ್ಕೆ ಸತ್ತೋದ ಅಂತ ಹೇಳಿ ಅಲ್ಲಿ ಅಂತ್ಯಕ್ರಿಯೆಗಳನ್ನೂ ಕೂಡ ಅವರು ಒಂದು ಸಾಂಕೇತಿಕವಾಗಿ ಮಾಡ್ಬಿಡ್ತಿದ್ರು. ಹಿಂಗ್ ಮಾಡಿದಾಗ ಅವ್ರ ಪಾಲಿಗೆ ಏನಾಯ್ತಂದ್ರೆ ಅವನು ಅವ್ರ ವಂಶಖ್ಯಾತ ಸಂಪೂರ್ಣವಾಗಿ ಸತ್ತು ಇಲ್ಲದಂತಾದನು ಅಂತ ಹೇಳ್ತಾರೆ. ಅದಕ್ಕೆ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು ಅಂತ ಹೇಳ್ತಾರೆ. ಅದಾದ್ಮೇಲೆ ಪೋಲಿ ಹೋಗಿದ್ದನು, ಸಿಕ್ಕಿದನು ಅಂತ ಹೇಳಿ, ಕೆಟ್ಟು ಹೋಗಿದ್ದನು ಮತ್ತೆ ತಿರುಗಿಕೊಂಡನು ಅಂತ ಹೇಳಿ ಸಂಭ್ರಮ ಪಡ್ತಾರೆ ಅನ್ನುವಂಥದ್ದು. ಇದು ದೇವರಲ್ಲಿ ಸಂತೋಷ ಆಗ್ತದೆ ಅಂತ ಹೇಳ್ದಕ್ಕೆ ಇನ್ನೂ ಎಂಫೋಸಿಸ್ ಮಾಡಿ ಪಾಪಿಗಳ ವಿಷಯವಾಗಿ ಹೇಳ್ತಾರೆ, ನೀವ್ ಹೇಗಿರ್ಬೇಕು ಹಿರಿಯ ಮಗನ ಪರಿಶಾಸ್ತ್ರಗಳನ್ನೋದಕ್ಕೆ ಮುಂದೆ ಅವರು ಹೇಳ್ಕೊಂಡು ಬರ್ತಾರೆ ಬುದ್ಧಿ ಮಾತುಗಳನ್ನ. ಅದೇ 25ನೇ ವಚನ, ಆದರೆ ಅವನು ಹಿರಿಯ ಮಗನು ಹೊಲದಲ್ಲಿದ್ದನು, ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಹಾಗಾದ್ರೆ ಇಲ್ಲೇನಾಗ್ತದೆ ಅಂದ್ರೆ ಹಿರಿ ಮಗನು ಹೊರದಲ್ಲಿದ್ದನು ಅಂತ ಹೇಳ್ತಾರೆ, ಇವನ್ ಸ್ಟಾಯ್ಲಿಂಗ್ ಇನ್ ದಿ ಫೀಲ್ಡ್ ಅಂತ ಹೇಳ್ತಾರೆ. ಈ ಪರಿಸರ ಇರುವ ಶಾಸ್ತ್ರಗಳು ಏನ್ ಮಾಡ್ತಿದ್ರು ಅಂದ್ರೆ ಮೋಶೆ ಧರ್ಮಶಾಸ್ತ್ರ ಅನುಸರಿಸೋದಕ್ಕೆ ಬರೀ ಅವ್ರದ್ದು ಅದೇ ಯಾವ ಆಜ್ಞೆ ಕೈಕೊಂಡು ನಡಿಬೇಕು, ಯಾವ್ದು ಬಿಡ್ಬೇಕು ಅದ್ ಬಿಡ್ಲಿಲ್ಲ, ಯಾರು ಏನ್ ಮಾಡ್ಲಿಲ್ಲ ಅದನ್ನೇ ನೋಡ್ಕೊಂಡು ಅವರು ಏನ್ ಮಾಡ್ತಾರೆ ಅಂದ್ರೆ ಪರಿಶ್ರಮ ಪ್ರಯಾಸಗಳು ಪಡ್ತಿದ್ರು ಫೀಲ್ಡ್ ಅಂತ ಇಲ್ಲಿ ಹೇಳ್ತಾರೆ. ಆ ಮೋಶೆ ಧರ್ಮಶಾಸ್ತ್ರ ಎಂಬ ಹೊಲದಲ್ಲಿ ಆಜ್ಞೆಗಳನ್ನು ಕೈಕೊಂಡು ಅನುಸರಿಸಿದ್ರಲ್ಲಿ ಯಾವ್ದು ಬಿಟ್ಟಿದ್ದೀವಿ ಯಾವ್ದು ಬಿಟ್ಟಿಲ್ಲ ಅಂತ ಬರೀ ಅದನ್ನೇ ಯೋಚನೆ ಮಾಡಿಕೊಂಡು ಅವರು ಟಾಯ್ಲಿಂಗ್ ಅಂತ ಹೇಳ್ತಾರೆ, ಅವರು ಹೋರಾಡ್ತಾ ಇದ್ರು ಅಂತ ಹೇಳಿ ಬರ್ತಾರೆ. ಹಂಗಿದ್ದ ಅವ್ರು ಮುಗಿಸ್ಕೊಂಡು ಇಲ್ಲಿ ಬರ್ತಾರೆ, ವಾದ್ಯ ನರ್ತನಗಳನ್ನ ಕೇಳ್ತಾರೆ. ಏನು ಈ ಸಂಭ್ರಮ ಅಂತ ಕೇಳಿದಾಗ ಮಗ ಬಂದಿದ್ದಾನೆ ತಮ್ಮ, ಅದಕ್ಕೆ ಸುರಕ್ಷಿತ ಬಂದಿದ್ರಿಂದ ಆ ತಂದೆಯು ಆ ಕೊಬ್ಬಿದ ಪಶುವನ್ನು ಅಂತ ಹೇಳ್ತಾರೆ. ಇದೇನಂತ ಹೇಳಿದ್ರೆ ಈ ಫ್ಯಾಮಿಲಿಗಳಲ್ಲಿ ಯಾರಾದ್ರೂ ಸ್ಪೆಷಲ್ ಫೀಸ್ಟ್ ಮಾಡಕ್ಕೆ ಸ್ಪೆಷಲ್ ಗೆಸ್ಟ್ಗಳು ಏನಾದ್ರೂ ಬಂದ್ರೆ ಅವರು ಅವ್ರಿಗೋಸ್ಕರ ಒಳ್ಳೆ ಔತಣ ಮಾಡ್ಸೋಕೆ ಕೆಲವು ಕರುಗಳನ್ನ ಕೊಬ್ಬಿಸಿ ಸಾಕ್ತಾ ಇದ್ರು ಅಂತ ಹೇಳ್ತಾರೆ. ಹಂಗೆ ಅಬ್ರಾಹ್ಮನು ಕೂಡ ಆ 3 ದಿನ ದೇವದೂತರು ಬಂದಾಗ ಅವ್ರು ಹೇಳ್ತಾರೆ ಸಾರಿಗೆ ಹೋಗಿ ಆ ಕೊಬ್ಬಿದ ಪಶುವನ್ನು ತಕೊಂಡು ಬಂದು ಪಕ್ಕ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಹಿಂಗೆ ಕೆಲವು ಇದಕ್ಕೇನೆ ತಿನ್ನೋದಕ್ಕೋಸ್ಕರನೇ ಫೀಸ್ಟಿಂಗೆ ಕೆಲವು ಪಶುಗಳನ್ನ ಕೊಪ್ಸಿದ್ದು ಬೆಳೆಸ್ತಾ ಇದ್ರು ನೋಡ್ತಾರೆ. ಅದನ್ನ ಇವರು ಕೊಯ್ಸಿದಾನೆ ಅಂತ ಹೇಳಿದಾಗ ಅವನಿಗೆ ಇನ್ನೂ ಹೊಟ್ಟೆ ಕಿಚ್ಚು ಬರ್ತದೆ, ಒಳಗೆ ಹೋಗದೆ ಇರ್ತಾನೆ. ಆಗ ತಂದೆ ಗೊತ್ತಾಗ್ತದೆ ಅವರು
ಆತೆ ಇಂತಿರೋದು. ಅವ್ರು ಬಂದು ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ ಇಪ್ಪತ್ತೆಂಟನೇ ವಚನದಲ್ಲಿ ನಾವು ನೋಡ್ತೀವಿ. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಲ್ಲದೆ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದು ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯಿಸಿದಿ ಎಂದು ಉತ್ತರ ಕೊಟ್ಟನು. ಮುಗಿಸ್ಬಿಡಿ ಸಿಸ್ಟರ್, ತಂದೆ ಹೇಳಂತದ್ದು. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಯಾಕೆಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಹೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಹಾಗಾದ್ರೆ ಇದು ತಂದೆ ಬಹಳ ಪ್ರೀತಿಯಿಂದ ಹೇಳ್ತಾರೆ, ಕಂದ, ನೀನ್ ಯಾವ ನನ್ ಬರಲಿರ್ತಿದ್ದೆ, ನೀನ್ ಇದ್ದೀಯ, ಆದ್ರೆ ನನ್ನದೆಲ್ಲ ನಿನ್ನದೇ. ಅಂದ್ರೆ ನಾನು ತೀರ್ಕೊಂಡ್ರೆ ನನ್ನದೆಲ್ಲ ಆಸ್ತಿ ಏನಾಗ್ತದೆ, ನಿನಗೆ ಬರ್ತದೆ ಅಂತ ಹೇಳ್ತಾರೆ. ನಿನಗೆ ಬರ್ತದೆ, ನೀನು ಹಕ್ಕುದಾರ. ಆದ್ರೆ ಉಲ್ಲಾಸ ಪಡೋದು ನ್ಯಾಯ, ಯಾಕಂದ್ರೆ ಸಂತೋಷ ನ್ಯಾಯವೇ. ಯಾಕಂದ್ರೆ ಈ ನಿನ್ನ ತಮ್ಮ ಸತ್ವನಾಗಿದ್ದು ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಅಂತ ಹೇಳಿ ಅವನು ತೀರ್ಕೊಂಡಿದ್ದ ವಿಷಯಕ್ಕೆ ಸಂತೋಷ ಪಡಕ್ಕೆ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಈ ಪರಿಸಾಯ ಶಾಸ್ತ್ರಿಗಳು ಮನಸ್ಸಿನಲ್ಲಿ ಸುಮ್ಮನೆ ಹೇಳಕ್ಕೆ ತಂದೆ ಜೊತೆ ಇದ್ದೀವಿ ಅಂತ ಹೇಳ್ತಿದ್ರು, ಆದ್ರೆ ಮನೋಭಾವ ಅವರಿಗೆ ತಂದೆ ಮನೋಭಾವ ಇರಲಿಲ್ಲ. ಅವ್ರ ತಂದೆ ಮನೋಭಾವ ಇದ್ದಿದ್ರೆ ಇವ್ರು ತಿಳ್ಕೊಂಡು ತಮ್ಮನ್ನು ಬಂದಾಗ ಅವರು ಸಂತೋಷ ಪಡಬೇಕಾಗಿತ್ತು, ಅವ್ರು ಮಾಡ್ಲಿಲ್ಲ. ಅದಕ್ಕೆ ತಂದೆ ಬುದ್ಧಿ ಮಾತು ಹೇಳ್ತಾರೆ, ಬುದ್ಧಿ ಪಾಠ, ನೀನು ಸಂತೋಷ ಪಡಬೇಕು ಅಂತ ಹೇಳಿ ಸಂತೋಷನ ಸೇರಿಸ್ಕೊಡ್ಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ. ಹಂಗಂದ್ರೆ ಯೇಸು ಸ್ವಾಮಿ ಹೇಳುವಂಥದ್ದು ಹಿಂಗೆ ತಪ್ಪಿ ಹೋದಂತ ಪರಿಸಾಯಕದವರು ಪಾಪಿಗಳು ಅವ್ರಿಗೆ ಅರಿವಾಗಿ ಮತ್ತೆ ದೇವ್ರ ಕಡೆ ತಿರ್ಕೊಂಡ್ರು, ಅಂದ್ರೆ ಕ್ರಿಸ್ತನ ಕಡೆ ಬಂದಾಗ ನೀವು ಸಂತೋಷ ಪಡಬೇಕು, ತಪ್ಪಿ ಹೋದಂಥವ್ರು ಸತ್ತು ಹೋದಂಥವ್ರು ನನ್ನ ಕಡೆ ದೇವ್ರ ಕಡೆ ತಿರ್ಕೊಂಡ್ರಲ್ಲ, ಅಂದ್ರೆ ನೀವು ತಂದೆ ಚಿತ್ತವನ್ನು ಅನುಸರಿಸಿ ನಡೆಸ್ತಾ ಇದ್ದವರು, ತಂದೆ ಮನೋಭಾವವನ್ನು ತಿಳ್ಕೊಂಡವ್ರು ಸಂತೋಷ ಪಡಬೇಕು ಅಂತಂದು ಹೇಳ್ತಾರೆ. ಅದೇ ಇವ್ರ ಸ್ಥಿತಿನ ಮತ್ತ 23 ಹೇಳ್ತಾರೆ. ಪರಿಸಾಯರು ಶಾಸ್ತ್ರಿಗಳು ಅವ್ರು ಮೋಸೆ ಪೀಠದಲ್ಲಿ ಕುಂತ್ಕೊಂಡಿದ್ದಾರೆ, ಅವ್ರು ಹೇಳದ್ನ ಕೇಳಿ ಆದ್ರೆ ಅವ್ರು ಮಾಡೋದನ್ನ ಮಾಡಬೇಡಿ ಅನ್ನುವಂಥದ್ದನ್ನ ಸ್ವಾಮಿ ಅವ್ರಿಗೆ ಖಂಡನೆ 23 ದೇಹ ಪೂರ್ತಿ ಅವ್ರಿಗೆ ಖಂಡನೆ ವಿಷಯವಾಗಿ ಹೇಳುವಂಥದ್ದು ನೋಡ್ತೀವಿ. ನೀವು ಇದನ್ನ ತಿದ್ದುಪಟ್ಟಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಪರಿಸಾಯರಿಗೆ ಶಾಸ್ತ್ರಿಗೆ ಹೇಳದಂತ ಒಂದು ಬುದ್ಧಿ ಮಾತು ಅನ್ನೋದು ನೋಡ್ತೀವಿ. ಇದು ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ಪರಿಸಾಯರ ಶಾಸ್ತ್ರಿಗಳಿಗೆ ಈ ಸುಂಕದವರು ಮತ್ತೆ ಪಾಪಿಗಳ ವಿಷಯವಾಗಿ ದೇವ್ರ ಕಡೆ ಸೇರ್ಕೊಳ್ಳೋ ವಿಷಯದಲ್ಲಿ ನೀವು ಸಂತೋಷಪಟ್ಟು ಅವ್ರನ್ನ ಸೇರಿಸ್ಕೊಳ್ಬೇಕು, ಇದು ತಂದೆಗೆ ಪರಲೋಕ ರಾಜ್ಯದಲ್ಲಿ ಇದು ಬಹಳ ಸಂತೋಷ ಪಡುವಂತ ವಿಷಯ ಅಂತ ಹೇಳಿ ಒಂದು ಅಂಶವನ್ನ ಇವರು ಇನ್ನೂ ವಿಶದಪಡಿಸಿ ಹೇಳೋದಕ್ಕಾಗಿ ಈ ಸಾಮ್ಯವನ್ನ ಅವರು ಹೇಳ್ತಾರೆ. ಅದಾಗಿ ಮತ್ತೆ ತನ್ನ ಶಿಷ್ಯರಿಗೂ ಹೇಳಬೇಕಂದ್ರೆ ಇಲ್ಲಿ ಪರಿಸಾಯರ ಶಾಸ್ತ್ರಿಗಳ ಮುಂದೆ ನೀವೇನ್ ಮಾಡಬೇಕು ಅನ್ನೋದಕ್ಕೆ ಪರಿಸಾಯರ ಶಾಸ್ತ್ರಿಗಳಿಗೆ ಇಂಡೈರೆಕ್ಟ್ ಆಗಿ ಮತ್ತೆ ನೇರವಾಗಿ ತನ್ನ ಶಿಷ್ಯರಿಗೆ 16 ಅಧ್ಯಾಯದಲ್ಲಿ ಸಾಮ್ಯ ಹೇಳ್ತಾರೆ. ಇದನ್ನೆಲ್ಲ ಕೇಳಿದಾಗ ಪರಿಸಾಯರಿಗೆ ಏನಾಗ್ತದಂದ್ರೆ ನನಗೆ ಹೇಳ್ತಿದ್ದಾರೆ ಅಂತೇಳಿ ಬಹಳ ಅಣದಾಸದಿಂದ ಅವರು ಹಾಸ್ಯ ಮಾಡಿದ್ರು ಅಂತೇಳಿ ಅದೇ 16:14 ವಚನದಲ್ಲಿ ನೋಡ್ತೀವಿ. ಪರಿಸಾಯರು ಈ ಮಾತುಗಳನ್ನೆಲ್ಲ ಕೇಳಿ ತಾವು ಹಣದಾಶಿಯುಳ್ಳವರಾಗಿದ್ದುದರಿಂದ ಹಾಸ್ಯ ಮಾಡಿದರು. ಹೌದು, ಮುಂದೆ ಸ್ವಾಮಿ ಹೇಳ್ತಾರೆ ನಿಮ್ ಸ್ಥಿತಿ ಏನಾಗಿದೆ, ನೀವು ತಿರ್ಕೊಳ್ಳಲ್ಲ ಅಂತೇಳಿ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಇದೊಂದು ಬಹಳ ಸೊಗಸಾದ ಸಾಮ್ಯ. ಇದು ಯೇಸು ಸ್ವಾಮಿ ತನ್ನ ಮೇಲಾದ ಜ್ಞಾನದಿಂದ ಇಲ್ಲಿ ಅವ್ರ ಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿ ವಿವರಿಸಿ ನೀವು ಹೇಗೆ ಏನ್ ಮಾಡ್ಬೇಕು ಈಗ ತಂದೆನ ಮೆಚ್ಚಿಸರಾಗಕ್ಕೆ ಅಂತ ಹೇಳಿ ಹೇಳದಂತ ವಿಷಯ ಇದು. ಪರಿಸಾಯ ಶಾಸ್ತ್ರಿಗಳಿಗೆ ಸ್ವಾಮಿ ಸಾಮ್ಯ ರೂಪದಲ್ಲಿ ಹೇಳದಂತದ್ದು ಅದು ಅವ್ರಿಗಾಗ್ಲೇ ಅದು ಅರ್ಥ ಮಾಡ್ಕೊಂಡು ಸ್ವಾಮಿನ ಅಪಾಸೆ ಮಾಡ್ತಾರೆ. ಅಂದ್ರೆ ಇದೆಲ್ಲ ಅವ್ರು ಏನಂತ ಅದು ಗ್ರಹಿಸ್ಕೆ ಆಯ್ತು ಅಂತ ನಮ್ಗೆ ಗೊತ್ತಾಗ. ಅದಕ್ಕೆ ಅವ್ರು ನೀವು ಮನುಷ್ಯರ ಮುಂದೆ ನೀತಿವನ್ನು ತೋರಿಸ್ಕೊಳ್ಳೋರು, ಆದ್ರೆ ದೇವ್ರು ನಿಮ್ಮ ಹೃದಯನ ತಿಳ್ಕೊಂಡಿದ್ದಾನೆ ಅಂತ ಹೇಳಿ ಅವ್ರು ಖಂಡನೆ ಮಾಡುವಂತದನ್ನ ನಾವು ಮುಂದೆ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಇದು ಪರಿಸಾಯ ಶಾಸ್ತ್ರಕ್ಕೆ ನೇರವಾಗಿ ಹೇಳಲ್ಪಟ್ಟಿತ್ತು, ಆದ್ರೆ ತನ್ನ ಶಿಷ್ಯರಿಗೆ ದಿಸ್ ಇಸ್ ಎನ್ ಇಂಡೈರೆಕ್ಟ್ ಮೆಸೇಜ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅಂದ್ರೆ ಶಿಷ್ಯರು ಕೇಳಿಸಿಕೊಳ್ಳುವಂತೆ ಸ್ವಾಮಿ ಹೇಳಿದ್ದು ಉದ್ದೇಶ ಏನಂದ್ರೆ ಇದರಲ್ಲಿ ತನ್ನ ಶಿಷ್ಯರಿಗೆ ಕೆಲವು ಬುದ್ಧಿಪಾಠಗಳಿದೆ ಅಂತೇಳಿ ಇಲ್ಲಿ ನಮ್ಗೆ
ತಿಳಿದು ಬರ್ತದೆ. ಇದೇನಂತ ಹೇಳ್ಬೇಕಂದ್ರೆ ಈ ಮೂರು ವ್ಯಕ್ತಿಗಳಲ್ಲಿರುವಂತಹ ಗುಣ ಸ್ವಭಾವಗಳಲ್ಲಿ ಸಭೆಗೆ ಕೆಲವು ಪಾಠಗಳು ಇರುವಂತದನ್ನ ನಾವು ನೋಡ್ತೀವಿ. ಇಲ್ಲಿ ಮೂರು ವ್ಯಕ್ತಿಗಳು ಯಾರಂದ್ರೆ ತಂದೆ ದೇವರು, ತಂದೆ ಮತ್ತೆ ಹಿರಿ ಮಗನು ಮತ್ತೆ ಕಿರಿ ಮಗನು ವಿಷಯವಾಗಿ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ತಂದೆಗೆ ತಿರಿ ಮಗನು ತಿರ್ಕೊಂಡು ಬರೋಂಥದ್ದೇ ಕಾಯ್ತಾ ಇದ್ದಂಥದ್ದು ಅವರು ಬಯಸ್ತಾ ಇರ್ತಾರೆ. ಆದ್ರಿಂದನೇ ಈ ಸಾಮ್ಯನ ಏನ್ ಹೇಳ್ಬೋದು ಅಂದ್ರೆ ಅದೇ ಪ್ಯಾರಬಲ್ ಆಫ್ ದಿ ಮರ್ಸಿಫುಲ್ ಫಾದರ್ ಅಂತ ಹೇಳ್ತಾರೆ. ಕರುಣೆಯುಳ್ಳ ತಂದೆಯ ಸಾಮ್ಯ ಅಂತಾನೆ ಹೇಳಬೇಕು. ಇಲ್ಲಿ ಯಾರು ಎದ್ದು ಕಾಣ್ತಾರೆ ಅಂದ್ರೆ ಈ ಒಂದು ಸಾಮ್ಯದಲ್ಲಿ ತಂದೆ ಆತನ ಗುಣ ಎದ್ದು ಕಾಣೋದನ್ನ ಇದು ಕಂಡು ಬರೋದ್ರಿಂದ ಇದನ್ನ ಕರುಣೆಯುಳ್ಳ ತಂದೆಯ ಸಾಮ್ಯ ಅಂತಾನೆ ಹೇಳ್ಬೇಕು ಅಂತೇಳಿ ಕಾಮೆಂಟೇಟರ್ಸ್ಗಳು ಇದನ್ನ ಹೇಳ್ತಾರೆ. ಹಾಗಾದ್ರೆ ಈ ಮೂರು ವ್ಯಕ್ತಿಗಳಲ್ಲಿ ಕಿರಿ ಮಗನ ಮೊದಲು ತಗೊಳ್ಳೋಣ. ನಮಗಿರುವಂತ ಪಾಠಗಳೇನು, ತಂದೆ ದೇವರ ವಿಷಯದಲ್ಲಿ ಇರುವಂತ ಪಾಠಗಳೇನು, ಕಿರಿ ಮಗನ ವಿಷಯದಲ್ಲಿ ಇರುವಂತ ನಮಗೆ ಬುದ್ಧಿ ಪಾಠ ಎಚ್ಚರಿಕೆಗಳು ಏನು ಅನ್ನುವಂಥದ್ದು ತಿಳ್ಕೊಳ್ಳೋಣ. ಹಾಗಾದ್ರೆ ಮೊದಲನೇದು ಕಿರಿ ಮಗನು, ಇವ್ರು ಯಾರಂತ ಹೇಳ್ಬೇಕಂದ್ರೆ ಆ ದೇವರ ಮೊದಲು ಮಗನಾಗಿದ್ರು ಅಂದ್ರೆ ಬಾಧ್ಯನಾಗಿದ್ರು, ಆಮೇಲೆ ಅದೆಲ್ಲವನ್ನ ಬಾಧ್ಯತೆಯನ್ನ ಅಲಕ್ಷ್ಯ ಮಾಡಿ ಮತ್ತೆ ಅವರು ದೂರ ಹೋದ್ರು. ಅದಾದ್ಮೇಲೆ ಪಶ್ಚಾತ್ತಾಪ ಆಯ್ತು, ತಿರುಗಿ ಮಾನಸಾಂತರ ಹೊಂದಿ ಬಂದಂತದ್ದು. ಆಗ ತಂದೆ ಹಾಗೆ ಬಂದಂತವ್ರಿಗೆ ಮಾನಸಾಂತರವಾಗಿ ತಂದೆ ಮನೆಯಲ್ಲಿ ಸಂತೋಷದಿಂದ ಸೇರಿಸ್ಕೊಳ್ತಾರೆ ತಿರುಗಿ ಅನ್ನುವಂತ ಒಂದು ವಿಷಯ. ಹಾಗಾದ್ರೆ ಇದು ನಮ್ಮ ಕಿರಿ ಮಗನಲ್ಲಿ ಏನು ನಮಗೆ ಒಂದು ಪಾಠ ಇದೆ ಅಂತ ಹೇಳ್ಬೇಕಂದ್ರೆ, ನಾವು ದೇವರ ನಂಬಿಕೆ ಮುಖಾಂತರ ಪ್ರತಿಷ್ಠಿತರಾಗಿ ದೇವರ ಮಕ್ಕಳಾಗಿ ಅಂಗೀಕಾರವಾದ ಮೇಲೆ ನಾವೇನೋ ಕೆಲವು ಅಲಕ್ಷ್ಯ ಮಾಡಿ ದೇವರಿಂದ ದೂರ ಹೋದಾಗ ನಮ್ಗೆ ಯಾವಾಗ ಅದು ಗ್ರಹಿಕೆ ಬರ್ತದೋ, ಗ್ರಹಿಕೆಗೆ ಬಂದ ತಕ್ಷಣ ನಾವು ಮಾನಸಾಂತರ ಹೊಂದಿ ತಟ್ಟನೆ ನಾವು ಅದಕ್ಕೆ ಕಾರ್ಯವಹಿಸಿಕೊಂಡು ತಂದೆ ಬಳಿಗೆ ನಾವು ಹಿಂತಿರುಗಿ ಬಂದಾಗ ದೇವರು ನಮ್ಮನ್ನ ಪರಿಪೂರ್ಣವಾಗಿ ಸೇರಿಸ್ಕೊಳ್ತಾರೆ ಅನ್ನುವಂಥದ್ದು ಆಶ್ವಾಸನೆ ಇಲ್ಲಿ ಇರುವಂಥದ್ದನ್ನ ನೋಡ್ತೀವಿ. ನಾವೆಲ್ಲರೂ ಒಂದು ಕ್ರಿಸ್ತಿಯ ಪ್ರತಿಷ್ಠಿತ ಜೀವಿತದಲ್ಲಿ ಏರ್ಪೇರುಗಳು ಇರ್ತದೆ. ಅದನ್ನ ಕೆಲವು ಸಾರಿ ಮುಗ್ಗುರ್ಸಿ ಬೀಳ್ತೀವಿ, ಕೆಲವು ಸಾರಿ ಮುಂದೆ ಓಡ್ತೀವಿ, ಕೆಲಸ ನಿಧಾನವಾಗಿ ನಡೀತೀವಿ. ಆ ಮುಗ್ಗುರ್ಸಿ ಬಿದ್ದಂತ ಸಮಯದಲ್ಲಿ ನಮ್ಮನ್ನ ನಾವು ಎಚ್ಚೆತ್ತುಕೊಂಡು ತಿಳ್ಕೊಂಡ ತಕ್ಷಣನೇ ಅಥವಾ ಬೇರೆಯವರಿಂದ ನಮಗೊಂದು ಸೂಚನೆ ತೆಗೆದ ತಕ್ಷಣನೇ ನಾವೇನ್ ಮಾಡ್ಬೇಕಂದ್ರೆ ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ಮತ್ತೆ ತಿರ್ಕೊಂಡು ಬಿಡ್ಬೇಕು ಅನ್ನುವಂಥದ್ದು ಇಲ್ಲಿ ಒಂದು ವಿಶೇಷವಾದಂತ ಪಾಠ. ಅಂತವ್ರು ಬಂದವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಮುತ್ತಿಡ್ತಾರೆ, ಅಂದ್ರೆ ದೇವ್ರು ಮತ್ತೆ ರಿಕನ್ಸೈಲ್ ಮಾಡ್ಕೊಳ್ತಾರೆ ಅಂತ. ಆಮೇಲೆ ಅವನಿಗೆ ಶ್ರೇಷ್ಠವಾದ ನಿಲುವಂಗಿ ಅಂದ್ರೆ ಇಲ್ಲಿ ನಾವು ಕ್ರಿಸ್ತನಲ್ಲಿ ದೊರೆಯುವಂತ ನೀತಿ ವಸ್ತ್ರ ಮತ್ತೆ ನಮಗೆ ದೊರೆಯಣವಾಗ್ತದೆ. ಕೈಗೆ ಉಂಗುರವನ್ನು ತೊಡಿಸ್ರಿ ಅಂದ್ರೆ ಇಲ್ಲಿ ಸನ್ಶಿಪ್ ಅಂತ ನಾವು ನೋಡ್ತೀವಿ. ಹಕ್ಕುದಾರ ಏನಂದ್ರೆ ಮಕ್ಕಳಾಗಿ ನಾವು ಬಾಧ್ಯರಾಗಿದ್ದೇವೆ ಅಂತ ಹೇಳ್ತಾರೆ. ಮತ್ತೆ ಕಾಲಿಗೆ ಜೋಡು ಮೆಡಿಸ್ರಿ ಅಂತ ಹೇಳಿದಾಗ ಎಲ್ಲಾ ಪ್ರಿವಿಲೇಜಸ್ಗಳು ಈ ಮಾರ್ಗಾಯದಲ್ಲಿ ನಡೆಯುವಾಗ ದೇವ್ರು ಕೊಟ್ಟಂತ ರಕ್ಷಣೆಗೆ ಕೊಟ್ಟಂತ ಕೆಲವು ವಾಗ್ದಾನಗಳು ಅದು ಮತ್ತೆ ನಮಗೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ಮತ್ತೆ ದೇವ್ರ ವಾಕ್ತಿರುವಂತ ಸಂತೋಷ ಮತ್ತೆ ಏನಾಗ್ತದೆ, ಹೌದು ಅನುಗ್ರಹಿಸೋಣವಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ ಈ ವಾಕ್ಯವನ್ನು ಕೈಕೊಂಡು ನಡೆಯುವಾಗ ನಮಗೆ ಏನಂದ್ರೆ ಆ ಸಂತೋಷ ಅನುಭವಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ರಿಜಾಯ್ಸಿಂಗ್ ಕ್ರಿಶ್ಚಿಯನ್ ಈಸ್ ಎ ರಿಯಲ್ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಯಾರು ಇದಕ್ಕೆ ಈ ಸಂತೋಷ ಆನಂದ ಕಂಡ್ಕೊಂಡಿಲ್ವೋ ಅವನು ಇನ್ನೂ ಸರಿಯಾಗಿ ಪೂರ್ಣವಾಗಿ ದೇವ್ರನ್ನ ಅಂಗೀಕಾರ ಮಾಡ್ಕೊಂಡು ನಡೀತಾ ಇಲ್ಲ ಅನ್ನುವಂಥದ್ದು. ಈ ಒಂದು ಉಲ್ಲಾಸಕ್ಕೆ ಮತ್ತೆ ದೇವ್ರು ಸೇರಿಸ್ತಾರೆ ಅನ್ನೋದು ಒಂದು ಆಶ್ವಾಸನೆ. ಎಂತ ಕೊಡುವ ಪಾಪಗಳಾಗಿದ್ರು ನಾವು ತಿರುಗಿಕೊಳ್ಬಹುದು ಅನ್ನುವಂಥದ್ದು ಇಲ್ಲಿ ಒಂದು ಪ್ರಾವಿಷನ್ ಇದೆ ಅನ್ನುವಂಥದ್ದು ನಮಗೆ ಪ್ರೋತ್ಸಾಹಕರವಾಗಿರುವಂತ ವಿಷಯಗಳು ಅನ್ನುವಂಥದ್ದು ಇಲ್ಲಿ ನೋಡ್ತೀವಿ. ಎರಡನೇದಾಗಿ ನೋಡ್ಬೇಕಂದ್ರೆ ತಂದೆಯ ಒಂದು ವಿಷಯ. ಇಲ್ಲೇ ತಂದೆಯ ವಿಷಯನೇ ಬಹಳ ಬ್ರೈಟ್ ಆಗಿ ಇಲ್ಲಿ ಪ್ರಕಾಶಮಾನವಾಗಿ ಕಾಣುವಂಥದ್ದು ಆತನ ಕ್ಯಾರೆಕ್ಟರ್. ಏನಂತ ಹೇಳ್ಬೇಕಂದ್ರೆ ತಂದೆ ಮಗ ಬರೋದನ್ನ ಎದುರು ನೋಡ್ಕೊಳ್ತಿರ್ತಾರೆ. ಅದಕ್ಕೆ ನಮ್ಗೆ ಒಂದು ಮಾತು ಏನಂದ್ರೆ ನಾವು ದೇವ್ರ ಕಡೆ ತಿರ್ಕೊಂಡು ಒಂದು ಸ್ಟೆಪ್ ಇದ್ದಾಗ ದೇವರು ಎರಡು ಸ್ಟೆಪ್ ನಮ್ಮ ಮುಂದೆ ಬಂದು ನಮ್ಮನ್ನು ಅಂಗೀಕಾರ ಮಾಡ್ತಾರೆ ಅಂತೇಳಿ. ಅದಕ್ಕೆ ಯಾಕೋಬನ್ ಹೇಳಿದಂತ ಮಾತು ಯಾಕೋಬನ್ ಪತ್ರಿಕೆ 4:7 4:7 ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ,
ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಇಲ್ಲಿ ಏನ್ ಹೇಳ್ತಾರೆ, ದೇವರ ಸಮೀಪಕ್ಕೆ ಬನ್ರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರ್ತಾರೆ. ನಾವು ಒಂದ್ ಸ್ಟೆಪ್ ಇಟ್ರೆ ದೇವರು ಎರಡ್ ಸ್ಟೆಪ್ ಇಟ್ಟು ನಮ್ಮ ಮುಂದೆ ಓಡಿ ಬರ್ತಾರೆ. ಈಗ ತಂದೆ ದೂರದಿಂದ ನೋಡಿ ಹೋಗಿ ಹೇಗೆ ಓಡಿಗೆ ಹಾಕೊಂಡ್ರು, ಹಾಗೆ ನಾವು ಮಾನಸಾಂತರ ಪಟ್ಟು ಮತ್ತೆ ಹಿಂದಿರುಗಿ ಬಂದು ಆದ್ರೆ ಅವರು ಎರಡ್ ಸ್ಟೆಪ್ ಇಟ್ಟು ಮುಂದೆ ಬಂದು ನಮ್ಮನ್ನ ಸೀರ್ಸ್ ಅಂಗೀಕಾರ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ನಮಗೆ ಕೊಟ್ಟಂತ ಪ್ರೋತ್ಸಾಹಕರವಾದಂತ ಮಾತುಗಳು ಅಂತ ನೋಡ್ತೀವಿ. ಆದರೆ ಈ ತಂದೆ ಪರಲೋಕದ ತಂದೆ ದೇವರು ಎಂತ ಮನಸ್ಸು ಅಂತ ಹೇಳ್ಬೇಕಂದ್ರೆ ಅವರಿಗೆ ಯೆಹೆಜ್ಕೇಲದಲ್ಲಿ ಹೇಳ್ತದೆ, ಯೆಹೆಜ್ಕೇಲ 18:11 ಒಂದ್ ಮಾತು, 33:18-32 ಯೆಹೆಜ್ಕೇಲ, ಮತ್ತೆ 33:11 ನಾವು ನೋಡ್ತೀವಿ ತಂದೆ ದೇವ್ರ ಮನಸ್ಸು ಹೇಗೆ ಇದೆ ಅಂತೇಳಿ. ಯೆಹೆಜ್ಕೇಲ 33:18-32 ಮೊದಲು ಓದ್ಬಿಡಿ. ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯಹೋವನ ನುಡಿ. ಅದಕ್ಕೆ 23 ಓದ್ಬಿಡಿ ಸಿಸ್ಟರ್. 18:23 ದೇವ್ರ ಸಂತೋಷ ಅಂದ್ರೆ ದುಷ್ಟನ ನಾಶ ಆಗಿ ಹೋಗುವಂತದ್ದು ನನಗೆ ಸಂತೋಷ ಇಲ್ಲ, ನನ್ ಸಂತೋಷ ಅಂದ್ರೆ ಅವನ್ ತಿರುಗಿಕೊಂಡು ಬಾಳುವಂತದ್ದೇ ನನ್ನ ಸಂತೋಷ. ಅದನ್ನೇ 33:11 ಕೂಡ ಹೇಳ್ತಾರೆ. ಅಲ್ಲಿ ಆಣೆ ಇಟ್ಟು ಹೇಳುವಂತದ್ದು ಫೋರ್ಸ್ ನಾವು ನೋಡ್ತೀವಿ. ಯೆಹೆಜ್ಕೇಲ 33:11 ಇದು ಒಂದ್ ಸತ್ಯಾರ್ಥ ಈ ತಂದೆ ದೇವರ ಒಂದು ಮನಸ್ಸು ಅನ್ನುವಂಥದ್ದು ನೋಡ್ತೀವಿ. ಅವ್ರು ಆಣೆ ಇಟ್ಟು ಹೇಳಿರೋಂತ ಮಾತು, ಯಾರ್ಯಾರು ತಪ್ಪಿಸ್ಕೊಂಡು ಹೋಗಿದಾರೋ ಅವರೆಲ್ಲರೂ ನನ್ನ ಕಡೆ ತಿರ್ಕೊಳ್ಬೇಕು ಅನ್ನೋದೇ ತಂದೆ ದೇವರ ಇಚ್ಛೆ ಅಂತ ಹೇಳ್ತಾರೆ. ನಾವು ಇಲ್ಲಿ ನೋಡ್ತೀವಲ್ವೇ, ಈ ದೊಡ್ಡ ದೊಡ್ಡ ಕೊಲೆಗಾರರು, ದೊಡ್ಡ ದೊಡ್ಡ ಕೆಟ್ಟು ಅಪರಾಧಗಳು ಮಾಡಿದಂಥವ್ರು ಏನಾದ್ರು ಶೂಟೌಟ್ನಲ್ಲಿ ಸತ್ತೋದ್ರು ಅಂತ ಹೇಳಿದ್ರೆ ಆಗ್ಬೇಕು ಅವನಿಗೆ ಅಂತ ನಾವು ಏನ್ ಮಾಡ್ತೀವಿ, ಜಸ್ಟಿಫೈ ಮಾಡ್ಕೊಡ್ತೀವಿ. ಆದ್ರೆ ದೇವರು ಹಂಗಲ್ಲ ಅಂತ ಹೇಳ್ತಾರೆ. ನನಗೆ ಅವಂಗೆ ಹಂಗ ಸತ್ತಿದ್ದು ನನಗೆ ಸಂತೋಷ ಇಲ್ಲ, ಆದ್ರೆ ಅವನು ಆ ದುಷ್ಟತನ ಬಿಟ್ಟು ನನ್ನ ಕಡೆ ತಿರ್ಕೊಂಡಿದ್ರೆ ನನಗೆ ಸಂತೋಷ ಆಗ್ತಾ ಇತ್ತು ಅಂತ ಹೇಳಿ ಇದು ದೇವರ ಮನೋಭಾವ. ಆಗ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮನೋಭಾವನು ಇದೆ ಅಂತ ಹೇಳಿದ್ರೆ, ಕರೆಯಲ್ಪಟ್ಟವರಲ್ಲಿ ಒಬ್ರು ನಾಶವಾಗಬಾರ್ದು, ಎಲ್ಲರೂ ಕರೆದನ್ನ ಆದ್ಕೊಂಡು ದೃಢಪಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಇಷ್ಟ ಅಂತ ಹೇಳಿ 2 ಪೇತ್ರ 3:9 ನಾವು ನೋಡ್ತೀವಿ. 2 ಪೇತ್ರ 3:9 ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿಯುಳ್ಳವನಾಗಿದ್ದಾನೆ. ನಮ್ಮ ಸ್ವಾಮಿಗೂ ಅದೇ ಮನಸ್ಸು ಅಂತ ಹೇಳ್ತಾರೆ. ಕರೆಯಲ್ಪಟ್ಟವರಲ್ಲಿ ಒಬ್ರು ನಾಶವಾಗಬಾರ್ದು, ಅವರೆಲ್ಲರೂ ಏನಾಗ್ಬೇಕಂದ್ರೆ ತನ್ನ ಕಡೆಗೆ ತಿರ್ಕೊಂಡು ಅದು ಅವರು ರಕ್ಷಣೆ ಹೊಂದ್ಕೊಳ್ಬೇಕಂತ ಹೇಳಿ ಕರೆದಿದ್ರೆ ಅದನ್ನು ದೃಢಪಡಿಸ್ಕೊಳ್ಬೇಕಂತಾನೆ ಅದಕ್ಕಾಗಿ ಅವ್ರು ದೀರ್ಘಶಾಂತಿಯಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ತೀವಿ. ಇದು ತಂದೆಯಲ್ಲಿದ್ದಂತ ಮನಸ್ಸು. ಆದ್ರಿಂದಾನೆ ನಮ್ಮ ತಂದೆ ಅತಿ ಕರುಣೆಯುಳ್ಳ ತಂದೆ ಅನ್ನುವಂಥದ್ದು ಇಲ್ಲಿ ನೋಡ್ತೀವಿ. ಹಿಂಗೆ ತಪ್ಪಿಸ್ಕೊಂಡು ಹೋದಂಥವ್ರು ಯಾವಾಗ ತಿರುಗಿ ಬರ್ತಾರೋ ಅನ್ನುವಂಥದ್ದನ್ನ ಕಾಯ್ತಿರ್ತಾರೆ. ಒಂದು ಸೂಚನೆಗಳು ಸಿಕ್ಕಿದ್ರೆ ಅವ್ರು ತಿರುಗಿ ಬರುವಂಥದ್ದು ಮಾನಸಾಂತರ ಒಂದಂಥದ್ದು ಅವರೇ ಮುಂದೆ ಹೋಗಿ ನಮ್ಮನ್ನ ಅವ್ರಂಥವ್ರನ್ನ ಅಂಗೀಕಾರ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಅದಾದ್ಮೇಲೆ ಹಿರಿ ಮಗನ ಒಂದು ವಿಷಯ ನೋಡ್ಬೇಕಂದ್ರೆ ಆ ಹಿರಿ ಮಗನು ಏನಾಗ್ಬೇಕಾಗಿತ್ತಂದ್ರೆ ಅವ್ರ ತಂದೆ ಮನೇಲಿ ಇದ್ದೀನಿ ಅಂತ ಹೇಳ್ತಿದ್ರು ಅಷ್ಟೇ, ಆದ್ರೆ ತಂದೆ ಮನೋಭಾವ ಅವ್ರಿಗಿರ್ಲಿಲ್ಲ. ಅವ್ರೇನ್ ಮಾಡ್ತಿದ್ರು ಅಂದ್ರೆ ಅವರೇ ಅವ್ರ ಮನಸ್ಸು ಬೇರೆ ತರ ಇತ್ತು, ಸುಮ್ಮನೆ ನಾವು ತಂದೆ ಬಳಲಿ ಇರ್ತೀವಿ ಅಂತ ಅವ್ರು ಹೇಳ್ಕೊಡ್ತಿದ್ರು ಪರಿಸರ ಶಾಸ್ತ್ರಿಗಳು ಅನ್ನುವಂಥದ್ದು ನೋಡ್ತೀವಿ. ಅವ್ರಿಗೆ ಬುದ್ಧಿಪಾಠವಾಗಿ ಏನಂದ್ರೆ ಇಂಥವ್ರು
ಯಾರಾದ್ರೂ ತಪ್ಪಿ ಹೋದಂತವ್ರು ಮತ್ತೆ ತಿಳ್ಕೊಂಡು ಬಂದ್ರೆ ಸುಂಕದವ್ರ ಪಾಪಿಗಳು ನೀವು ಅವನ ಸಂತೋಷದಿಂದ ಅಂಗೀಕಾರ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ದೇವರು ಅವರಿಗೆ ಸಂತೋಷದಿಂದ ಸೇರಿಸ್ಕೊಳಕ್ಕೆ ಅವರಿಗೆ ಮನಸ್ಸಿದೆ ಸೇರಿಸ್ಕೊಂಡು ಆಶೀರ್ವಾದಗಳು ಮಾಡ್ತಾರೆ. ನೀವು ತಂದೆ ಮನಸ್ಸನ್ನು ಹೊಂದಿದವರು ಸಂತೋಷ ಪಡಬೇಕು ಅನ್ನುವಂಥದ್ದೇ ಇಲ್ಲಿ ಹೇಳಿರುವಂತ ಒಂದು ಬುದ್ಧಿ ಪಾಠ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ನಮಗೆ ಕೂಡ ಯಾರಾದರೂ ನಮ್ಮಲ್ಲಿ ಬ್ರದರ್ಸ್ಗಳು ಯಾವುದೋ ಒಂದು ವಿಷಯದಿಂದ ಅವರು ದೇವ್ರ ಕಡೆ ದೂರ ಹೋದಾಗ ನಾವು ಮತ್ತೆ ಅವರು ಒಂದು ಮಾನಸಾಂತರದ ಒಂದು ಸೂಚನೆಗಳು ನಮಗೆ ಕಂಡು ಬಂದರೆ ನಾವು ಸಂತೋಷದಿಂದ ಅವ್ರನ್ನ ನಾವು ತಿರಸ್ಕಾರ ಮಾಡೋದಾಗಲಿ ಅವನ ಹಿಂದೆ ಹಿಂಗೆ ಮಾಡಿದ್ದ ಅಂತ ಹೇಳಿ ಆತನ ವಿಷಯವಾಗಿ ಯೋಚನೆ ಮಾಡದೆ ನಾವು ಸಂತೋಷದಿಂದ ಆತನ ಅಂಗೀಕಾರ ಮಾಡ್ಕೊಳ್ಬೇಕು ಅನ್ನೋದೇ ಇಲ್ಲಿ ನಮಗಿರುವಂಥ ಒಂದು ಮಾತು. ಎಲ್ಲಿ ಒಂದು ಅದಕ್ಕೆ ಪಾಸ್ಟರ್ ಅದ್ರಲ್ಲಿ ಹೇಳ್ತಾರೆ ಯಾರ ತಪ್ಪಿ ಹೋಗಿದ್ರೆ ಬಟ್ ಪ್ರೆಸೆಂಟ್ ಸಿಚುಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅವನ ಹಿಂದೆ ಏನೇ ಮಾಡಿರ್ಬೋದು ಏನೇ ಆಗಿರ್ಬೋದು ಆದರೆ ಆಗ ಆತನು ನಿಜವಾಗ್ಲೂ ತಿರ್ಕೊಂಡಿದ್ದಾರೆ ಪಶ್ಚಾತ್ತಾಪ ಪಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವು ಆತನನ್ನ ಏನ್ ಮಾಡ್ಬೇಕಂದ್ರೆ ಪೂರ್ಣ ಮನಸ್ಸಿನಿಂದ ಅಂಗೀಕಾರ ಮಾಡ್ಕೊಳ್ಬೇಕು ಅನ್ನುವಂಥದ್ದೇ ಇಲ್ಲಿ ನಮಗಿರುವಂತ ಎಚ್ಚರಿಕೆ ಒಂದು ಬುದ್ಧಿಪಾಠ. ಸಾಮಾನ್ಯವಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿಗಳು ಏನೋ ಒಂದು ತಪ್ಪು ಮಾಡಿ ನಮ್ಮಿಂದ ದೂರ ಹೋದ್ರೆ ಸಾಮಾನ್ಯ ನಮಗೆ ಆ ಸಹೋದರ ನೆನೆಸ್ಕೊಂಡ್ರೆ ಮೊದಲನೇ ಆಲೋಚನೆ ಏನಂದ್ರೆ ಅವ್ರು ಮಾಡಿರೋಂಥ ತಪ್ಪುಗಳು ನಮಗೆ ಅದು ಬರುವಂಥದ್ದು. ಸಾಮಾನ್ಯವಾಗಿ ನಮಗೆ ಇದು ಯಾವುದೇ ಮನುಷ್ಯನ ವಿಷಯವಾಗಿ ನೋಡ್ಬೇಕಂದ್ರೆ ಆಲೋಚನೆ ಮಾಡ್ಬೇಕಂದ್ರೆ ನಮ್ಗೆ ಯಾವ್ದು ಥಾಟ್ ಫಸ್ಟ್ ಬರ್ತದೆ, ಅವ್ರ ಕೆಟ್ಟ ಕೆಲ್ಸಗಳ ವಿಷಯ ಬರ್ತದೆ ಒಳ್ಳೆ ಕೆಲ್ಸಗಳು ಬರ್ತದೆ ಅಂದ್ರೆ ನಮಗೆ ಫಸ್ಟ್ ಜ್ಞಾಪಕಕ್ಕೆ ಬರೋಂಥದ್ದೇ ಅಕೃತ್ಯಗಳು. ಆಮೇಲೆ ಪರವಾಗಿಲ್ಲ ಅವ್ರು ಹಿಂಗಿದ್ರು ಸ್ವಲ್ಪ ಹಂಗಿದ್ರು ಅಂತ ಹೇಳಿ ನಾವು ಸೆಕೆಂಡ್ ಥಾಟ್ ಬರ್ತೀವಿ. ಹಾಗಾದ್ರೆ ನಾವೊಂದು ಮನೋಭಾವ ಬೆಳೆಸ್ಕೊಳ್ಬೇಕು. ನಾವು ತಂದೆಯ ಚಿತ್ತವನ್ನ ನಿಮ್ಮ ಪರಲೋಕ ತಂದೆ ಕರುಣೆ ಹೇಳುವರಾಗಿಂತ ನೀವು ಕರುಣೆ ಹೇಳುವರಾಗಿರ್ರಿ. ಆ ಕರುಣೆ ಏನಂದ್ರೆ ತಪ್ಪಿಸ್ಕೊಂಡು ಹೋದವರಲ್ಲಿ ಯಾರು ನಾಶವಾಗಬಾರ್ದು, ಅವ್ರು ತಿರುಗಿ ಬರಬೇಕೇ ಅನ್ನುವಂಥದ್ದು ಅದು ದೇವರ ಒಂದು ಮನಸ್ಸು. ನೀವು ಆ ಒಂದು ಸೂಚನೆ ಕಂಡ ತಕ್ಷಣನೇ ನೀವೇನ್ ಮಾಡ್ಬೇಕಂದ್ರೆ ಅವ್ರನ್ನ ಮತ್ತೆ ಅಂಗೀಕಾರ ಮಾಡ್ಕೊಳ್ಬೇಕು ಅನ್ನುವಂಥದ್ದೇ ಇಲ್ಲಿ ನಮಗೆ ಬುದ್ಧಿವಂತ ಮಾತು. ಇವಾಗ ಸಾಮಾನ್ಯವಾಗಿ ನಮಗೆ ಇನಿಷಿಯಲಿ ಬರ್ತದೆ ಇದೆಲ್ಲ ವಾಕ್ಯಗಳನ್ನು ಕೇಳಿ ಕೈಕೊಂಡು ನಡೆದು ಎಲ್ಲ ಕಾರ್ಯಗಳು ಕೆಲವು ಮಾಡುವಾಗ ಒಂಥರ ನಮಗೆ ಹೆಮ್ಮೆ ಬಂದಿರ್ತದೆ, ಸ್ಪಿರಿಚುವಲ್ ಪ್ರೈಡ್. ಅದು ಹೆಂಗೆ ಗೊತ್ತಾಗ್ತದೆ ಅಂದರೆ ಬೇರೆಯವ್ರು ಯಾರಾದರೂ ಕಾಮನ್ ಪೀಪಲ್ ಆಗಲಿ ಬೇರೆ ಯಾರಾದರೂ ಡಿನಾಮಿನೇಷನ್ನವ್ರು ನಮ್ಗೆ ಏನಾದರೂ ವಾಕ್ಯ ಹೇಳಿದಾಗ ಏನಾದರೂ ಒಂದು ವಾಕ್ಯ ತೋರಿಸ್ಕೊಟ್ಟಾಗ ನಮ್ಮ ಮನಸ್ಸು ಹೆಂಗಿರ್ತದೆ ಅಲ್ಲಿ ಗೊತ್ತಾಗ್ಬಿಡ್ತದೆ ನಮಗೆ. ನಿಜವಾಗ್ಲು ಇವ್ರು ಇಷ್ಟು ತಿಳುವಳಿಕೆ ಇದಾರೆ ಅಂತ ನಾವು ಸಂತೋಷ ಪಡ್ತೀವ, ಅಥವಾ ಏನು ಇವತ್ತರು ಹಿಂಗೆ ಇವ್ನು ಹಿಂಗೆ ಮಾತಾಡ್ತಿದಾರಲ್ಲ ಅಂತ ನಮಗೆ ಬೇರೆ ಥರ ಭಾವನೆ ಬರ್ತದ ಅಂಥೇಳಿ ನಮಗೆ ಆ ಸ್ಪಿರಿಚುವಲ್ ಫ್ರೈಡ್ ಅನ್ನೋಂಥದ್ದು ಸಾಮಾನ್ಯವಾಗಿ ಅಂಟುಕೊಳ್ಳುವಂಥದ್ದು ಆಗೋದು. ಹಾಗೆ ಹಾಗೆ ಇದನ್ನು ನಾವು ಇದನ್ನು ಕಿತ್ತು ಹಾಕ್ತಾ ಇರಬೇಕು. ಇದು ನಂದಲ್ಲ, ದೇವರ ಮಹಾಕೃಪೆಯಿಂದ ಅಯೋಗ್ಯರಾದ ನಮಗೆ ಅಪಾತ್ರರಿಗೆ ಕೊಟ್ಟಿರುವಂಥದ್ದು ಇದು ಅಂಥೇಳಿ ಅನ್ನ ಒಂದು ಹಂಬಲ್ ದೀನಭಾವದಿಂದ ನಾವು ಇದನ್ನು ಯಾವಾಗಲೂ ಅಂಗೀಕಾರ ಮಾಡಿಕೊಟ್ಟು ದೇವರು ಕೊಟ್ಟಂತ ಆಶೀರ್ವಾದವನ್ನು ದೀನಭಾವದಿಂದ ಅದನ್ನು ಅನುಸರಿಸ್ತಾ ಹೋಗಬೇಕು. ಯಾವಾಗಲೂ ಒಂದು ಶೋಧನೆ ಇರ್ತದೆ, ಇದರಲ್ಲಿ ನಾವು ಉಬ್ಬಿ ಹೋಗುವಂಥ ಮನಸ್ಸು, ಅದರಲ್ಲಿ ವಿಶೇಷವಾಗಿ ಜ್ಞಾನ ಉಬ್ಬಿಸ್ತದೆ ಅಂತ ಹೇಳ್ತಾರೆ. ಆಗ ಪ್ರೀತಿ ನಮ್ಮನ್ನು ಭಕ್ತಿ ವೃದ್ಧಿ ಮಾಡ್ತದೆ ಅಂದಾಗ ಕ್ಯಾರೆಕ್ಟರ್ ಡೆವಲಪ್ಮೆಂಟು ವಾಕ್ಯ ತಕ್ಕೊಂಡ ತಕ್ಷಣವೇ ನಂಬಿಕೆಯಲ್ಲಿ ಬಂದ ತಕ್ಷಣ ನಾವು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೆ ಭಾಳ ಮುಖ್ಯ ಕೊಡಬೇಕು. ಅದಕ್ಕೆ ಪೇತ್ರನ ಹೇಳುವಾಗ ನಿಮಗಿರುವ ನಂಬಿಕೆಗೆ ಏನು ಕೂಡಿಸಿ ಅಂತಾರೆ, ಮೊದಲು ಸದ್ಗುಣವನ್ನು ಕೂಡಿಸಿ ಅಂತ ಹೇಳ್ತಾರೆ, ಆಮೇಲೆ ಸದ್ಗುಣಕ್ಕೆ ಜ್ಞಾನವನ್ನು ಕೂಡಿಸಿ ಅಂತ ಹೇಳ್ತಾರೆ. ಜ್ಞಾನ ಬಂದ ತಕ್ಷಣನೇ ಏನು ಹೇಳ್ತಾರೆ, ದಮೆಯನ್ನು ಕೂಡಿಸಿ ಅಂತ ಹೇಳ್ತಾರೆ. ಈ ಒಂದು ಪ್ರೋಸೆಸ್ ಅಲ್ಲಿ ಭಾಳ ಚೆನ್ನಾಗಿದೆ, ನಾವು ಹೇಗೆ ಡೆವಲಪ್ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ದಮೆಯನ್ನು ಬಂದ ತಕ್ಷಣನೇ ನೀವು ಶಾಂತಿ ದೀರ್ಘ ಶಾಂತಿಯನ್ನು ತೋರಿಸ್ಬೇಕು ಅಂತ ಹೇಳ್ತಾರೆ. ಹೀಗೆ ಒಂದು ಪ್ರೋಸೆಸ್ ನಮಗೆ ಹೇಳುವಂಥದ್ದು ನಾವು ನೋಡ್ತೀವಿ. ಈ ರೀತಿ ಇರುವಾಗ ನಾವು ಈ ಮನೋಭಾವನ ಹೊಂದ್ಕೊಳ್ಬೇಕು, ಯಾವಾಗಲೂ ಇದೇ ಮನೋಭಾವದಲ್ಲಿ ಇರಬೇಕು, ತಂದೆಯ ಮನೋಭಾವದಲ್ಲಿ ಅನ್ನೋದು ಇಲ್ಲಿ ನಮಗೆ. ದೇವ್ರ ಮನೇಲಿ ಇದ್ದೀವಿ, ದೇವ್ರ ಕಾನ್ಸಕ್ರೇಷನ್ಲ್ಲಿ ಇದ್ದೀವಿ, ಕಾನ್ಸಕ್ರೇಷನ್ ನಾವು ಅನುಸರಿಸ್ತಾ ಇದ್ದೀವಿ ಅಂತ ಮನಸ್ಸಿರುವಂಥವ್ರಿಗೆ ಈ ಒಂದು ವಿಷಯ ಎಚ್ಚರಿಕೆ ಮಾತಿನಲ್ಲಿ
ಇರಬೇಕು ಅನ್ನುವಂಥದ್ದು ನೋಡ್ತಾರೆ. ಕಡೆದಾಗಿ ನೋಡಬೇಕಂದ್ರೆ ನಮಗೊಂದು ಮಾತು ಹೇಳ್ತಾರೆ, ನೀವು ಯಾವಾಗಲೂ ತಂದೆ ಚಿತ್ತ ಏನು ಅಂತ ವಿಚಾರಣೆ ಮಾಡಿ ತಿಳ್ಕೊಂಡು ಆ ತಂದೆಯ ಆಸೆನ ನೀವು ನೆರವೇರಿಸೋರಾಗ್ರಿ ಅಂತ ಹೇಳಿ ಅಡಿಷನಲ್ ಥಾಟ್ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತೀವಿ. ಯೋಹಾನ 5ನೇ ಅಧ್ಯಾಯ, ಕ್ಷಮಿಸಿ, Ephesians 5:9. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಕ್ಷಮಿಸಿ, 10ನೇ ವಚನ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧನೆ ಮಾಡಿ ತಿಳ್ಕೊಳ್ಳ್ರಿ ಅಂತ ಹೇಳ್ತಾರೆ. ಕರ್ತನಿಗೆ ಯಾವುದು ಸಂತೋಷವಾದಂಥದ್ದು ಅನ್ನುವಂಥದ್ದು, ಬರೀ ಕರ್ತನ ಚಿತ್ತವನ್ನು ತಿಳ್ಕೊಳ್ಳುವಂತಲ್ಲ, ಅವರಿಗೆ ಏನು ಸಂತೋಷ ಅಂತ ಹೇಳ್ತಾರೆ. ಅದೇ ಅಲ್ಲಿ ನಾವು ಹೇಳುವಂಥ ತಂದೆ ದೇವರಿಗೆ ದುಷ್ಟನ ಸಮಯದಲ್ಲೂ ಯೇಸು ಸಂತೋಷ ಅಲ್ಲ, ಅವನು ತಿರುಗಿಕೊಂಡು ಬಾಳುವುದೇ ನನ್ನ ಸಂತೋಷ ಅನ್ನುವಂಥದ್ದು ಇಲ್ಲಿ ನಾವು ಕೇಳಿರುವಂತಹ ವಿಷಯ. ನಮ್ಮ ರಕ್ಷಣ ಯೇಸು ಸ್ವಾಮಿನೂ ಕೂಡ ಕರೆಯಲ್ಪಟ್ಟಂಥವ್ರು ಒಬ್ಬರೂ ನಾಶ ವಾಗಬಾರ್ದು ಅನ್ನೋದು ಅವ್ರ ಇಷ್ಟ ಅಂತ, ಅದಕ್ಕಾಗಿ ದೀರ್ಘಶಾಂತಿಯಿಂದ ನಮ್ಮನ್ನ ಕಾಯ್ತಾ ಇದ್ದಾರೆ, ಸಹಿಸ್ಕೊಂಡು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ತಿಳಿದು ಬಂದಿರೋದು. ಇದು ಕರ್ತನ ಮೆಚ್ಚುಗೆ ಆದಂತ ಅಂದ್ರೆ ನಾವು ಮಾಡ್ಬೇಕಾದೇನು, ಯಾರಾದ್ರೂ ಹಿಂಗೆ ತಪ್ಪಿಸ್ಕೊಂಡಾಗ ಅಂದ್ರೆ ಒಂದ್ ಹೆಜ್ಜೆ ಮುಂದೆ ಹೋಗಿ ನಾವು ಈ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೂ ಮೊದಲು ತಂದೆ ದೇವರಿಗೆ ಸಂತೋಷ, ತಂದೆ ದೇವರು ಯಾರ ಜೊತೆ ಬಹಳ ಇಷ್ಟಪಡ್ತಾರೆ ಅನ್ನುವಂಥದ್ದು ಒಂದು ಅಂಶ ನಾವು ಬಿಟ್ಟಿದ್ವಿ. ತಂದೆ ದೇವರು ಯಾರ ಜೊತೆ ಇರೋಕೆ ಇಷ್ಟಪಡ್ತಾರೆ ಅಂತ ನೋಡ್ಬೇಕಂದ್ರೆ ಅದೇ ಯಶಾಯನ ಪ್ರವಾದನ ಗ್ರಂಥ 57:15 ನೋಡ್ತೀವಿ. ಯಶಾಯನ ಪ್ರವಾದನ ಗ್ರಂಥ 57:15. ಸದಮರ ಎನ್ನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನಿಗೆಲ್ಲುತ್ತಾನೆ. ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜರ್ಜಿಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜರ್ಜಿಹೋದ ಮನಸ್ಸನ್ನು ಜೀವಿಸುವವನಾಗಿದ್ದೇನೆ. ಇದು ನಮ್ಮ ತಂದೆ ದೇವರ ಒಂದು ಹಾಬಿ ಅಂತ ಹೇಳ್ತಾರೆ. ಉನ್ನತ ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸ ಮಹೋನ್ನತನು ಅಂತ ಹೇಳ್ತಾರೆ. ಅವರು ಏನಂದ್ರೆ ಅವ್ರ ಇಷ್ಟ ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವುದು ಮಾಡುವಂಥದ್ದು ನನ್ನ ಇಷ್ಟ ಅಂತ ಹೇಳ್ತಾರೆ. ಇದು ಹೇಗೆ ಅಂತ ಹೇಳಿದ್ರೆ ಒಂದೆರಡು ಉದಾಹರಣೆಗಳಿದೆ. ನಾವು ಅಕ್ಬರ್ ದಿ ಗ್ರೇಟ್, ಅಕ್ಬರ್ನ ನಾವು ವಿಷಯ ಕೇಳಿದೀವಿ. ಎಂಪರರ್ ಅಕ್ಬರ್ ಅವನಿಗೆ ಗ್ರೇಟ್ ಅಂತ ಹೇಳ್ತಾರೆ ಅಲ್ವೇ. ಇಂಡಿಯಾದಲ್ಲೂ ಕೆಲವ್ರಿಗೆ ಮಾತ್ರ ಗ್ರೇಟ್ ಅನ್ನೋ ಒಂದು ಟೈಟಲ್ ಕೊಟ್ಟಿದ್ದಾರೆ. ಅಶೋಕ ದಿ ಗ್ರೇಟ್, ಅಕ್ಬರ್ ದಿ ಗ್ರೇಟ್, ಆ ಕಡೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೇಳಿ ಹೇಳ್ತಾರೆ. ಆಗ ಅಕ್ಬರ್ಗೆ ಏನು ಗ್ರೇಟ್ ಅಂತ ಹೇಳ್ತಿದ್ರು ಅಂದ್ರೆ ಆತನ ಗುಣಗಳು. ಅವರ ಒಂದು ದಿನಚರಿ ಚೈನಾ ಅಲ್ಲ ಯುರೋಪ್ ಪ್ರಯಾಣಿಕರೊಬ್ರು ಟ್ರಾವೆಲರ್ ಬರೆದಿದ್ದಾರೆ. ಅವರ ದಿನಚರಿ ಹೆಂಗಿತ್ತು ಅಂತ ಹೇಳಿದ್ರೆ ಅಕ್ಬರ್ ಅವರು ಮಧ್ಯಾಹ್ನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಆ ರಾಜಭಾರ ಕಾರ್ಬಾರ್ಗಳು ಕೋರ್ಟ್ನಲ್ಲಿ ಎಲ್ಲ ಕೆಲಸಗಳು ಮಾಡಿ ಊಟ ಮಾಡ್ಕೊಂಡ ತಕ್ಷಣ ಅವ್ರು ನಿದ್ರೆ ಮಾಡ್ತಾ ಇರಲಿಲ್ಲ ಅಂತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡಿಬಿಟ್ಟು ಮಾಡ್ಕೊಂಡ ತಕ್ಷಣ ತನ್ನ ಬಿಡುವು ಸಮಯ ಅದು ಅವ್ರ ಫ್ರೀ ಟೈಮು, ಆವಾಗ ಅವ್ರು ಕುದುರೆ ಲಾಯಕ್ಕೆ ಹೋಗ್ತಿದ್ರಂತೆ. ಅವರು ಕುದುರೆ ಲಾಯದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಏನಂದ್ರೆ ಕುದುರೆ ಲಾಯದಲ್ಲಿ ಕುದುರೆಗಳನ್ನ ತೊಳೆಯೋದು, ಕುದುರೆಗಳನ್ನ ಆರೈಕೆ ಮಾಡೋದು ಮಾಡ್ತಾ ಇದ್ರಂತ ಹೇಳ್ತಾರೆ. ಹಾಗಾದ್ರೆ ಅವ್ರ ಜೊತೆ ಯಾರಿರ್ತಾರ ಅವಾಗ ಆ ಕುದುರೆ ಲಾಯದಲ್ಲಿ ಕೆಲಸ ಮಾಡಂತ ಇವ್ರ ಜೊತೆ ಅವ್ರು ಏನ್ ಮಾಡ್ತಿದ್ರೆ ಬಿಡು ಟೈಮ್ನಲ್ಲಿ ಸಂತೋಷ ಪಡ್ತಿದ್ರು ಅನ್ನುವಂಥದ್ದು ಅಲ್ಲಿ ಹೇಳ್ತಾರೆ. ಅದಕ್ಕೆ ಅಕ್ಬರ್ ದಿ ಗ್ರೇಟ್ ಅಂತ ಹೇಳ್ತಾರೆ. ಅವನು ರಾತ್ರಿನಲ್ಲಿ ಆಮೇಲೆ ರಾಜರುಗಳ್ದೆಲ್ಲ ರಾತ್ರಿ ಸಮಯ ಏನಂದ್ರೆ ಉಲ್ಲಾಸ ಪಡುವಂಥದ್ದು, ಮದ್ಯಪಾನ ಮಾಡಿ ಉಲ್ಲಾಸ ಪಡುವಂಥದ್ದು. ಆವಾಗ ಅವರು ರಾತ್ರಿನಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಸಂಜೆ ಕೂತ್ಕೊಂಡು ಫಿಲಾಸಫಿ ಮಾತಾಡ್ತಾ ಇದ್ರು, ಎಲ್ಲ ಧರ್ಮಗಳ ವಿಷಯ ವಿಚಾರ ವಿನಿಮಯ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅವರ ಕೋರ್ಟ್ನಲ್ಲಿ ಪ್ರತಿಯೊಂದು ಧರ್ಮದಿಂದ ಬಂದಂತ ರೆಪ್ರೆಸೆಂಟೇಟಿವ್ಸ್ಗಳು ಇದ್ರು ಅಂತ ಹೇಳ್ತಾರೆ. ಅವರ ಒಂದು ಕೋರ್ಟ್ನಲ್ಲಿ ಕ್ರಿಶ್ಚಿಯನ್ ರೆಪ್ರೆಸೆಂಟೇಟಿವ್ಸ್ಗಳು
ಯಾರಂತ ಹೇಳ್ಬೇಕಂದ್ರೆ ಜೆಸುಟ್ಗಳು ಇರ್ತಿದ್ರು ಅಂತ ಹೇಳ್ತಾರೆ. ಈ ಜೆಸುಟ್ನಲ್ಲಿ ಗೋವಾದಲ್ಲಿ ಒಂದು ಮಾನಿಸ್ಟ್ರಿ ಇತ್ತು, ಅಲ್ಲಿಂದ ಅಕ್ಬರ್ ಕೇಳ್ಕೊಂಡಿದ್ರು ಅಂತ ಹೇಳ್ತಾರೆ. ಯಾವಾಗ್ಲೂ ಒಬ್ಬ ಇವ್ರನ್ನ ಮಿಷನರಿನ ನಮಗೆ ಕಳ್ಸ್ಕೊಡ್ಬೇಕು, ನಮ್ಮ ಆಸ್ಥಾನದಲ್ಲಿ ಇರಬೇಕು ಅಂತ ಹೇಳಿ ಅವ್ರ ಮೂಲಕ ಕ್ರೈಸ್ತತ್ವ ಅನ್ನೋ ವಿಚಾರ ವಿನಿಮಯಗಳನ್ನ ಮಾಡ್ತಿದ್ರು. ಅವರು ಸಂಜೆ ಬಿಡುವು ಟೈಮ್ನಲ್ಲಿ ಅವರು ನೃತ್ಯ ಅದು ಇದು ಉಲ್ಲಾಸ ಮೋಜು ಮಾಡದೆ ಈ ಒಂದು ಫಿಲಾಸಫಿಗಳನ್ನ ಅವರು ಸ್ಟಡಿ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಂಗಾಗಿ ಅವರು ಒಂದು ರಿಲಿಜನ್ ಕೂಡ ಅವರು ಸ್ಥಾಪನೆ ಮಾಡಿದ್ರು ಅಂತ ಹೇಳಿ, ದೀನ್ ಎ ಇಲಾಹಿ ಅಂತ ಹೇಳಿ ಎಲ್ಲಾ ಧರ್ಮದ ಒಳ್ಳೆತನನ ತಗೊಂಡು ಒಂದ್ ಇದು ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಅಕ್ಬರ್ ದಿ ಗ್ರೇಟ್ ಅಂತ. ಅಂತ ದೊಡ್ಡ ಅರಸ ಆದ ಚಕ್ರವರ್ತಿ ಅವ್ರು ಬಿಡು ಎಲ್ಲಿ ಸಂತೋಷ ಪಡ್ತಿದ್ರಂದ್ರೆ ಮಧ್ಯಾಹ್ನದಲ್ಲಿ ಆ ಕುದುರೆಗಳನ್ನ ಲಾಯದಲ್ಲಿ ಕುದುರೆಗಳನ್ನ ಕ್ಲೀನ್ ಮಾಡಿ ಕುದುರೆ ಲಾಯದಲ್ಲಿ ಅಲ್ಲಿ ಜೊತೆ ಇರೋರ ಜೊತೆ ಕೆಲಸ ಮಾಡಿಕೊಂಡು ಸಂತೋಷ ಪಡ್ತಿದ್ರು. ಹಾಗೆ ನಮ್ಮ ತಂದೆ ದೇವರು ಅಷ್ಟು ಉನ್ನತದಲ್ಲಿ ಭೂಪರಲೋಕದ ಒಡೆಯನಾಗಿ ಎಲ್ಲಾ ಒಂದು ಸರ್ವಶಕ್ತನಾಗಿ ಎಲ್ಲ ಕಾರ್ಯಗಳನ್ನು ಮಾಡುವಾಗ ಭೂಲೋಕದಲ್ಲಿ ಅವರ ಒಂದು ಸಂತೋಷ ಏನಂದ್ರೆ ದೀನ ಮನದೊಂದಿಗಿದ್ದು ಜಜ್ಜಿ ಹೋದ ಆತ್ಮವನ್ನ ಉಜ್ಜೀವಿಸು ಮಾಡುವಂಥದ್ದು. ಇದು ತಂದೆಯ ದೇವರ ಒಂದು ಹಾಬಿ ಅಂತ ಹೇಳ್ತಾರೆ. ಅದನ್ನ ನೀವು ತಂದೆಯ ಚಿತ್ತವನ್ನು ಏನು ವಿಚಾರಿಸಿ ತಿಳ್ಕೊಳ್ರಿ ಎಫೆಸದ ಹೇಳುವಂಥದ್ದು. ನೀವು ತಂದೆಗೆ ಮೆಚ್ಚುಗೆ ಅದೇನು ಅಂದ್ರೆ ನಾವು ಈ ಜಜ್ಜಿ ಹೋದ ಮನಸ್ಸನ್ನ ದೀನ ಮನಸ್ಸನ್ನ ಏನ್ ಮಾಡ್ಬೇಕು ದೇವ್ರ ಕಡೆ ತಿಳ್ಕೊಳ್ಳೋದಕ್ಕೆ ಸಹಾಯಗಳನ್ನ ಪ್ರಯತ್ನಗಳನ್ನ ಮಾಡಬೇಕು. ಅದು ದೇವರಿಗೆ ಮೆಚ್ಚುಗೆ ಆದದ್ದು ಅಂತ ಹೇಳ್ತಾರೆ. ಅದಕ್ಕೆ ಪೌಲನು ಗಲಾತಿಯಲ್ಲಿ ಬರುವಾಗ 6:1 ಅಡ್ವೈಸ್ ನೋಡ್ತೀವಿ. ಗಲಾತಿ 6:1 ಹಾಗಾದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದ್ರೆ ಅಂಥವನನ್ನು ಆತ್ಮನಿಂದ ನಡೆಸ್ಕೊಳ್ಳೋ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ಪಾಸ್ಟರ್ ಅದು ಇದು ಬಹಳ ಚೆನ್ನಾಗಿ ಹೇಳ್ತಾರೆ, ವಿ ಶುಡ್ ಕರೆಕ್ಟ್ ದಮ್ ಟ್ರೂ ಅವರ್ ಕಾಂಡಕ್ಟ್ ಅಂತ ಹೇಳ್ತಾರೆ. ನಮ್ಮ ನಡತೆಯಲ್ಲಿಯೇ ಅವರಿಗೆ ಏನ್ ಮಾಡ್ಬೇಕು ತಿದ್ದಿ ಸರಿ ಮಾಡ್ಬೇಕು, ನಾಟ್ ಬೈ ಅವರ್ ವರ್ಬಲ್ ಅಂತ ಹೇಳ್ತಾರೆ. ನಮ್ಮ ಮಾತುಗಳಿಂದಲ್ಲದೆ ಮಾತುಗಳಿಂದ ಮಾಡದೆ ನಮ್ಮ ನಡತೆಯಿಂದಲೇ ಪ್ರೀತಿಯಿಂದ ಶಾಂತ ಮನಸ್ಸಿಂದ ಅವ್ರನ್ನ ಅವನಿಗೆ ತಿದ್ದಿ ಅದನ್ನ ಸರಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಇಲ್ಲಿ ಹೇಳೋ ಮಾತನ್ನ ನೋಡ್ತಾರೆ. ನೀನ ದುಷ್ಟನ ಒಳಗಾಗದಂತೆ ನಿನ್ನ ವಿಷಯದ ಎಚ್ಚರಿಕೆಯಾಗಿರು. ಅಂದ್ರೆ ನಮ್ಗೆಲ್ಲ ಮೊದಲು ಬರೋದೇನಂದ್ರೆ ಅಕೃತ್ಯಗಳೇ ಮನಸ್ಸು ಬರ್ತದೆ, ಅದನ್ನೆಲ್ಲ ಬಿಟ್ಟು ದೇವ್ರ ಚಿತ್ತ ಏನು ಸಂತೋಷ ಏನಂತೇಳಿ ನೀನು ಅದಕ್ಕೆ ಸಹಾಯ ಮಾಡು, ಅದನ್ನ ನೀನ್ ನಡ್ಕೋ ಅಂಥೇಳಿ ನಾವು ನೋಡ್ತೀವಿ. ಹಾಗಾದ್ರೆ ನಮ್ಮ ಮಾತುಗಳಿಂದ ನೋಡ್ಬೇಕಂದ್ರೆ ವರ್ಬಲ್ ಕರೆಕ್ಷನ್ಸ್ ಯಾವಾಗ್ಲೂ ಏನಾದ್ರು ಇಂಜುರೀಸ್ ಅಂತ ಹೇಳ್ತಾರೆ, ಎಲ್ಲೋ ತಪ್ಪಿ ಏನೋ ಸ್ಲಿಪ್ ಮಾಡಿ ಏನಾದ್ರೂ ಮಾಡಿದ್ರೆ ದಟ್ ವಿಲ್ ಪ್ರೂವ್ ಟು ಬಿ ಇಂಜುರಿಯಸ್ ಯಾರಿಗೆ ಕೇಳದಂತವ್ರಿಗೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ನಡತೆಯಿಂದ ಅವ್ರನ್ನ ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಬೇಕು. ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಪ್ರಾರ್ಥನೆಯಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅದನ್ನ ಯೋಹಾನನ ಹೇಳ್ತಾರೆ, ಯೋಹಾನನ 5:16 ನೋಡ್ತೀವಿ. ಯೋಹಾನ 5:16 ಹೌದು, ಯಾರಾದ್ರೂ ಸಹೋದರರು ಮರಣಕರವಾದ ಪಾಪಗಳು ರಿಪೀಟೆಡ್ ಮಿಸ್ಟೇಕ್ಸ್ ನೋಡ್ಬೇಕಂದ್ರೆ ಲೀಡ್ ಟು ವಿಲ್ಫುಲ್ ಸಿನ್ ಅಂತ ನಾವು ನೋಡ್ತೀವಿ. ಆದ್ರೆ ಅವರು ಮರಣಕರವಾದ ಪಾಪಗಳು ಸಣ್ಣ ಪುಟ್ಟ ತಪ್ಪುಗಳು ಮಾಡುವಾಗ ನಾವೇನ್ ಮಾಡ್ಬೇಕಂದ್ರೆ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾರೆ. ಈ ಪ್ರಾರ್ಥನಾ ಮನೋಭಾವದಿಂದ ಮಾತ್ರ ನಾವು ಅವ್ರನ್ನ ತಿದ್ದಿ ಮಾಡೋದಕ್ಕೆ ದೇವರ ಸಹಾಯದಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ. ಹಾಗಾದ್ರೆ ನಾವು ನಮ್ಮ ಜಡ್ಜ್ಮೆಂಟ್ಗಿಂತ ಮುಂಚೆ ದೇವ್ರ ಚಿತ್ತಕ್ಕೆ ಒಪ್ಪಿಸಿ ನಾನು ಇದು ಹೇಗೆ ಅಂತ ಅವ್ರನ್ನ ಕ್ಷಮಿಸು, ನಾನು ಹೇಗೆ ಆತನನ್ನ ತಿದ್ದಿ ಸರಿ ಮಾಡೋದಕ್ಕೆ ಜ್ಞಾನಗಳನ್ನ ನನಗೆ ತಾಳ್ಮೆಯನ್ನು ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿ ಈ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಅದು ಖಂಡಿತವಾಗಿ ಅದು ಪರಿಣಾಮಕಾರಿ ಆಗ್ತದೆ. ಹೀಗೆ
ಮಾಡುವಂತ ಒಂದು ದೇವ ದೃಷ್ಟಿಯಲ್ಲಿ ಎಷ್ಟು ಮೆಚ್ಚುಗೆ ಆದದ್ದು ಅಂತ ಹೇಳ್ಬೇಕಂದ್ರೆ ಅದೇ ಯಾಕೋಬ 5:19-20 ನೋಡ್ತೀವಿ. ಹೀಗೆ ಒಬ್ಬನ್ನ ಪಾಪದಿಂದ ತಪ್ಪಿಸಿ ದೇವರ ಕಡೆ ತಿರುಗಿಸಿದ್ರೆ ಅದು ಎಷ್ಟು ಅಮೂಲ್ಯವಾಗಿದೆ ಅಂತ ಹೇಳಿ ಯಾಕೋಬ 5:19-20 ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯಮುಖಿ ಸಿಸ್ಟರ್ ನನ್ನ ಸಹೋದರರೇ ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ದೇವ್ರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾದದ್ದು ಅಂತ ಹೇಳ್ತಾರೆ, ಸನ್ಮಾರ್ಗದ ತಪ್ಪಿ ಹೋದಂತವನ್ನ ಮತ್ತೆ ತಿರುಗಿ ಬರುವಂತದ್ದು. ನಾವು ಹೊಸಬರಿಗೆ ಸಾರೋದೇ ಮಾತ್ರ ಅಲ್ಲದೆ ಅದ ಜೊತೆ ಬಹಳ ಅತಿ ಮುಖ್ಯವಾದ ಕೆಲಸ ಅಂದ್ರೆ ನಮಗೆ ಅನುಗ್ರಹಿಸಿಕೊಟ್ಟಂತ ನಮಗೆ ಕೊಟ್ಟಂತ ಸಹೋದರಗಳನ್ನು ಕೂಡ ಕಾಪಾಡಿ ತಪ್ಪಿಸಿಕೊಂಡು ಹೋದ್ರೆ ನಾವು ಅವ್ರನ್ನ ಹುಡುಕಿ ಮತ್ತೆ ಕರ್ಕೊಂಡು ಬರ್ಬೇಕು. ಅದು ಕುರುಬರ ಲಕ್ಷಣ ಅಂತ ಹೇಳ್ತಾರೆ. ಅದು ಆಕ್ಷೇಪಣೆ ಇಸ್ರೇಲರು ಮಾಡಿದಾಗ ತಪ್ಪಿಸಿಕೊಂಡ ಕುರಿಗಳನ್ನು ನೀನು ಹುಡುಕ್ಲಿಲ್ಲ ಅಂತ. ನಮ್ಮ ರಕ್ಷಣೆ ಎಷ್ಟು ಮಾಡಿದ್ದು ಒಂದೇ, ತಪ್ಪಿಸಿಕೊಂಡದನ್ನು ಹುಡುಕಿ ರಕ್ಷಿಸೋದಕ್ಕಾಗಿ ಬಂದನು ಅನ್ನುವಂಥದ್ದು ಹೇಳುವಾಗ ಇದು ಬಹಳ ಮುಖ್ಯವಾದಂತ ಒಂದು ಕಾರ್ಯ. ಈಕ್ವಲಿ ಇಂಪಾರ್ಟೆಂಟ್ ಅಂತ ನೋಡ್ತೀವಿ, ಇಂಥವ್ರಿಗೆ ಎಂಥ ಒಂದು ಪ್ರತಿಫಲ ಇದೆ ಅಂತ ಹೇಳ್ಬೇಕಂದ್ರೆ ಅದೇ ದಾನಿಯಲ್ಲ 12:3 ನಾವು ನೋಡ್ತೀವಿ ಎಂತ ರಿವಾರ್ಡ್ ದೇವರು ಕೊಡ್ತಾರೆ ಇಂಥ ಪ್ರಯತ್ನಗಳಿಗೆ ಅಂದ್ರೆ. ದಾನಿಯಲ್ಲ 12:3 ದಾನಿಯೇಲ 12:3 ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಇಲ್ಲಿ ನಾವು ನೋಡಿದ್ವಿ ಬಹುಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳಾಗೆ ಹೊಳಿತಾರೆ. ಸ್ಟಾರಿ ರಿವಾರ್ಡ್ ಇಂಥವ್ರಿಗೆ ಇದೆ ಅನ್ನುವಂಥದ್ದು ಈ ವಾಕ್ಯದಿಂದ ತಿಳಿತದೆ. ಬಹುಜನರು ಸದ್ಧರ್ಮಗಳಾಗಿ ಮಾಡುವುದು ಅಂತ ಹೇಳಿದ್ರೆ ನಮ್ಮಲ್ಲಿ ತಪ್ಪಿಸಿಕೊಂಡು ಹೋದವ್ರನ್ನ ಮತ್ತೆ ಕರೆತಂದು ಅವನು ಸನ್ಮಾರ್ಗದಲ್ಲಿ ನಡೆಸುವಂತೆ ಮಾಡುವಂತ ಪ್ರಯತ್ನಗಳು ಅದು ಒಂದು ಮುಖ್ಯ. ಅದು ಅದಕ್ಕೆ ಇರುವಂತ ಒಂದು ಇದು ಸ್ಟಾರಿ ರಿವಾರ್ಡ್ ಅನ್ನುವಂಥದ್ದು ನಾವು ನೋಡ್ತೀವಿ. ಇದು ಈ ತಪ್ಪಿ ಹೋದ ಮಗನ ಸಾಮ್ಯದ ವಿಷಯದಲ್ಲಿ ಇದ್ದಂಥ ಕೆಲವು ಸತ್ಯಾರ್ಥಗಳು. ಅದು ಯೇಸು ಸ್ವಾಮಿ ಯಾಕೆ ಹೇಳಿದ್ರು ಅನ್ನುವಂಥದ್ದು ನೋಡಿದ ಸಂದರ್ಭ ಪರಿಸಾಯರ ಶಾಸ್ತ್ರಿಗಳ ಗುಣಗುಟ್ಟಿಗೆಗೆ, ಯಾಕೆ ಅಂದ್ರೆ ಯೇಸುನ ಬಳಿಗೆ ಸುಂಕದ ಪಾಪಿಗಳು ಬರುವಂಥದ್ದು ಗುಣಗುಟ್ಟಿಗೆಗೆ ಉತ್ತರವಾಗಿ ಕೊಟ್ಟರು. ಅದು ಎಷ್ಟು ದೇವ್ರ ಜೊತೆಲಿ ಮೆಚ್ಚುಗೆ ಆಗಿದೆ, ನಿಮ್ಮ ಸ್ಥಿತಿ ಏನು, ನೀವೀಗ ಏನ್ ಮಾಡ್ಬೇಕು ಅನ್ನುವಂಥದ್ದು ಎರಡು. ಒಂದು ತಪ್ಪಿ ಹಾಗೆ ತಪ್ಪಿ ಹೋದ್ರು ತೆಗೆದುಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಪರಲೋಕದ ಸಂತೋಷ ಆಗ್ತದೆ, ದೇವದೂತರ ಮುಂದೆ ಸಂತೋಷ ಆಗ್ತದೆ ಅಂತ ಹೇಳಿ ನೀವು ಏನ್ ಕರೆಕ್ಷನ್ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಒಂದು ಸಾಮ್ಯವನ್ನು ಹೇಳಿದ್ರು. ಅದರಲ್ಲಿ ನಮ್ಗೆ ಇಷ್ಟು ಆತ್ಮೀಯ ಅರ್ಥಗಳಿದೆ. ನಾವು ಇದನ್ನ ಮನಗೊಂಡವರಾಗಿ ನಮ್ಮ ಸಹೋದರಲ್ಲಿ ನಾವು ಪ್ರೀತಿಯಲ್ಲಿ ನೆಲೆಗೊಂಡು ನಮ್ಮಲ್ಲಿರೋ ಸಹೋದರನ್ ಕೂಡ ಯಾರಾದ್ರೂ ತಪ್ಪಿ ಹೋದ್ರೆ ಅಥವಾ ಏನಾದ್ರೂ ಬಲ್ಲಿನಲ್ಲಿ ದೋಷ ಸಿಕ್ಕಾಕೊಂಡ್ರೆ ಅವನ್ನ ತಾಳ್ಮೆಯಿಂದ ತಿದ್ದಿ ಮಾಡಿ ತಂದೆ ದೇವರಿಗೆ ಮನಸ್ಸನ್ನ ಅರಿತಂತ ನಾವು ತಂದೆಯಾದ ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ಮಾಡಿಕೊಂಡು ನಾವು ಮಾಡ್ಬೇಕಂತ ಇಲ್ಲಿ ಬುದ್ಧಿಪಾಠ ಇದೆ. ಅದೇ ಸಂದರ್ಭ ನಾವೇನಾದ್ರೂ ಸ್ವಲ್ಪ ಜಾರಿದ್ರೆ ನಾವು ಆ ಕೂಡಲೇ ನಾವು ಅದನ್ನ ತಿಳಿದುಕೊಂಡು ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಶೀಘ್ರವಾಗಿ ತಂದೆ ಬಳಿಗೆ ಮತ್ತೆ ಹಿಂದಿರುಗಿ ಬರಬೇಕು. ಬಂದ್ರೆ ನಾವು ಪೂರ್ಣವಾಗಿ ಅಂಗೀಕೃತವಾಗ್ತೀವಿ ಅನ್ನೋದಕ್ಕೂ ವಿಶೇಷವಾಗಿ ನಮಗೆ ಇಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇದೆಲ್ಲದರಲ್ಲಿ ನಮ್ಮ ತಂದೆ ವಿಷಯ ಏನು ಅಂತ ನಿಜವಾಗಿ ಎಂಥ ಮನೋಭಾವದರನ್ನು ತಿಳಿದರೆ ಅದನ್ನು ತಿಳಿದು ನಾವು ಮೆಚ್ಚುಗೆ ಅಧಿಕಾರಿ ಏನು ಮಾಡ್ಬೇಕಂತ ತಿಳ್ಕೊಂಡ್ವಿ. ಇದನ್ನು ಅನುಸರಿಸಿ ನಡೆದು ಇದಕ್ಕಿಟ್ಟಂತ ಆಶೀರ್ವಾದಕ್ಕೆ ನಾವು ಪೂರ್ಣ ಪಾತ್ರರಾಗುವಂತೆ ಮತ್ತೆ ನಮ್ಗಿಟ್ಟಂತ ಎಚ್ಚರಿಕೆ ಮಾತುಗಳನ್ನು ನಾವು ತಗೊಂಡು ಅದರಲ್ಲಿ ಜಾಗರೂಕರಾಗಿ ಮುನ್ನಡೆಯುವಂತೆ ದೇವರು ನಮ್ಮನ್ನು ಆಶ್ವಾಸ ನಡೆಸಲಿ. ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ದು ಒಂದು ವಂದನೆಗಳು ಸಲ್ಲಿಸುತ್ತಾ ಇದನ್ನ ಒಂದು ಒಳ್ಳೆ ಆರ್ಥಿಕವಂತ ಒಂದು ಪಾಠ ನಾವೇನ್ ಮಾಡಿದ್ವಿ ನೋಡಿದ್ರಿ, ಪ್ರಾಡಿಗಲ್ ಸನ್ ಪ್ಯಾರಬಲ್ ಅಂತ ಪ್ರಾಡಿಗಲ್ ಸನ್ ಅಂತ ಕಿರಿಯ ಮಗನು
ತಂದೆ ಹತ್ರ ಜಗಳ ಮಾಡಿ ಏನ್ ಮಾಡ್ತಾನೆ ಎಲ್ಲ ಆಸ್ತಿನ ಕಿತ್ಕೊಂಡು ಹೋಗಿ ಅದೇನ್ ಮಾಡ್ತಾನೆ ಸಂಪೂರ್ಣವಾಗಿ ಎಲ್ಲ ಒಂದು ಹಾರ್ಡ್ ಮಾಡಿದ್ಮೇಲೆ ಒಂದ್ ಯಾವ್ದೋ ಒಂದು ಇದರಲ್ಲಿ ಕೆಲಸ ಸೇರ್ಕೊಂಡ್ಬಿಟ್ರೆ ಅಲ್ಲಿ ಸರಿಯಾಗಿ ಏನ್ ಸಿಕ್ಕಲ್ಲ ಅವ್ನಿಗೆ ಅವ್ನಿಗೆ ಆಹಾರ ಕೂಡ ಸಿಕ್ಕಲ್ಲ ಅಂದ್ರೆ ಹಂದಿ ತಿನ್ನಂತ ಒಂದು ಇದು ಕೂಡ ನನ್ಗೆ ಸಿಗ್ದಿರ್ಬೇಕಾದ್ರೆ ಅವ್ನೇನ್ ಮಾಡ್ತಾನೆ ನಮ್ಮ ತಂದೆ ಮೇಲೆ ಇಷ್ಟು ಚೆನ್ನಾಗಿತ್ತು ಇಷ್ಟು ಸೌಭಾಗ್ಯ ಇದೆ ಅದಕ್ಕೆ ನಮ್ಮ ತಂದೆ ಮೇಲೆ ಕೂಲಿ ಅಲ್ಲಿಗೆ ಏನಿದೆ ತಿನ್ನೋದು ಆಹಾರ ಇದೆ ಆಮೇಲೆ ತಿಂದು ಕೂಡ ಇನ್ನೇನಾಗಿದೆ ಉಳಿದ್ರೆ ಅದನ್ನ ನೋಡ್ಬಿಟ್ಟು ನನ್ನ ತಂದೆ ಮನೆಗೆ ಹೋದ್ರೆ ಅಟ್ಲೀಸ್ಟ್ ನಮ್ಮ ತಂದೆ ಏನ್ ಮಾಡ್ತಾರೆ ನನ್ನ ಸೇವಕರ ತರ ಅಟ್ಲೀಸ್ಟ್ ಸ್ವೀಕಾರ ಮಾಡ್ತೀನಿ ಅಂತ ಏನ್ ಮಾಡ್ತಾನೆ ಅವ್ನ ಮಗ ಏನ್ ಮಾಡ್ತಾನೆ ತಿರ್ಗಾ ಹಿಂದೆ ಮನೆಗೆ ಬರೋದನ್ನ ನಾನು ನೋಡ್ತೀರಿ ಇಲ್ಲ ಸೊ ಮನೆಗೆ ಬರ್ತಾರೆ ಅಂತ ನೋಡಿದ ತಕ್ಷಣ ಅಪ್ಪ ದೂರದಿಂದ ಏನ್ ಮಾಡ್ತಾರೆ ಓಡ್ ಬಂದು ಮನಸಾಂತರ ಹೊಂದಿ ತಿರುಗಿರಂತ ಮಗನ ತಪ್ಪುತ್ತಾರೆ ಅವಾಗ ಇವ್ರು ಹೇಳಂತ ಮಾತಾಡಿದ್ರೆ ತಂದೆ ನೀನಿಗೂ ಆಮೇಲೆ ಪರಲೋಕದ ದೇವ್ರಿಗೆ ಏನ್ ಮಾಡಿದೀನಿ ನಾನು ತಪ್ಪು ಮಾಡಿದೀನಿ ನಾನ್ ನಿಮ್ ಮಗನಾಗೋದಕ್ಕೆ ಯೋಗ್ಯನಲ್ಲ ಅಂತ ಏನ್ ಮಾಡ್ತಾರೆ ಅವರು ಕೇಳ್ಕೊಂತಾರೆ ಅವ್ರು ಕೇಳ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ತಂದೆ ಅಂದ್ಬಿಟ್ಟು ಅವರು ಮನೆಯಲ್ಲಿ ಸೆಲ್ಫಿ ಕಟ್ಬಿಟ್ಟು ವಿಶೇಷವಾಗಿರಂತ ಒಂದು ವಸ್ತ್ರ ಉಂಗ್ರನ ಕೊಟ್ಟಿ ಒಂದ್ ದೊಡ್ಡ ಔತನ ಏನ್ ಮಾಡ್ತಾರೆ ರೆಡಿ ಮಾಡ್ತಾರೆ ಸತ್ತು ನೋಡ್ಬೇಕಾದ್ರೆ ನನ್ನ ಸತ್ತ ಮನುಷ್ಯ ಮಗ ಏನಾಗಿದ್ದಾನೆ ಈಗ ಜೀವಂತವಾಗಿ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಹೇಳ ನೋಡ್ತಿದ್ರು ಅದೇ ನೋಡ್ಬೇಕಾದ್ರೆ ಏನ್ರಿ ಇದನ್ನ ಸುದ್ದಿ ಹಿರಿಯ ಮಗನ ಕೇಳಿದ ತಕ್ಷಣ ಏನಂತಾರೆ ತುಂಬಾ ಕೋಪಗೊಂಡು ಅವ್ರ ಅಪ್ಪನ ಹತ್ರ ಏನ್ ಮಾಡ್ತಾನೆ ಅವನು ಜಗಳ ಮಾಡೋದು ನೋಡ್ತಿದ್ರು ತಂದೆ ಹೇಳ್ತಿರಂದ್ರೆ ನೀನ್ ಯಾವತ್ತರ ಸಂಕಟ ಇದೆಯಾ ನನ್ನ ತೆಗೆದಲ್ಲ ನಿಂದೆ ಅದೇ ಸತ್ತ ಗಿಡ ಮಗ ಈ ಬುದ್ಧಿ ಬಂದಿರೋದ್ರಿಂದ ಇವ್ರಿಗೆ ಏನ್ ಮಾಡೋದು ಹೇಳ್ತಿದ್ರೆ ಒಂದು ಸುತ್ತ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಸರ್ ನೋಡ್ಬೇಕು ಈ ಪರಬಲ್ಲ ನಾವು ಅನೇಕ ಸುತ್ತಿನ ನಾವು ಕೇಳಿದ್ರೆ ಈ ಪ್ಯಾರಬಲ್ ಅದರ ಒಂದು ಇರಂತ ಒಂದು ಸ್ಪೈನಲ್ ಕಾರ್ಡ್ ಸೊ ನೋಡ್ಬೇಕ್ರೆ ನಮ್ಮ ಕ್ರಿಸ್ತ ಜೀವಿತದಲ್ಲಿ ಇವಾಗ ಅನೇಕ ಒಂದು ಪಾಠಗಳೇನಾಯ್ತು ನನಗೆ ನನಗೆ ಅಲ್ಲಿದೆ ಅದರ ಫಸ್ಟ್ ಆಫ್ ಆಲ್ ಯೇಸು ಕ್ರಿಸ್ತ ಆ ಕಾಲದಲ್ಲಿ ಲಿಟ್ರಲ್ ಆಗಿ ಯಹೂದ್ಯರಿಗೆ ಏನ್ ಮಾಡಿದ್ದು ಅದ್ ಹೇಳಿದಂತ ಒಂದು ವಿಚಾರ ನೋಡ್ಬೇಕ್ರೆ ಅಲ್ಲಿ ಕಿರಿಯ ಮಗನ ತರ ಇದ್ದವರು ಯಾರಂತಂದ್ರೆ ನೋಡಿ ಈ ಒಂದು ಏನ್ರಿ ಸುಂಕದವರು ಈ ಪಾಪಿಸ್ಟರು ಅಂತ ವ್ಯಕ್ತಿಗಳು ಹಿರಿಯರು ಅಂತಂದ್ರೆ ಧರ್ಮಶಾಸ್ತ್ರದಲ್ಲಿ ನಾವು ತುಂಬಾ ನಿಪುಣರ ಆಗಿದ್ರಿ ನಾವು ನಮ್ಮ ಗೌರವ ಆಗಿದ್ದೀರಿ ನಾವೆಲ್ಲಾನು ಕೈಕೊಂಡು ನಡೀತಾ ಇದ್ರಿ ಅಂತ ಆತರ ಭಾವಿಸ್ಕೊಳ್ತಾರೆ ಅಂತ ಒಂದು ಪರಿಚಯರು ಅದಿದ್ದರು ಅದಕ್ಕೆ ಇವರಿಬ್ಬರಲ್ಲಿ ಇರೋಂತ ಭೇದ ಭಾವನ ನೋಡ್ಸಿ ಇಬ್ಬರಲ್ಲಿ ಇರೋಂತ ಒಂದು ಮನಸ್ಥಿತಿಗಳನ್ನ ನೋಡ್ಸೋದಕ್ಕೆ ಯೇಸು ಕ್ರಿಸ್ತ ಮಾಡಿದ್ರು ಈ ಒಂದು ಸಾಮ್ಯನ ಈ ಪರಿಚಯ ಸದಸ್ಯರಿಗೆ ಏನ್ ಮಾಡ್ತಾರೆ ಚಿತ್ರಮಾಡ ರೀತಿಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸರಿ ನೋಡ್ಬೇಕ್ರೆ ಇವ್ರಿಬ್ರಿಗೂ ಇರೋದು ಒಂದೇ ತಂದೆ ಅದು ಯಾರಪ್ಪ ಅಂತ ನೋಡ್ಬೇಕು ನಮ್ಮ ಪರಲೋಕದ ತಂದೆಯ ದೇವರು ಪರಲೋಕದ ತಂದೆಯ ದೇವ್ರ ಹತ್ರ ಅದರ ಪರಿಚಯ ಸದಸ್ಯರಾಗ್ಲಿ ಅದರ ಸುಂಕದವರಾಗ್ಲಿ ಪಾಪಗಳಾಗಿ ತಿಳ್ಕೊಂಡ್ಬೇಕ್ರೆ ದೇವರು ಅದ್ ಏನ್ ಮಾಡೋದು ಅಂದ್ರೆ ಸ್ವೀಕಾರ ಮಾಡಕ್ಕೆ ಯಾವತ್ತೇನಂತಿದ್ರು ಸಿದ್ಧವಾಗ್ತಾ ಇದ್ರು ಅದರ ಸೊ ಅದ್ರಲ್ಲಿ ನೋಡ್ಬೇಕ್ರೆ ಇಲ್ಲಿ ನಮ್ಗೇನಪ್ಪ ಒಂದು ಪರ್ಸನಲ್ ಲೆಸನ್ಸ್ ಅಂತ ನೋಡ್ಬೇಕ್ರೆ ಏನ್ರಿ ಪಾಪಿಗಳಾಗಿದ್ರಿ ಎಲ್ಲ ನಾನೇ ನೋಡ್ಬೇಕ್ರೆ ನಮ್ಮಲ್ಲಿ ನೀತಿವಂತರು ಯಾರು ಇಲ್ಲ ಅಂದ್ರೆ ನಮ್ಮಲ್ಲಿ ಇರ್ಬಾರ್ದಾಗಿರಂತ ಮನೋಭಾವ ಅಂದ್ರೆ ತಂದೆಯ ದೇವ್ರಿಗೆ ಇಷ್ಟವಾಗದೇ ಇರೋಂತ ಒಂದು ಮನೋಭಾವ ಏನಪ್ಪಾ ಅಂದ್ರೆ ಸೆಲ್ಫ್ ರೈಟಸ್ನೆಸ್ ನಾವೇನಾಗಿದ್ರಿ ನಾವು ಸುನೀತಿಯವಾಗಿದ್ರಿ ನಮ್ಮಲ್ಲಿ ಯಾವುದು ಕೊರತೆ ಇಲ್ಲ ಅಂತಿಂತ ನಾವು ಪಾಪಿಗಳಾಗಿದ್ರಿ ನಮ್ಮಲ್ಲಿ ಏನಾಗಿದೆ ನಾವು ನಿಮ್ಗೆ ಯೋಗ್ಯರಲ್ಲ ಅಂತಂತ ಆ ಮನೋಭಾವ ಏನ್ ಮಾಡ್ತಾರೆ ದೇವ್ರು ತುಂಬಾ ಅಲ್ಲಿ ಇಷ್ಟಪಡೋದನ್ನ ನೋಡ್ತೀವಿ ಅದಕ್ಕೆ ನೋಡ್ಬೇಕ್ರೆ ದೊಡ್ಡ ಮಗನ್ಗಿಂತ ಕಿರಿಯ ಮಗನ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ತಂದೆ ತುಂಬಾ ಪ್ರೀತಿ ಮಾಡೋದನ್ನ ನಾವು ನೋಡ್ಬೋದು ಅದ್ರ ಅದಕ್ಕೆ ಯಾವ್ದರ ಪ್ರೀತಿ ಮಾಡ್ತಾರೆ ಅಂತಂದ್ರೆ ಬೆಸ್ಟ್ ರೋಬ್ ಅಂದ್ರೆ ಮನೆಯಲ್ಲಿ ಒಂದು ಬೆಸ್ಟ್ ವಸ್ತ್ರ ಏನ್ ಮಾಡ್ತಾರೆ ಯಾರಿಗ ಆಗ್ತಾರೆ ಕಿರಿಯ ಮಗನ್ಗೆ ಆಗ್ತಾರೆ ಆಮೇಲೆ ಒಂದು ಉಂಗ್ರ ಏನ್ ಮಾಡ್ತಾರೆ ಕೊಡೋದನ್ನ ನಾವು ನೋಡ್ತೀರಿ ಅದರ ಸರಿ ಅದೆಲ್ಲ ಏನಪ್ಪ ಅಂದ್ರೆ ನಾವು ದೇವ್ರ ಕಡೆ ನಾವು ಮಾಡಿದ್ದು ತಪ್ಪನ್ನ ಪಶ್ಚಾತ್ತಾಪ ಪಟ್ಟು ಸರಿಯಾದ ರೀತಿಯಲ್ಲಿ ಇನ್ನೊಂದ್ಸತಿ ಅದನ್ನ ತಿದ್ದುಕೊಂಡು ಇನ್ನೊಂದ್ಸತಿ ಮಾಡ್ದಿರಾ ನಾವು ದೇವ್ರ ಕಡೆ ನಾವು ತಿರ್ಗ್ಬೇಕಾದ್ರೆ ದೇವ್ರ ನಮ್ಗೆ ಕೊಡೋದೇ ಅಂದ್ರೆ ಯೇಸು ಕ್ರಿಸ್ತ ಮುಖಾಂತರ ನಮ್ಮ ನೀತಿವಂತರಿಗೆ ಕನ್ಸಿಡರ್ ಮಾಡ್ತಾರೆ ತಿರ್ಗಾ ನಮ್ಗೆ ಏನ್ ಮಾಡ್ತಾರೆ ಒಂದ್ ಸಂಚಿಪ್ ನಾವು ದೇವ್ರ ಮಕ್ಕಳಾಗಿದ್ರಿ ಅಂತ ದೇವ್ರ ಮಾಡ್ತಾರೆ ಆ ಪುತ್ರ ಸ್ವೀಕಾರ ವಾಪಸ್ ನಮ್ಗೆ ಏನ್ ಮಾಡ್ತಾರೆ ಅದನ್ನ ಕೊಡ್ತಾರೆ ಅಂದ್ರೆ ಅದು ಮಾತ್ರ ಅಲ್ಲ ದೇವ್ರು ಎಂತ ಒಂದು ಸಂತೋಷದಲ್ಲಿ ಒಂದು ಔತರಣ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಅಂದ್ರೆ ಪರಲೋಕದಲ್ಲಿ ಎಲ್ಲ ಒಂದು ಪಾಪಿ ದೇವ್ರ ಕಡೆ ಪರಲೋಕದಲ್ಲಿ ಅಂತಾರೆ ಅಷ್ಟೊಂದು ಸಂತೋಷ ಆಗ್ತಾರೆ ಅಂತಂದ್ರೆ ಅದಕ್ಕೆ ನೋಡಿದ್ರೆ ಕರ್ತನೆ ಪ್ರೀತಿ ಆಗ್ತಾ ಸೋದರಗಳೇ ಇದರಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾದ ಮುಖ್ಯವಾದ ಕ್ಯಾರೆಕ್ಟರ್ಗಳು ಏನಪ್ಪ ಅಂತಂದ್ರೆ ನಮ್ಮ ಒಂದು ಬಿಹೇವಿಯರ್ ಅಂದ್ರೆ ನಮ್ಮ ಒಂದು ಮನಸ್ಥಿತಿಗಳು ಯಾವ ತರ ಇದೆ ಅಂತಂದ್ರೆ ಅದ್ರೆ ನಾವು ಕಳೆದ ವಾರ ನಾವೇನ್ ನೋಡಿದ್ರೆ ಕ್ವಶನ್ ಬುಕ್ ನೋಡಿದ್ರಿ ದಿ ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕ್ರೆ ಬ್ರದರ್ ಅಸಲ್ ಕೂಡ ಏನ್ ಮಾಡ್ತಾರೆ ಅನೇಕ ವಿಚಾರಗಳು ಏನ್ ಮಾಡ್ತಾರೆ ಇದೇ ಒಂದು ಆಧಾರದಲ್ಲಿ ಏನ್ ಮಾಡ್ತಾರೆ ಅಂತಲ್ವ ನಮ್ಮ ಒಂದು ಕ್ಯಾರೆಕ್ಟರ್ ದೇವ್ರಿಗೆ ಯಾವ ತರ ಇಷ್ಟ ಆಗ್ತಾರೆ ದೇವ್ರನ್ನ ಯಾವ ತರ ಜಡ್ಜ್ ಮಾಡ್ತಾರೆ ಅಂತ ನೋಡ್ಬೇಕ್ರೆ ನಮ್ಮ ಮನಸ್ಥಿತಿಗಳ ಮೇಲೆ ಮಾಡೋದು ಅಲ್ಲಿ ನಮ್ ಜಡ್ಜ್ ಮಾಡ್ ನೋಡ್ಬೇಕ್ರೆ ಈ ಒಂದು ಕಿರಿಯ ಮಗನ ಮನಸ್ಥಿತಿ ಏನಾಗಿದ್ದಂದ್ರೆ ದೇವ್ರ ಕಡೆಗೆ ಬರ್ಬೇಕು ತಂದೆ ಕಡೆಗೆ ಬರ್ಬೇಕು ತಂದೆಗೆ ಹೇಳ್ತಾರೆ ಮೆಚ್ಚುಗೆ ತರನೇ ಬಳಬೇಕು ಅಂತಂದ್ಬಿಟ್ಟು ತನ್ ಮಾಡಿರೋ ಮಿಸ್ಟೇಕ್ಸ್ ಗಳನ್ನ ಏನ್ ಮಾಡ್ತಾರೆ ಅದನ್ನ ರಿಯಲೈಸ್ ಮಾಡ್ಕೊಂಡ ಸರಿ ನೋಡ್ಬೇಕ್ರೆ ಮಿಸ್ಟೇಕ್ಸ್ ಮಾಡೋದು ಇದ್ರೆ ಅದೆಲ್ಲಾರು ಮಾಡೇ ಮಾಡ್ತಾರೆ ಯಾಕಂದ್ರೆ ನಾವೆಲ್ಲ ಬಲಹೀನಾಗಿರ್ಬೇಕ್ರೆ ಅದು ಸಹಜ
ಆದ್ರೆ ಆ ಮಿಸ್ಟೇಕ್ಸ್ ಎಲ್ಲ ತಿದ್ದಿಕೊಂಡು ನಾವು ದೇವ್ರ ಕಡೆ ಯಾವ ಆಟಿಟ್ಯೂಡ್ ಅಲ್ಲಿ ಬರ್ತಾ ಇದ್ರಿ, ಯಾವ ಒಂದು ಸ್ಥಿತಿಯಲ್ಲಿ ನಾವು ದೇವ್ರ ಕಡೆ ಬರ್ತಾ ಇದ್ರಿ, ಯಾರ ನಮ್ಗೆ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ರಿ, ನಮ್ಗೆ ಇನ್ನೊಂದ್ಸರಿ ಕೃಪೆ ಕೊಡು ಅಂತ ನಾವು ಹೆಮ್ಮೆಯಿಂದ ಬರ್ತಾ ಇದ್ರ, ಅಥವಾ ನಾವು ನಿಮ್ಗೆ ಅಯ್ಯೋ ನಮ್ಮ ಅಪಾತ್ರರು ನಾವು ಕೆಲಸ ಮಾಡಿದ ಸೇವಕರು ಅಂತ ತಗ್ಗಿಸ್ಕೊಂಡು ದೇವ್ರ ದೀನ ಮನಸ್ಸಿಂದ ಬರ್ತಾ ಇದ್ರ ಅಂತ ದೇವ್ರ ಏನ್ ಮಾಡ್ತಾರೆ ನಮ್ಮನ್ನ ನೋಡ್ತಾ ಇದ್ರಿ. ದೇವ್ರ ಏನ್ ಮಾಡ್ತಾರೆ ಶೋಧಿಸು ನೋಡ್ತಾರೆ, ಅವರಪ್ಪ ಆ ಮಗನ ಕಲಿಸ್ಬೇಕಾದ್ರೆ ಹೋಗ್ಬೇಡ ಕಂದ ಇಲ್ಲಿ ಇರು ಅಂತಂದ್ಬಿಟ್ಟು ಹೇಳ್ಬೋದಾಗಿತ್ತು. ಅಂದ್ರೆ ಇದೇನ್ ಮಾಡ್ತಾರೆ ಅನುಭವದಿಂದ ಪಾಠ ಕಲಿಯದೆ ಇದ್ ಮಾಡ್ತಾರೆ, ಇನ್ನೊಂದು ವಿಷಯ ಹೇಳ್ಬಿಡ್ತಾರೆ. ರೈತರ ನೋಡಿದ್ರೆ ನಾವು ಪಾಪ ಮಾಡ್ಬಿಟ್ರೆ ದೇವರು ನಮ್ಮ ಪಾಪದ ತಡೆದಿಕ್ ಹೋಗಲ್ಲ, ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಪರೀಕ್ಷೆ ಮಾಡಿ ಏನ್ ಮಾಡ್ತಾರೆ ನೋಡ್ತಾರೆ ಏನ್ ಮಾಡ್ತಾರೆ ಇವರು ಅಂತಂದ್ರೆ ಅಂದ ಕತ್ತಲೆ ಅಂತಂದ್ರೆ ನಾವು ಆದಷ್ಟು ಇದ್ರಲ್ಲಿ ಏನ ಪಾಠಗಳು ಕಲಿಬೇಕು ಅಂದ್ರೆ ನಾವು ಆದಷ್ಟು ದೇವರ ತಿರುಗಿ ಇನ್ನ ನಮ್ಮ ಓಟನ್ನ ಸ್ಥಿರಿಸಿಕೊಳ್ಬೋದನ್ನ ನೋಡಕ್ ನಾವು ನಾವು ಪ್ರಯತ್ನ ಮಾಡ್ಬೇಕು. ಅದರಿಂದ ಕೊಟ್ಟಂತ ಒಳ್ಳೆ ದೇವ್ರ ವಾಕ್ಯ ಸಂದೇಶನ ನಾವು ದೇವ್ರಿಗೆ ಕೃತಜ್ಞತೆ ಹೇಳೋಣ. ಇದರ ಈ ವಾಕ್ಯನ ಹಂಚಿಕೊಂಡಂತ ಸ್ವಂತ ಜಯಪ್ರಸಾದ್ ಅವ್ರಿಗೂ ನಾವು ತಂದೆ ದೇವ್ರ ಮುಖಾಂತರ ಮತ್ತೆ ನಮ್ಮ ರಕ್ಷಣೆ ಯೇಸು ಕ್ರಿಸ್ತ ಮುಖಾಂತರ ವಂದನೆಗಳನ್ನ ಸಲ್ಲಿಸಲಾಗಿದ್ದೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರ, ಈ ವಾರದ ಅನೌನ್ಸ್ಮೆಂಟ್ಗಳು, ಈ ವಾರದ ಕಾಂಟ್ರಾಕ್ಟ್ ಮೀಟಿಂಗ್ಗಳು ಮತ್ತೆ ಈ ವಾರದ ಮೀಟಿಂಗ್ಗಳು ಈ ಕೆಳ ಕಂಡಂತರ ಇದೆ, ಇವೆಲ್ಲ ಝೂಮ್ ಅಲ್ಲಿ ನಡೀತದೆ. ದಯವಿಟ್ಟು ಸಾಧ್ಯವಾಗಿರುವಂತಹ ಸಹೋದರ ಸಹೋದರಗಳು ನಾವು ಪಾಲ್ಗೊಳ್ಬೇಕು ಅಂತ ಹೇಳ್ತಾರೆ. ಇವತ್ತು ಭಾನುವಾರ ಮಧ್ಯಾಹ್ನ 2 ಗಂಟೆಯಿಂದ ಬೇಸಿಕ್ ಕ್ಲಾಸ್ ಇರ್ತದೆ. ಈ ಆತ್ಮದು 2-3 ಭಾಗ ನೀವು ನೋಡಿದ್ರೆ, ಇವತ್ತು 4ನೇ ಭಾಗ ಏನಾಗಿರ್ತಾರೆ ಇವತ್ತು ಇರ್ತಾರೆ ಹುಬ್ಳಿ ದಾವಣಗೆರೆ ಮತ್ತೆ ಮಂಗಳೂರು ಸಹೋದರ ಸಹೋದರಗಳಿಗೆ. ದಯವಿಟ್ಟು ಇದ್ರಲ್ಲಿ ಏನ್ ಮಾಡಿ ನೀವು ತಪ್ಪದೇ ಪಾರ್ಟಿಸಿಪೇಟ್ ಮಾಡಿ. ನಿಮ್ಗಿರಂತ ಅನೇಕ ಸಂದೇಹಗಳು ಡೆಫಿನೆಟ್ ಆಗಿ ಇವತ್ತು ಕ್ಲಿಯರ್ ಆಗ್ತದೆ. ಹಂಗೂ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಅದನ್ನ ನಾವು ನೆಕ್ಸ್ಟ್ ಮೀಟಿಂಗ್ ನಾವು ಖಂಡಿತವಾಗೂ ಎಲ್ಲ ಡಿಸ್ಕಸ್ ಮಾಡೋಣ. ಅದೇ ತರ ಸೋಮವಾರ ಬರಂತ ಸೋಮವಾರ 6ನೇ ವಲಯಂಶಡಿ ಇರ್ತದೆ ಸಂಜೆ 8 ಗಂಟೆಗೆ. ಅದನ್ನ ದಯವಿಟ್ಟು ಇದ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಆಮೇಲೆ ಮಂಗಳವಾರ ಕೂಡ ಈಜಿಪುರದಲ್ಲಿ ಬೇಸಿಕ್ ಕ್ಲಾಸ್ ಇರ್ತಾರೆ ಸಂಜೆ 8 ಗಂಟೆಗೆ. ಆಮೇಲೆ ಬುಧವಾರ ಮತ್ತೆ ಗುರುವಾರ ತಿರ್ಗಾ ಹುಬ್ಳಿ ದಾವಣಗೆರೆ ಮತ್ತೆ ಮಂಗಳೂರವರೆಗೆ ಸಹೋದರ ಸಹೋದರಿಗೆ ಬೇಸಿಕ್ ಕ್ಲಾಸ್ ಇರ್ತದೆ. ಅವತ್ತು ಕೂಡ ಈ ಆತ್ಮದ ಇನ್ನ ಒಂದೆರಡು ಭಾಗಗಳು, ಉಳಿದಿರೋ 12 ಭಾಗಗಳು ಏನ್ ಮಾಡ್ತೀವಿ ನಾವು ನಾವನ್ನ ವಿಚಾರಣೆ ಮಾಡೋಣ. ಅದಕ್ಕೆ ದಯವಿಟ್ಟು 8 ಗಂಟೆಗೆ ಇದ್ದಾರೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳ್ತಿದ್ರೆ. ಆಮೇಲೆ ಬರೋಂತ ಫ್ರೈಡೆ ಅಂದ್ರೆ ಬರೋಂತ ಫ್ರೈಡೆ ಸಂಜೆ 8 ಗಂಟೆಗೆ ಒಂದು ಕ್ವಶನ್ ಸೆಷನ್ ಅಂತ ಇಟ್ಕೊಂಡಿದ್ರಿ. ಅಂದ್ರೆ ನಾವು ಇದಕ್ಕಿಂತ ಕೆಲವೊಂದು ವಾರಗಳ ಮುಂಚೆ ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ಪ್ರಶ್ನೆಗಳಿದ್ರೆ ಕೊಡಿ. ಅಂದ್ರೆ ಇವಾಗ ಇರೋಂತ ಒಂದು ಸಿಚುವೇಶನ್ ಬೇಸಿಸ್ ಮೇಲೆ ನಮ್ಗೆ ಇರೋಂತ ಒಂದು ಉದ್ಭವ ಆದಂತ ಒಂದು ಪ್ರಶ್ನೆಗಳು, ಅಂದ್ರೆ ಯಾವ ತರ ಒಂದು ಪ್ರಶ್ನೆಗಳು ಅಂತಂದ್ರೆ, ಈ ಒಂದು ನಡೀತಿರೋ ಸ್ಥಿತಿಗತಿಗಳಿಗೆ ಬೈಬಲ್ಗೆ ಏನ ಸಂಬಂಧ ಇದೆಯಾ? ಅಂದ್ರೆ ದೇವ್ರ ಮಕ್ಕಳಾಗಿರೋ ನಾವು ಈ ಒಂದು ಸ್ಥಿತಿಗತಿಯಲ್ಲಿ ಹೆಂಗ್ ನಡ್ಕೊಬೇಕು, ನಮ್ಮ ಒಂದು ಬಿಹೇವಿಯರ್ ಹೆಂಗಿರ್ಬೇಕು, ಮುಂದೆ ನಾವು ಏನ್ ಎದುರು ನೋಡ್ಬೇಕು ಅಂತ ಇದ್ರ ಬಗ್ಗೆ ನಾವು ಪ್ರಶ್ನೆ ಕೇಳ್ಬೇಕಾದ್ರೆ ಹಲವಾರು ಸಹೋದರ ಸಹೋದರಿಗಳು ಒಂದು 25-30 ಕ್ವಶನ್ಸ್ ನಮ್ಮ ಹತ್ರ ಏನಾಗಿದೆ ಬಂದಿದೆ. ಅದನ್ನ ನಾವೆಲ್ಲ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಒಂದು 15 ಕ್ವಶನ್ಸ್ಗೆ ರಿಪಿಟೇಷನ್ ಕ್ವಶನ್ಸ್ ತರ ಎಲ್ಲ ಇರೋದೆಲ್ಲ ಕಂಬೈನ್ ಮಾಡಿ ಒಂದು 15 ಕ್ವಶನ್ಸ್ ತರ ಏನ್ ಮಾಡಿದ್ರೆ ನಾವು ಫಾರ್ಮ್ ಮಾಡಿದ್ರೆ, ಈ 15 ಕ್ವಶನ್ಸ್ ಗಳಿಗೆ ಶುಕ್ರವಾರ ಸಂಜೆ 8 ಗಂಟೆಯಿಂದ ನಾವೇನ್ ಮಾಡ್ತೀವಿ ಅದರ ಡಿಸ್ಕಶನ್ ಇರ್ತಿದ್ರಿ. ಸೊ ಅದಕ್ಕೆ ಈ ಕ್ವಶನ್ಸ್ ಬೈ ಕ್ವಶನ್ಸ್ ಉತ್ತರಗಳನ್ನ ಸ್ಕ್ರಿಪ್ಚರ್ಸ್ ಮುಖಾಂತರ ಏನ್ ಮಾಡ್ತೀರಿ ಕೊಟ್ಕೊಂಡು ಹೋಗ್ತೀರಿ. ಸೊ ದಯವಿಟ್ಟು ಎಲ್ಲಾರು ತಪ್ಪದೇ ಇನ್ನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ಕೊಂತೀನಿ. ಯಾಕಂದ್ರೆ ಇನ್ನ ಎಷ್ಟೋ ಒಂದು ನಮ್ಗೆ ಒಂದು ಬೈಬಲ್ ಮುಖಾಂತರ ಎಷ್ಟೋ ಒಂದು ಹೇಳ್ತಾರೆ ಒಂದು ಮಾತುಗಳು ನಮ್ಗೆ ಸಿಗ್ತದೆ ಅದರ. ಸೊ ಅದಕ್ಕೆ ನೋಡಿ ನಮ್ಮ ಬ್ರದರ್ ಅಸಲ್ ಕ್ವಶನ್ ಬುಕ್ಸ್ ಓದ್ತಾ ಇರ್ಬೇಕಾದ್ರೆ ನಮ್ಗೆ ಅದು ಎನ್ಕರೇಜಿಂಗ್ ಆಗಿದೆಯೋ ಇಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ಎನ್ಕರೇಜಿಂಗ್ ಇರೋದಿಲ್ಲ. ಯಾಕಂದ್ರೆ ನಾವು ನಮ್ಮ ಒಂದೇ ಆಲೋಚನೆಗಳಲ್ಲಿ ಯಾವ್ದೇ ರೀತಿ ನಾವು ದೇವ್ರ ಜೊತೆ ಇರ್ಬೋದು ಅಂತ ನೆನೆಸ್ಕೊಂಡಿರ್ಬೋದು. ಆದ್ರೆ ಅದ್ರಲ್ಲಿ ಓದ್ಬೇಕಾದ್ರೆ ದೇವ್ರ ಜೊತೆ ಆಕ್ಚುಲಿ ಏನು ಅಂತ ನಮ್ಗೆ ಹೇಳ್ತಾರೆ ಸ್ಪಷ್ಟವಾಗಿ ಗೊತ್ತಾಗೋದು. ಅದರಿಂದ ದಯವಿಟ್ಟು ಫ್ರೈಡೆ ಮಿಸ್ ಮಾಡಿದ್ರಾ ಎಲ್ಲ 8 ಗಂಟೆಗೆ ಮಾಡಿ ಚೆನ್ನಾಗಿ. ಅದರ ಸಾಟರ್ಡೆ ಕೂಡ ಆರ್ಟಿನಗರದಲ್ಲಿದ್ದ ಸಹೋದರಗಳಿಗೆ 8 ಗಂಟೆಗೆ ಇರ್ತಾರೆ ಬೇಸಿಕ್ ಕ್ಲಾಸ್ ಇದ್ರೆ. ಇವೆಲ್ಲ ಕೂಟಗಳಲ್ಲಿ ಸಾಧ್ಯವಾಗಿರೋ ಸಹೋದರ ಸಹೋದರಿಗಳು ಪಾಲ್ಗೊಂಡು ಆಶೀರ್ವಾದ ಹೊಂದಬೇಕು ಅಂತ ಏನ್ ಮಾಡ್ತೀವಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ವಾರ ಕೂಡ ಬೆಳಿಗ್ಗೆ ಸಂಡೆ ಬೆಳಿಗ್ಗೆ 10 ಗಂಟೆಗೆ ಆರಾಧನೆ ಇರ್ತಾರೆ. ದಯವಿಟ್ಟು ನೀವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತಾರೆ. ಕೊನೆಯದಾಗಿ ನಮ್ಮ ಹಾಡುವಂತ ಸಂಗೀತಗಳಲ್ಲಿ 135ನೇ ಸಂಗೀತ ಜೀಸಸ್ ಕೀಪ್ ಮೀ ನಿಯರ್ ದ ಕ್ರಾಸ್ ಅಂತ ಅಂದ್ಬಿಟ್ಟು ಸಂಗೀತ ನಾವೇ ಮಾಡೋಣ ಹಾಡಿಕೊಳ್ಳೋಣ. ಸಾಂಗ್ ನಂಬರ್ 135 ಜೀಸಸ್ ಕೀಪ್ ಮೀ ನಿಯರ್ ದ ಕ್ರಾಸ್. Jesus keep me near the cross, near the precious mountain, pray to hold the healing close from the close. Jesus,
Amen.